ಸಾರ್ಥಕ ಬದುಕಿಗಿರುವ ಸಾಧ್ಯತೆಗಳಲ್ಲೊಂದು ಕವಿಗಳು ಚಿಂತಕರೂ ಆದ ಶ್ರೀ ಸತೇಶ್ ಬೆಳ್ಳೂರ್ ಅವರ ಉಪನ್ಯಾಸ ಮಾಲೆ ಪ್ರತಿ ಶನಿವಾರ ಭಾರತೀಯ ಸಮಯ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ಏರ್ಮೀಟ್ ಯೂಟ್ಯೂಬ್ ಹಾಗೂ ಫೇಸ್ಬುಕ್ಗಳಲ್ಲಿ ನೇರ ಪ್ರಸಾರ ಇದು ವಿವಿಗ್ ಲಿಪಿಯ ಹೆಮ್ಮೆಯ ಪ್ರಸ್ತುತಿ ಸಾಧನ ಪಥ ಉಪನ್ಯಾಸ ಮಾಲೆ ಸಾಧನ ಅನ್ನುವ ಪದಕ್ಕೆ ಅನೇಕ ಅರ್ಥಗಳಿವೆ ಕಾರಣ ಸಲಕರಣೆ ನೆರವು ಅಭ್ಯಾಸ ಇತ್ಯಾದಿ ಗುರಿ ಮುಟ್ಟುವುದಕ್ಕಾಗಿ ನಾವು ಮಾಡುವ ಪ್ರಯತ್ನ ಅನ್ನುವಂತಹ ಅರ್ಥ ಕೂಡ ಇದೆ ಬಾಳ ಗುರಿಯೊಂದನ್ನು ನಾವು ಮುಟ್ಟಬೇಕು ಅಂತಂದ್ರೆ ಅದರೆಡೆಗೆ ನಮ್ಮ ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನ ಇರಬೇಕು ಅದೇ ಮುಖ್ಯ ಇಂತಹ ಪ್ರಯತ್ನಗಳ ಒಂದು ಸಮುಚ್ಚಯ ಇಂತಹ ಪ್ರಯತ್ನಗಳ ಒಂದು ಸಮ್ಮಿಲನ ಇಂತಹ ಪ್ರಯತ್ನಗಳ ಉಲ್ಲೇಖವೇ ಸಾಧನ ಪಥ ಉಪನ್ಯಾಸ ಮಾಲೆಯ ಸದುದ್ದೇಶ ಇಲ್ಲಿ ವ್ಯಕ್ತವಾಗತಕ್ಕಂತಹ ಚಿಂತನೆಗಳು ಅವು ಮಾತ್ರ ಬಾಳ ಗುರಿಯನ್ನು ಮುಟ್ಟುವುದಕ್ಕೆ ಇರತಕ್ಕಂತಹ ಸಾಧನ ಅಂತ ಖಂಡಿತವಾಗಿಯೂ ಅಲ್ಲ ಅವು ಕೂಡ ಒಂದು ಸಾಧ್ಯತೆ ದರ್ ಈಸ್ ಸಚ್ ಎ ಪಾಸಿಬಿಲಿಟಿ ಅನ್ನತಕ್ಕಂತಹ ವಿನಮ್ರತೆಯೊಂದಿಗೆ ಈ ಉಪನ್ಯಾಸ ಮಾಲೆಯ ಪ್ರಸ್ತುತ ಬನ್ನಿ ಜೊತೆ ಜೊತೆಯಾಗಿ ನಾವು ಈ ಒಂದು ಸಾಧನ ಪಥದಲ್ಲಿ ಹೆಜ್ಜೆ ಹಾಕೋಣ ಗಟ್ಟಿಯಾಗಿ ಜೊತೆ ಜೊತೆಯಾಗಿ ಬೆಳೆಯೋಣ ಓ ಇಂದಿನ ಸಾಧನ ಪಥ ಈ ಒಂದು ಹೊಸ ಉಪನ್ಯಾಸ ಮಾಲೆಗೆ ನಮ್ಮೊಂದಿಗೆ ನೇರವಾಗಿ ಏರ್ಮಿಟ್ ನಲ್ಲಿ ಉಪಸ್ಥಿತರಿರತಕ್ಕಂತಹ ಹಾಗೂ ಅಂತರ್ಜಾಲದ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ನಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ಆತ್ಮೀಯರಿಗೂ ಕೂಡ ಸತ್ಯೇಶ್ ಬೆಳ್ಳೂರ್ನ ಅತ್ಯಂತ ವಿನಮ್ರವಾದಂತಹ ನಮಸ್ಕಾರ ಕಳೆದ ಒಂದು ಉಪನ್ಯಾಸ ಮಾಲೆ ಡಿ ವಿ ಜಿ ಅವರ ಉಮರನ ಹೊಸಗೆಯ ಬಗ್ಗೆ ಆಗಿತ್ತು ಅದಾದ ನಂತರ ಸ್ವಲ್ಪ ವಿರಾಮದ ನಂತರ ವಿಳಂಬದ ನಂತರ ಮತ್ತೆ ಈ ಒಂದು ಹೊಸ ಉಪನ್ಯಾಸ ಮಾಲೆಯನ್ನ ತೆಗೆದುಕೊಂಡು ಬರ್ತಾ ಇದ್ದೀವಿ ಶನಿವಾರದ ಆರು ಮೂವತ್ತರ ಈ ಒಂದು ಸ್ಲಾಟ್ ಏನಿದೆ ಸತ್ಯೇಶ್ ಅವರೇ ಇದು ನಿಮಗೆ ಮೀಸಲು ಅಂತ ಹೇಳಿ ವಿವಿಡ್ ಲಿಪಿಯ ಅತ್ಯಂತ ಆತ್ಮೀಯರಾದಂತಹ ಸತ್ಯ ಪ್ರಮೋದ್ರವರು ನನಗೆ ಬಹುಕಾಲ ಒತ್ತಾಯ ಮಾಡಿ ಈ ಒಂದು ಉಪನ್ಯಾಸಮಾಲೆಯ ರೂಪುರೇಖೆಗಳನ್ನು ಜೊತೆ ಜೊತೆಯಾಗಿ ಕೂತು ಇತ್ಯರ್ಥ ಮಾಡಿದವು ಹಾಗಾಗಿ ಇಂದಿನ ಈ ಒಂದು ಉಪನ್ಯಾಸಮಾಲೆಯ ಮೊದಲಲ್ಲಿ ನಾನು ನನ್ನ ಅನಂತಾನಂತ ಧನ್ಯವಾದಗಳನ್ನು ಅತ್ಯಂತ ಆತ್ಮೀಯರಾದಂತಹ ಸತ್ಯಪ್ರಮೋದರವರಿಗೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಇದಕ್ಕೆ ಬೇಕಾದಂತಹ ಒಂದು ಪ್ರಮೋ ವಿಡಿಯೋದಲ್ಲಿ ತಮ್ಮ ಧ್ವನಿಯನ್ನ ನೀಡಿರತಕ್ಕಂತಹ ಶ್ರೀಮತಿ ಗೌರಿ ಪ್ರಸನ್ನ ಅವರಿಗೂ ಕೂಡ ನನ್ನ ಅನಂತಾನಂತ ಧನ್ಯವಾದಗಳು ಸಾಧನ ಪಥ ಉಪನ್ಯಾಸಮಾಲೆಯ ಉದ್ದೇಶ ಏನು ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಾಗಿದೆ ಆದರೂ ಕೂಡ ಈ ಒಂದು ಉಪನ್ಯಾಸ ಮಾಲೆಯ ಮೊದಲನೆಯ ಉಪನ್ಯಾಸ ಇದಾದ್ದರಿಂದ ಸಾಧನ ಪಥ ಉಪನ್ಯಾಸಮಾಲೆಯ ಇನ್ನಿತರ ಉಪನ್ಯಾಸಗಳಿಗೆ ಇರತಕ್ಕಂತಹ ರೂಪುರೇಖೆಗಳೇನು ಅನ್ನೋದನ್ನು ಪ್ರಾಯಶಃ ಇವು ಈ ಇವತ್ತು ಮೊದಲನೆಯ ದಿನ ಆದ್ದರಿಂದ ಇವತ್ತಿಗೆ ಮಾತ್ರ ಅದನ್ನ ತಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಯಾಕೆಂದ್ರೆ ನಮ್ಮ ಮ್ಯಾನೇಜ್ಮೆಂಟ್ ನ ಸ್ಥರದಲ್ಲಿ ನಾವು ಯಾವಾಗ್ಲೂ ಕೂಡ ಒಂದು ಯಾವ್ದನ್ನಾದ್ರೂ ಒಂದು ಶುರು ಮಾಡಬೇಕು ಅಂತಂದ್ರೆ ಆ ಶುರುವಿಗೆ ಮೂಲವಾದಂತಹ ಆಬ್ಜೆಕ್ಟಿವ್ ಏನು ಅನ್ನೋದನ್ನ ನಾವು ವಿ ಟ್ರೈ ಟು ಎಕ್ಸ್ಪ್ಲೈನ್ ಅಂತಂದ್ರೆ ಆಗ ಅಲ್ಲಿದ್ದವರೆಲ್ಲರಿಗೂ ಕೂಡ ಓಹ್ ಇದು ಈ ರೀತಿ ಇರುತ್ತೆ ಇದಕ್ಕೆ ನಾವು ಹೊಂದಿಕೊಬಹುದು ಅನ್ನತಕ್ಕಂತಹ ಒಂದು ಭಾವ ಮೂಡುತ್ತೆ ಅಂತ ಸಾಧನ ಪಥದ ಪ್ರತಿಯೊಂದು ಉಪನ್ಯಾಸವೂ ಕೂಡ ನಲವತ್ತೈದು ನಿಮಿಷಗಳಿಂದ ಅರವತ್ತು ನಿಮಿಷಗಳವರೆಗೆ ಮಾತ್ರ ಅಂತ ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ನಮಗ್ ಗೊತ್ತು ಉಪನ್ಯಾಸ ಈಕ್ವಲ್ಸ್ ಒಂದೂವರೆ ಗಂಟೆ ಅಂತ ತೊಂಬತ್ತು ನಿಮಿಷ ಅಂತ ಹಾಗಾಗಿ ಉಪನ್ಯಾಸವನ್ನ ಆದಷ್ಟು ಕಡಿಮೆ ಮಾಡೋಣ ನಲವತ್ತೈದು ನಿಮಿಷದಲ್ಲೇ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಯಾವತ್ತಾದ್ರೂ ಒಂದಷ್ಟು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೂ ಕೂಡ ಅರವತ್ತು ನಿಮಿಷದಲ್ಲಿ ಮುಗಿಸ್ಬೇಕು ಅನ್ನತಕ್ಕಂತ ಒಂದು ನಿಯಮಾವಳಿಯನ್ನ ನಮ್ಮ ಈ ಒಂದು ಉಪನ್ಯಾಸ ಮಾಲೆಗೆ ನಾವೇ ಹಾಕೊಂಡಿದ್ದೇವೆ ಇದಕ್ಕೆ ಕಾರಣ ಇಷ್ಟೇ ದೊಡ್ಡ ಒಂದು ಯಾವುದಾದ್ರೂ ಒಂದು ವಿಷಯವನ್ನ ಒಂದೂವರೆ ಗಂಟೆ ಎರಡು ಗಂಟೆವರೆಗೂ ಮಾತಾಡಬೇಕು ಅಂದ್ರೆ ಅಲ್ಲಿ ವಿಸ್ತಾರಕ್ಕೆ ಗಮನ ಇರುತ್ತೆ ಅದೇ ಒಂದು ವಿಷಯವನ್ನ ನಲವತ್ತೈದು ನಿಮಿಷಗಳಲ್ಲಿ ಮುಗಿಸಬೇಕು ಅಂದಾಗ ಆಳಕ್ಕೆ ಗಮನ ಇರುತ್ತೆ ಅಂತ ಹಾಗಾಗಿ ಇಲ್ಲಿ ತೆಗೆದುಕೊಳ್ಳತಕ್ಕಂತಹ ಪ್ರತಿಯೊಂದು ವಿಷಯದ ಆಳವನ್ನ ಹೊಕ್ಕೋದು ನಮಗೆ ವಿಸ್ತಾರಕ್ಕಿಂತ ಮುಖ್ಯ ಅಂತ ಅನ್ನಿಸ್ತು ಯಾಕೆ ಅಂದ್ರೆ ವಿಸ್ತಾರದನ್ನ ವಿಸ್ತಾರವನ್ನ ಕೈ ಬಿಟ್ಟಾಗ ಅಲ್ಲಿ ಬಿಡತಕ್ಕಂತಹ ವಿಚಾರಗಳೇನಿವೆ ಅದು ಇನ್ನೊಂದು ವಿಷಯವಾಗಿ ಇನ್ನೊಂದು ಉಪನ್ಯಾಸದಲ್ಲಿ ಬರಬಹುದು ಆದರೆ ಆಳವನ್ನೇ ಬಿಟ್ರೆ ಕಷ್ಟ ಆಗತ್ತೆ ಅಂತ ಹೇಳಿ ನಲವತ್ತೈದು ನಿಮಿಷದಿಂದ ಅರವತ್ತು ನಿಮಿಷ ಅಂತ ಇಟ್ಕೊಂಡಿದ್ದೇವೆ ಇದು ಒಂದು ಆ ರೂಪರೇಖೆ ಇನ್ನೊಂದು ಈ ಉಪನ್ಯಾಸ ಪ್ರತಿ ಶನಿವಾರ ಇರುತ್ತೆ ಪ್ರತಿ ಶನಿವಾರ ತಮ್ಮೊಂದಿಗೆ ಬರುವಂತಹ ಒಂದು ಅಹ್ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೇವೆ ಇಲ್ಲಿ ಪ್ರತಿ ಶನಿವಾರದ ಉಪನ್ಯಾಸವೂ ಕೂಡ ಒಂದು ಮುಕ್ತಕ ಇದ್ದ ಹಾಗೆ ಅಂತ ಅಂತಂದ್ರೆ ಆ ಉಪನ್ಯಾಸದ ವಿಷಯವನ್ನ ಆ ಉಪನ್ಯಾಸದಲ್ಲೇ ಮುಗಿಸ್ಬಿಡೋದು ಒಂದು ಮುಕ್ತಕ ಅಂತಂದ್ರೆ ಆ ಒಂದು ಕಾವ್ಯ ಪ್ರಕಾರದಲ್ಲಿ ಯಾವ ಒಂದು ಪದ್ಯದಲ್ಲಿ ಯಾವ ಒಂದು ಕವಿತೆಯಲ್ಲಿ ವಿಚಾರ ಏನಿದೆ ಆ ವಿಚಾರ ಆ ಕವಿತೆಯಲ್ಲೇ ಸಂಪೂರ್ಣವಾಗಿ ಒಡಮೂಡುತ್ತೋ ಆ ಅಷ್ಟೇ ಸಾಲುಗಳಲ್ಲಿ ಒಡಮೂಡುತ್ತೋ ಅದನ್ನ ನಾವು ಮುಕ್ತಕ ಅಂತ ಕರಿತೇವೆ ನಾಲ್ಕು ಸಾಲುಗಳಾಗಿರ್ಬೋದು ಚೌಪದಿ ಆಗಿರ್ಬೋದು ಒಂದು ತ್ರಿಪದಿ ಆಗಿರ್ಬೋದು ಒಂದು ಷಟ್ಪದಿ ಆಗಿರ್ಬೋದು ತನ್ನ ಇಡೀ ಇಂಗಿತವನ್ನ ಅದರ ನಾ ಮೂರು ನಾಲ್ಕು ಆರು ಸಾಲುಗಳಲ್ಲೇ ಸಂಪೂರ್ಣವಾಗಿ ಹೇಳಿಬಿಟ್ರೆ ಅದು ಮುಕ್ತಕ ಅದನ್ನ ಹೇಳದೆ ನಿಲ್ಲಿಸಿ ಇನ್ನೊಂದು ಮುಕ್ತಕಕ್ಕೆ ನಾವು ಕ್ಷಮಿಸಿ ಇನ್ನೊಂದು ಪದ್ಯಕ್ಕೆ ನಾವು ಜಿಗಿಯಬೇಕು ಮುಕ್ತಕದ ಆ ಒಂದು ಆಸರೆಗೆ ಬರಬೇಕು ಅಂತ ಅನ್ಸಿದ್ರೆ ಅದು ಮುಕ್ತಕವಾಗಲ್ಲ ಅಂತ ಹಾಗಾಗಿ ಇಲ್ಲಿನ ಪ್ರತಿಯೊಂದು ಆ ಉಪನ್ಯಾಸವೂ ಕೂಡ ಒಂದು ಮುಕ್ತಕದ ತರವೇ ಇರುತ್ತೆ ಅಂತ ಇನ್ನು ಈ ಇಲ್ಲಿ ಬರತಕ್ಕಂತಹ ವಿಷಯಗಳು ಯಾವುದು ಅಂತ ಯಾವುದೇ ಆಗಿರಬಹುದು ಅಂತ ನಾವು ಅನ್ಕೊಂಡ್ವಿ ಯಾಕೆಂದ್ರೆ ಯಾವುದೋ ಒಂದು ವಿಷಯವನ್ನ ಇಟ್ಕೊಂಡು ಮಾತಾಡೋದು ಬೇಡ ಇದನ್ನ ಯಾವ ಆ ವಾರಕ್ಕೆ ನಮಗೆ ಯಾವುದು ಸರಿ ಅನ್ಸುತ್ತೋ ಆ ಒಂದು ವಿಷಯವನ್ನ ತಕ್ಕೊಂಡು ಒಂದು ನಲವತ್ತೈದು ನಿಮಿಷಗಳ ಕಾಲ ಮಾತನಾಡೋದು ಅಂತ ಹಾಗಾಗಿ ಇಲ್ಲಿ ವೇದಗಳ ಬಗ್ಗೆ ಮಾತುಕತೆ ಆಗುತ್ತೆ ಇಲ್ಲಿ ಉಪನಿಷತ್ತುಗಳ ಬಗ್ಗೆ ಮಾತುಕತೆ ಆಗುತ್ತೆ ಬದುಕು ಅಧ್ಯಾತ್ಮದ ಬಗ್ಗೆ ಒಂದು ಚಿಂತನೆ ಆಗತ್ತೆ ಈ ಈ ರೀತಿಯಾದಂತಹ ಒಂದು ಮನೋಟ ನೀನ್ ಬ್ರೇಕ್ ಮಾಡಬೇಕು ಅಂದ್ರೆ ಮಧ್ಯೆ ಮಧ್ಯೆ ಸಾಧನೆ ಮಾಡಿರತಕ್ಕಂತಹ ಅನೇಕ ಗಣ್ಯರ ಜೊತೆ ಒಂದಷ್ಟು ಸಂವಾದದ ಕಾರ್ಯಕ್ರಮಗಳು ಕೂಡ ಬರುತ್ತೆ ನನಗೆ ತುಂಬಾ ಆತ್ಮೀಯವೆನಿಸಿದಂತಹ ನನ್ನ ಆ ಒಂದು ಒಳ ಕೂವಿಗೆ ಸ್ಪಂದಿಸಿದಂತಹ ಒಂದಷ್ಟು ಪುಸ್ತಕಗಳ ಪರಿಚಯ ಮಾಡಿಕೊಡೋಣ ಅಂತ ಇವೆಲ್ಲದರ ಜೊತೆಗೆ ನನ್ನ ಫೇವರೆಟ್ ಸಬ್ಜೆಕ್ಟ್ ಮ್ಯಾನೇಜ್ಮೆಂಟ್ ಆಧುನಿಕ ವಿಷಯಗಳು ಇದು ಕ್ರೀಡೆಗಳು ಇವುಗಳ ಬಗ್ಗೆಯೂ ಕೂಡ ಮಾತನಾಡೋಣ ಅಂತ ಹಾಗಾಗಿ ಇಲ್ಲಿ ನಾವು ಯಾವುದೇ ಒಂದು ವಿಷಯಕ್ಕೆ ಅಂಟದೆ ಆ ಒಂದು ವಾರದ ವಿಚಾರಕ್ಕೆ ಮಾತ್ರ ನಂಟನ್ನ ಬೆಳೆಸ್ಕೋಬೇಕು ಅನ್ನತಕ್ಕಂತಹ ಒಂದು ಉದ್ದೇಶದಿಂದ ಈ ರೀತಿಯಾಗಿ ನಾವು ನಮಗೆ ನಮಗೆ ಹಾಕಿಕೊಂಡಂತಹ ಒಂದಷ್ಟು ಬೇಲಿಗಳು ಅಂತಾನೆ ಹೇಳ್ಬೋದು ಇಲ್ಲಿ ಪ್ರಶ್ನೋತ್ತರಗಳು ಒಂದು ಸ್ವಲ್ಪ ವಿಭಿನ್ನವಾಗಿರುತ್ತೆ ಅಂತ ಪ್ರಶ್ನೋತ್ತರಕ್ಕೆ ಅವಕಾಶ ಇದೆ ಆದರೆ ಇಲ್ಲೊಂದು ತಾಂತ್ರಿಕ ದೋಷ ಇದೆ ಏನಪ್ಪಾ ಅಂತಂದ್ರೆ ನಾನು ನೇರವಾಗಿ ವಿವಿಧ ಲಿಪಿಯ ಪ್ಲಾಟ್ಫಾರ್ಮ್ ಆದಂತಹ ಅವರು ಬಳಸ್ತಕ್ಕಂತಹ ಪ್ಲಾಟ್ಫಾರ್ಮ್ ಆದಂತಹ ಏರ್ಮೀಟ್ ಕೂತಿರ್ತೇನೆ ಹಾಗಾಗಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ ನನಗೆ ಕಾಣಿಸೋದೇ ಇಲ್ಲ ಅಲ್ಲಿ ಯಾರಾದ್ರೂ ಪ್ರಶ್ನೆಗಳನ್ನ ಕೇಳಿದ್ರೆ ಅದನ್ನ ಇನ್ನೊಬ್ಬರು ಪಾಪ ಓದಿ ಅದನ್ನ ನನಗೆ ಹೇಳಿ ನಾನು ಅದನ್ನ ಅರ್ಥೈಸಿಕೊಂಡು ಮತ್ತೆ ಇದು ಹಿಂದೆ ನಾವು ಇದರ ಒಂದು ಪ್ರಯೋಗ ಮಾಡಿದಾಗ ಸ್ವಲ್ಪ ಇಕ್ಕಟ್ಟಾಯ್ತು ಹಾಗಾಗಿ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಯಾರ್ಯಾರು ಏರ್ಮೀಟ್ ನಲ್ಲಿ ಇರ್ತೀರೋ ನಿಮಗೆ ಅಲ್ಲಿ ಏರ್ಮೀಟ್ ನಲ್ಲಿ ಒಂದು ಆಪರ್ಚುನಿಟಿ ಇದೆ ರೇಸ್ ರೇಸ್ ಯುವರ್ ಹ್ಯಾಂಡ್ ಅಂತ ನೀವು ಮಾತನಾಡಬೇಕು ಅಂದಾಗ ಅದನ್ನ ಹೇಳಿದ್ರೆ ಪ್ರಮೋದ್ ಅವರು ಅಹ್ ನಿಮ್ಮನ್ನು ಕೂಡ ತರ್ತಾರೆ ಪರದೆಯ ಮೇಲೆ ನಾವಿಬ್ಬರು ಕೂಡ ಆಗ ಸಂವಾದ ಮಾಡಬಹುದು ಆದ್ರೆ ಯೂಟ್ಯೂಬ್ ಮತ್ತು ನಲ್ಲಿ ಇರೋರು ದಯವಿಟ್ಟು ಇದು ಅವಕಾಶ ನಮ್ಗೆ ಇಲ್ಲ ಅಂತ ಹೇಳಿಬಿಟ್ಟು ಪ್ರಶ್ನೆಗಳನ್ನ ಕೇಳೋದು ನಿಲ್ಲಿಸಬೇಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳು ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಹೇಗೆ ನಾವು ಈ ಒಂದು ಉಪನ್ಯಾಸ ಮಾಲೆಯನ್ನ ವಾರದಿಂದ ವಾರಕ್ಕೆ ಹಿಗ್ಗಿಸಿಕೊಳ್ತಾ ಉತ್ತಮಗೊಳಿಸಿಕೊಳ್ತಾ ಹೋಗ್ಬೋದು ಅನ್ನೋ ಒಂದು ವಿಚಾರವಾಗಿ ನಿಮ್ಮ ನಿಮ್ಮ ಅನಿಸಿಕೆಗಳನ್ನ ಹಾಗೂ ಆ ಒಂದು ವಿಷಯದ ಬಗ್ಗೆ ನಿಮಗೇನಾದ್ರೂ ಆ ಪ್ರಶ್ನೆಗಳಿದ್ರೆ ಆ ಪ್ರಶ್ನೆಗಳನ್ನ ಕೇಳಿ ಅವುಗಳನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಮುಂದಿನ ಸಂಚಿಕೆ ಶುರು ಮಾಡೋದಕ್ಕೆ ಮೊದಲು ಅವುಗಳಿಗೆ ಅವುಗಳಿಗೆ ಸ್ಪಂದಿಸುವಂತಹ ಒಂದು ಪುಟ್ಟ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಹಾಗಾಗಿ ಸಾಧನ ಪಥ ಅನ್ನೋದು ಈ ಉಪನ್ಯಾಸ ಮಾಲೆಯಲ್ಲಿ ನಾವು ಮುಂದೆ ಮುಂದಿನ ದಿನ ಮುಂದಿನ ವಾರಗಳಲ್ಲಿ ತರತಕ್ಕಂತಹ ವಿಚಾರಗಳೆಲ್ಲವೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಡ್ತಕ್ಕಂತಹ ಒಂದು ಹೊಸ ಹೊಸ ಚಿಂತನೆಗಳು ಆ ಹೇಳಬೇಕು ಅನ್ನತಕ್ಕಂತಹ ಒಂದು ಅಹ್ ಬಯಕೆ ಇದೆಷ್ಟು ಮಟ್ಟಿಗೆ ಸಾರ್ಥಕವಾಗತ್ತೆ ಗೊತ್ತಿಲ್ಲ ಟೈಮ್ ವಿಲ್ ಟೆಲರ್ಸ್ ಅಂತ ಇನ್ನು ಕಡೆಯಿಂದಾಗಿ ಮತ್ತೊಮ್ಮೆ ಮ್ಯಾನೇಜ್ಮೆಂಟ್ ಸ್ಥರಕ್ಕೆ ಬಂತು ಅಂತ ಅಂದ ಅಂದ್ರೆ ವಾಟ್ ಇಸ್ ದಿಸ್ ಫಾರ್ ಟು ಹೂಮ್ ಇಸ್ ದಿಸ್ ಮೆಂಟ್ ಫಾರ್ ಅಂತ ಏನೋ ಒಂದು ಉತ್ಪನ್ನವನ್ನು ಮಾಡ್ತಾ ಇದ್ದೀವಿ ಈ ಉತ್ಪನ್ನ ಯಾರಿಗೆ ಅಂತ ಇಫ್ ಯು ಡೋಂಟ್ ನೋ ಯುವ ಟಾರ್ಗೆಟ್ ಆಡಿಯನ್ಸ್ ಹೇಗೆ ಅಂತ ನಮ್ಮ ಈ ಒಂದು ಸಾಧನ ಪಥದ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂದ್ರೆ ಎಲ್ರು ಅಂತ ಎಲ್ರು ಅಂತ ಈ ಎಲ್ರು ಅಂತ ಹೇಳುವಾಗಲೇ ವಿಶೇಷವಾಗಿ ಯುವಕರು ಅಂತ ಒಂದು ಮಾತನ್ನ ಸೇರಿಸಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂತಂದ್ರೆ ನಮ್ಮ ದೇ ನಮ್ಮ ದೇಶದ ಭವಿಷ್ಯ ಯುವಕರು ನಾವು ಏನೇನ ನಾವು ನಮ್ಮ ಜೀವನದ ಅನುಭವದ ಆ ಒಂದು ಪಯಣದಲ್ಲಿ ನಾವು ನಮ್ಮದಾಗಿಸಿಕೊಂಡಿದ್ದೀವೋ ಅದನ್ನೆಲ್ಲವನ್ನು ಕೂಡ ಯುವಕರಿಗೆ ಹಂಚಬೇಕು ಅನ್ನತಕ್ಕಂತಹ ಒಂದು ವಿಚಾರಧಾರೆ ಹಾಗಾಗಿ ಇದು ಎಲ್ಲರಿಗೂ ಕೂಡ ಆದರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚು ಹೆಚ್ಚು ಯುವಕರು ಭಾಗವಹಿಸಿದರೆ ನಾವು ಹೇಳ್ತಾ ಇರ್ತಕ್ಕಂತಹ ಒಂದಷ್ಟು ವಿಚಾರಗಳು ಅವರಿಗೂ ಕೂಡ ಸರಿಯಾದ ಸಮಯದಲ್ಲಿ ಅಟ್ ದ ರೈಟ್ ಟೈಮ್ ಇನ್ ದರ್ ಲೈಫ್ ಸಿಗಬಹುದು ಅನ್ನತಕ್ಕಂತಹ ಒಂದು ಅಭಿಲಾಷೆ ನಮ್ದು ಆ ಈ ಒಂದು ಕಾರ್ಯಕ್ರಮವನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಇಲ್ಲ ಖಂಡಿತವಾಗ್ಲೂ ಆ ರೀತಿ ಹೇಳ್ತಾ ಇಲ್ಲ ನೀವು ಕುಂತು ಕೇಳಿದಾಗ ಪರವಾಗಿಲ್ಲ ಈ ಒಂದು ಉಪನ್ಯಾಸದಲ್ಲೂ ಕೂಡ ಒಂದಷ್ಟು ಚಿಂತನೆ ಇದೆ ಬದುಕನ್ನ ಕಟ್ಟಿಕೊಡಬೇಕಾದಂತಹ ಒಂದಷ್ಟು ಬ ಒಂದಷ್ಟು ವಿಚಾರಗಳಿಲ್ಲಿದೆ ಅಂತ ನಿಮಗೆ ಅನ್ನಿಸಿದರೆ ದಯವಿಟ್ಟು ಇಂತಹದೇ ವಿಚಾರಗಳಲ್ಲಿ ಆಸ್ತಿ ಇರತಕ್ಕಂತಹ ನಿಮ್ಮ ಸ್ನೇಹಿತರಿಗೆ ತಿಳಿಸಿ ನಿಮ್ಮ ಬಂಧು ಬಾಂಧವರಿಗೆ ತಿಳಿಸಿ ಅವರು ಕೂಡ ಇಂತಹ ಒಂದು ಉಪನ್ಯಾಸದಲ್ಲಿ ಮುಂದಿನ ವಾರದಿಂದ ಭಾಗಿಗಳಾಗಲಿ ಹೆಚ್ಚು ಹೆಚ್ಚು ಜನ ಭಾಗಿಗಳಾದಷ್ಟು ಕೂಡ ನಮಗೂ ಕೂಡ ಉತ್ತೇಜನ ಪ್ರೋತ್ಸಾಹ ಖಂಡಿತವಾಗಿಯೂ ಅಂತ ಹೇಳ್ತಾ ಆ ಇವತ್ತಿನ ದಿನದ ವಿಷಯ ಆ ಕ್ಕೆ ಬರ್ತೀನಿ ಇವತ್ತು ಒಂದು ವೇದ ಮಂತ್ರವನ್ನು ನಾವು ಅಭ್ಯಾಸ ಮಾಡೋದರಿಂದ ಅಹ್ ಅಯ್ಯೋ ವೇದ ಮಂತ್ರ ಮುಗಿದೋಯ್ತಲ್ಲಪ್ಪ ಬರ್ಕೋಬೇಕಾಗಿತ್ತು ಅಂತ ಯಾರಿಗಾದ್ರೂ ಅನ್ನಿಸ್ಬೋದು ಅನ್ನೋ ಒಂದು 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 ವಿಚಾರ ಮನಸ್ಸಿಗೆ ಬಂತು ಹಾಗಾಗಿ ಈಗಲೇ ಹೇಳ್ತಾ ಇದ್ದೇನೆ ಯಾರಾದರೂ ಇಲ್ಲಿ ಬರ್ತಕ್ಕಂತಹ ವೇದ ಬರ್ಕೋಬೇಕು ಅಂತಿತ್ತು ಅಂದ್ರೆ ಒಂದು ಪುಸ್ತಕ ಮತ್ತು ಪೆನ್ನ ದಯವಿಟ್ಟು ತಮ್ಮ ಜೊತೆ ಈಗಲೇ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಪೀಠಿಕೆಯನ್ನ ಈ ಒಂದು ಉಪನ್ಯಾಸ ಮಾಲೆಯ ಬಗ್ಗೆ ಕೊಡ್ಲೇಬೇಕಾಗಿತ್ತು ಇವತ್ತು ಮೊದಲನೆಯದ್ರಿಂದ ಕೊಟ್ಟಿದ್ದೇನೆ ನಾವು ಇಟ್ಟುಕೊಂಡಂತಹ ಈ ಒಂದು ನಲವತ್ತೈದು ನಿಮಿಷ ಒಂದು ಗಂಟೆ ಏನಿದೆ ಉಪನ್ಯಾಸಕ್ಕೆ ಇವತ್ತು ಮೊದಲನೆಯ ದಿನ ಪ್ರಾಯಶಃ ಉಲ್ಲಂಘಿಸಬಹುದು ಅಂತ ಅನ್ನಿಸ್ತಾ ಇದೆ ಅದಕ್ಕಾಗಿ ಮೊದಲಲ್ಲೇ ತಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೇನೆ ಆದರೆ ಮುಂದಿನ ಒಂದು ಉಪನ್ಯಾಸದಿಂದ ಆ ಒಂದು ಸಮಯವನ್ನು ಕೂಡ ನಾವು ಕಟ್ಟುಬದ್ದಾಗಿ ಪಾಲಿಸ್ತೀವಿ ಅಂತ ತಿಳಿಸ್ತೇನೆ ಈಗ ನೇರವಾಗಿ ವಿತೌಟ್ ಎನಿ ಫರ್ದರ್ ಆಡೋ ನಾನು ಇಂದಿನ ವಿಷಯಕ್ಕೆ ಬರ್ತಾ ಇದ್ದೇನೆ ಇಂದಿನ ವಿಷಯ ವೇದಗಳ ಮಹತ್ವ ಈ ಒಂದು ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಮೊದಲು ನಾನು ನನ್ನ ವಂದನೆಯನ್ನ ಸಲ್ಲಿಸಲೇಬೇಕು ಈಗ ಸುಮಾರು ಒಂದು ಎರಡು ಎರಡೂವರೆ ವರ್ಷಗಳಿಂದ ನಾನು ಆಚಾರ್ಯರಾದಂತಹ ಪಂಡಿತ ಸುಧಾಕರ ಶರ್ಮರ ಸನಿಹದಲ್ಲಿ ಕೂತು ವೇದಾಭ್ಯಾಸ ಮಾಡ್ತಾ ಇದ್ದೇನೆ ಅಲ್ಲಿಯವರೆಗೂ ಎರಡೂವರೆ ವರ್ಷಗಳ ಹಿಂದಿನಿಂದ ನನ್ನಲ್ಲಿದ್ದಂತಹ ಅನೇಕ ವಿಚಾರಧಾರೆಗಳು ಅನೇಕ ಚಿಂತನೆಗಳು ಈ ಒಂದು ಎರಡೂವರೆ ವರ್ಷಗಳು ಆಚಾರ್ಯರ ಸನಿಹಕ್ಕೆ ಬಂದಿದ್ದ ನಂತರ ಖಂಡಿತವಾಗಿಯೂ ಬದಲಾಗಿದೆ ಉತ್ತಮ ರೀತಿಯಲ್ಲಿ ಬದಲಾಗಿದೆ ಇಷ್ಟು ಮಾತ್ರ ಹೇಳಬಲ್ಲೆ ಎರಡೂವರೆ ವರ್ಷದ ಹಿಂದೆ ಇದ್ದಂತಹ ಸತ್ಯೇಶ್ ಬೆಳ್ಳೂರು ಇವತ್ತಿರೋ ಸತ್ಯೇಶ್ ಬೆಳ್ಳೂರು ಎಲ್ಲೋ ಒಂದಷ್ಟು ಕಿಂಚಿತ್ತು ಬದಲಾವಣೆ ಖಂಡಿತವಾಗಿಯೂ ನಡೆ ನುಡಿಯಲ್ಲಿ ಆಗಿದೆ ಅಂತ ನನಗೆ ಮನವರಿಕೆ ಆಗ್ತಾ ಇದೆ ಹಾಗಾಗಿ ಈ ಒಂದು ಆ ಸ್ಥಳದಲ್ಲಿ ನನ್ನನ್ನ ಕರ್ಕೊಂಡು ಬಂದು ನಿಲ್ಲಿಸಿದಂತಹ ಅತ್ಯಂತ ಅಕ್ರೆಯ ಆಚಾರ್ಯರಾದಂತಹ ಆ ಪಂಡಿತ ಸುಧಾಕರ ಶರ್ಮರ ಪದತಲಕ್ಕೆ ಅತ್ಯಂತ ವಿನಮ್ರೆಯಂತೆ ವಿನಮ್ರತೆಯಿಂದ ನನ್ನ ಹಣೆಯನ್ನು ಹಚ್ಚಿ ಮೊದಲಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಈಗ ವಿಷಯ ಮಂಡನೆಗೆ ನೇರವಾಗಿ ಬಂದ್ಬಿಡ್ತೀನಿ ವಿಷಯ ವೇದಗಳ ಮಹತ್ವ ನಮ್ಮೆಲ್ರಿಗೂ ಗೊತ್ತು ಅಂತ ವೇದಗಳು ಅಂತಂದ ಅಂದ್ರೆ ಮಹಾನ್ ಆದಂತಹ ಒಂದು ವಿಚಾರಧಾರೆ ಕೃತಿ ಅಂತ ನಾನು ಅದನ್ನು ಕರೆಯಲ್ಲ ವಿಚಾರಧಾರೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು ಆದ್ರೆ ಯಾಕೆ ದ ಕ್ವೆಶನ್ ಇಸ್ ವೈ ಡು ವಿ ಹ್ಯಾವ್ ಟು ಕಾಲ್ ವೇದಾ ಆರ್ ಗಿವ್ ವೇದಾ ಸೋ ಮಚ್ ಆಫ್ ಇಂಪಾರ್ಟೆನ್ಸ್ ಅಂತ ಅದನ್ನ ಕಂಡುಕೊಳ್ಳತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡೋಣ ಉಪನ್ಯಾಸದ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆ ಒಂದು ಅಂಶವನ್ನ ಅಂದ್ರೆ ವೇದಗಳು ಮಹತ್ವ ಮಹಾನಾದದ್ದು ಅಂತ ಹೇಳೋದಿಕ್ಕೆ ನೂರೆಂಟು ಕಾರಣಗಳಿದ್ದಾವೆ ನೂರೆಂಟು ತರ್ಕಬದ್ಧವಾದಂತಹ ವಿಷಯಗಳಿವೆ ಅವೆಲ್ಲವನ್ನೂ ಕೂಡ ಒಂದೇ ಸಲ ಹಂಚ್ಕೊಳ್ಳೋಕ್ಕಾಗಲ್ಲ ಅದರಲ್ಲಿ ಮುಖ್ಯವಾದಂತಹ ಒಂದನ್ನು ಇವತ್ತು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತ ನಂತರದಲ್ಲಿ ಆ ಆ ಒಂದು ವೇದದ ಸ್ವಾದವನ್ನ ಸವಿಬೇಕು ಅಂದ್ರೆ ನಾವು ಅದರ ಮಂತ್ರಗಳನ್ನೇ ನೋಡ್ಬೇಕಾಗತ್ತೆ ಒಂದು ಮಂತ್ರವನ್ನು ಕೂಡ ಇವತ್ತು ನೋಡುವ ಒಂದು ಅಹ್ ಇಂಗಿತ ನನ್ನಲ್ಲಿದೆ ವೇದಗಳನ್ನ ನಾವು ಒಂದು ಮಾತಲ್ಲಿ ಕರಿತೀವಿ ಏನದು ಪರಮ ಪ್ರಮಾಣ ಅಂತ ಕರಿತೀವಿ ವೇದಗಳನ್ನ ವೇದಗಳು ಪರಮ ಪ್ರಮಾಣ ಕೇವಲ ಪ್ರಮಾಣ ಅಲ್ಲ ಪರಮ ಪ್ರಮಾಣ ಅಂತ ಯಾರೋ ಹೇಳಿದ್ರಪ್ಪ ವೇದಗಳು ಪರಮ ಪ್ರಮಾಣ ಅಂತ ನಾವು ಪರಮ ಪ್ರಮಾಣ ಅಂತಾನೆ ಹೇಳ್ಕೊಂಡು ಸಾಗಬೇಕಾ ಇಲ್ಲ ಅಂತ ವೇದಗಳನ್ನ ಕಲೀಲಿಕ್ಕೆ ಬರತಕ್ಕಂತಹ ಪ್ರತಿಯೊಬ್ಬರೂ ಕೂಡ ಮೊದಲಲ್ಲೇ ಮಾಡಬೇಕಾದಂತಹ ಒಂದು ಕೆಲಸ ಅಂದ್ರೆ ಯಾರು ಇದು ಈ ರೀತಿ ಅಂತ ಹೇಳಿದ್ರೆ ಅದನ್ನ ಪ್ರಶ್ನಿಸ್ಬೇಕು ಪ್ರಶ್ನಿಸ್ಬೇಕು ನಾವು ಯಾಕೆ ವೇದಗಳನ್ನೇ ನಾವು ಪ್ರಮಾಣ ಅಂತ ಹೇಳ್ಬೇಕು ಪ್ರಶ್ನೆ ಮಾಡ್ಬೇಕು ಆಗ ನಮಗೆ ತೊರಕತಕ್ಕಂತಹ ಉತ್ತರ ಏನಿದೆ ಅದು ನಮ್ಮ ಸಂಸ್ಕಾರಕ್ಕೆ ನಮ್ಮ ಚಿತ್ತಕ್ಕೆ ನಮ್ಮಲ್ಲಿರ್ತಕ್ಕಂತಹ ಅನುಭವಕ್ಕೆ ಹಾ ಪರವಾಗಿಲ್ಲಪ್ಪ ಇದು ಸರಿ ಅಂತ ಅನ್ನಿಸುತ್ತೆ ಅಂದ್ರೆ ನಾವು ಅದನ್ನ ಅನುಕೊಬೇಕು ಇಲ್ಲ ಅಂತಂದ್ರೆ ವೇದವೂ ಆದ್ರೂ ಏನು ನಮಗ್ ಬೇಡ ಅಂತ ಆ ಒಂದು ನೆಲೆಗಟ್ಟಿನಲ್ಲೇ ನಾವು ವೇದ ವೇದದ ಅಧ್ಯಯನವನ್ನು ಶುರು ಮಾಡಬೇಕು ಅತ್ಯಂತ ಭಕ್ತಿಯಿಂದ ಕೈ ಮುಗಿದು ಎಲ್ಲವೂ ಸರಿ ನಾನೇನು ಪ್ರಶ್ನೆ ಮಾಡಲ್ಲ ಇಲ್ಲ ಅದು ವೇದದ ಕಲಿಕೆ ಅಲ್ಲವೇ ಅಲ್ಲ ನಮ್ಮ ವೇದಗುರುಗಳು ಹೇಳ್ತಾ ಇರ್ತಾರೆ ನೀವು ಪ್ರಶ್ನೆ ಕೇಳಿ ಯಾವುದಕ್ಕಾದ್ರೂ ಪ್ರಶ್ನೆ ಕೇಳಿ ಅಂತ ಯಾಕೆ ಪ್ರಶ್ನೆಗೆ ಅಂಜೋದು ಸುಳ್ಳು ಪ್ರಶ್ನೆಗೆ ಅಂಜದೇ ಇರೋದು ಸತ್ಯ ಅಂತ ಬಹಳ ಸೊಗಸಾದಂತಹ ಒಂದು ಚಿಂತನೆ ಈ ಒಂದು ಚಿಂತನೆಯನ್ನ ಇನ್ನೊಂದು ಉಪನ್ಯಾಸದಲ್ಲಿ ವಿಸ್ತರದಲ್ಲಿ ತೆಗೆದುಕೊಳ್ತೀನಿ ಆದ್ರೆ ಇವತ್ತು ಪ್ರಮಾಣ ಪ್ರಮಾಣ ಯಾಕೆ ಅಂತ ಅದ್ರ ಮೊದಲು ನಾವು ಯಾಕೆ ಪ್ರಮಾಣ ಅಂತ ಹೇಳ್ತಾರೆ ಅನ್ನೋದಕ್ಕೆ ಒಂದು ನೂರೆಂಟು ಕಾರಣಗಳಿದೆ ಆದರೂ ಅದಕ್ಕೂ ಮೊದಲು ನಾವು ಪ್ರಮಾಣ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕಲ್ಲ ಅದಕ್ಕೆ ಒಂದು ಪ್ರಯತ್ನ ಮಾಡೋಣ ಪ್ರಮಾಣ ಅನ್ನೋದಕ್ಕೆ ನಿಘಂಟುವಿನಲ್ಲಿ ಅನೇಕ ಅರ್ಥಗಳನ್ನು ಕೊಡ್ತಾರೆ ಏನು ಅರ್ಥಗಳು ಅಳತೆ ಅಂತಾರೆ ಜ್ಞಾನ ಅಂತಾರೆ ಸತ್ಯ ಅಂತಾರೆ ಆಧಾರ ಅಂತಾರೆ ಸಾಕ್ಷಿ ಅಂತಾರೆ ಶಾಸ್ತ್ರ ಆಗಮ ತೀರ್ಪುಗಾರ ಈ ಎಲ್ಲ ಅರ್ಥಗಳನ್ನು ಕೂಡ ಪ್ರಮಾಣ ಅನ್ನೋ ಒಂದು ಪದಕ್ಕೆ ಕೊಡ್ತಾರೆ ನಿಘಂಟುವಿನಲ್ಲಿ ನಾನು ಇಲ್ಲಿ ಒಂದಷ್ಟು ಪದಗಳನ್ನು ಬಿಡ್ತೀನಿ ಪ್ರಮಾಣನ ಅರ್ಥ ಮಾಡ್ಕೊಳ್ಳೋದಕ್ಕೆ ವೇದದ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಪದಗಳನ್ನ ಕೈ ಬಿಡ್ತಾ ಇದ್ದೀನಿ ಅಳತೆ ಬಹಳ ಇಟ್ಸ್ ಜಸ್ಟ್ ಎ ಫಿಸಿಕಲ್ ಆಟ್ರಿಬ್ಯೂಟ್ ಅಂತ ಆ ಅಳತೆ ಅನ್ನೋದು ಎಲ್ಲಕ್ಕೂ ಕೂಡ ಹೊಂದುತ್ತೆ ಹಾಗಾಗಿ ವೇದಕ್ಕೆ ಏನು ವಿಶೇಷತ್ವವಾಗಿ ಅಳತೆ ಹಾಗಾಗಿ ವೇದದ ಒಂದು ಚರ್ಚೆಯಲ್ಲಿ ಅಳತೆಯನ್ನ ಪಕ್ಕಕ್ಕೆ ಇಡ್ತಾ ಇದ್ದೀನಿ ಅದೇ ರೀತಿ ಶಾಸ್ತ್ರ ಆಗಮ ನಿಮ್ಗೆ ಅನ್ನಿಸ್ಬೋದು ಏನಪ್ಪಾ ಇದು ಶಾಸ್ತ್ರ ಅನ್ನೋ ಪದಾನೇ ವೇದದ ಚಿಂತನೆಯಲ್ಲಿ ಕೈ ಬಿಡ್ತಾ ಇದ್ದಾನಲ್ಲ ಈ ಮಹಾಶಯ ಅಂತ ನನ್ನ ಅಂಬೋಣ ಇಷ್ಟೇ ಎಲ್ಲವೂ ಕೂಡ ಶಾಸ್ತ್ರಗಳೇ ಅಲ್ವಾ ವೇದವೇನು ವ್ಯತ್ಯಾಸ ವೇದವನ್ನು ಶಾಸ್ತ್ರ ಅಂತ ಪರಿಗಣಿಸೋದ್ರಿಂದಲೇ ಅದನ್ನು ಪ್ರಮಾಣ ಅನ್ನೋದಾದರೆ ಎಲ್ಲವೂ ಪ್ರಮಾಣವಾಗುತ್ತೆ ಅಂತ ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಪಕ್ಕಕ್ಕೆ ಇಟ್ಟುಬಿಡ್ತಾ ಇದ್ದೇನೆ ನಾನು ಇಲ್ಲಿ ಬಳಸ್ಕೊಳ್ತಾ ಇರತಕ್ಕಂತಹ ಇನ್ನೈದು ಅರ್ಥಗಳು ಜ್ಞಾನ ಸತ್ಯ ಆಧಾರ ಸಾಕ್ಷಿ ಮತ್ತು ತೀರ್ಪುಗಾರ ಈ ಐದು ಪದಗಳನ್ನು ನಾವು ವೇದದ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಂಡಾಗ ವೇದ ಯಾಕೆ ಪ್ರಮಾಣ ಆಗುತ್ತೆ ಅನ್ನತಕ್ಕಂತಹ ಒಂದಷ್ಟು ಹೊಳಹು ನಮಗೆ ಸಿಗಲಿಕ್ಕೆ ಸಾಧ್ಯ ಅಂತ ಮೊದಲನೇ ಪದ ತಕ್ಕೊಳ್ಳೋಣ ಜ್ಞಾನ ಅಂತ ಯಾವ ಒಂದು ಚಿಂತನೆ ಕ್ರಮದಲ್ಲಿ ಜ್ಞಾನ ಮಾತ್ರ ಇದೆಯೋ ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಜ್ಞಾನ ಮಾತ್ರ ಇದೆಯೋ ಅಂತ ಅಂತಂದ್ರೆ ನಮ್ಮ ಅನೇಕ ಚಿಂತನೆ ಕ್ರಮಗಳಲ್ಲಿ ಜ್ಞಾನ ಇರುತ್ತೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಅದಕ್ಕೆ ಸಾಕಷ್ಟು ಅಜ್ಞಾನವೂ ಕೂಡ ಅಲ್ಲಿ ತುಂಬಿಕೊಂಡಿರುತ್ತೆ ಅಂತ ಬರೀ ಜ್ಞಾನ ಇರಬೇಕು ಬರೀ ಜ್ಞಾನ ಇರಬೇಕಾದ್ರೆ ಆ ಜ್ಞಾನ ಯಾವ ರೀತಿ ಇರಬೇಕು ಎರಡು ಕ ಎರಡು ಎರಡು ಮೂಲತಃ ಎರಡು ವಿಶೇಷತೆಗಳಿದೆ ಯೋಚನೆ ಮಾಡಿ ನೋಡಿ ಒಂದು ಅದು ಪರಿಪೂರ್ಣವಾಗಿರಬೇಕು ಜ್ಞಾನವೇ ಪರಿಪೂರ್ಣವಾಗಿದ್ರೆ ಅಲ್ಲಿ ಅಜ್ಞಾನಕ್ಕೆ ಸ್ಥಳ ಇಲ್ಲ ಯಾವಾಗ ಜ್ಞಾನ ಪರಿಪೂರ್ಣವಾಗಿಲ್ಲವೋ ಉಳಿದ ಜಾಗವನ್ನ ಅಜ್ಞಾನ ಬಂದು ಆ ಸೇರ್ಕೊಳ್ಳುತ್ತೆ ಅಂತ ಹಾಗಾಗಿ ಅಲ್ಲಿ ಜ್ಞಾನ ಅಂದಾಗ ಪರಿಪೂರ್ಣವಾಗಿರಬೇಕು ಇನ್ನೊಂದು ಕಶ್ಮಲವಿಲ್ಲದಂತಹ ಪರಿಶುದ್ಧವಾಗಿರಬೇಕು ಅಂತ ಹಾಗಾಗಿ ಯಾವ ಒಂದು ಚಿಂತನ ಕ್ರಮದಲ್ಲಿ ಜ್ಞಾನ ಪರಿಪೂರ್ಣವಾಗಿದೆಯೋ ಪರಿಶುದ್ಧವಾಗಿದೆಯೋ ತನ್ಮೂಲಕ ಅದು ತಾನು ಮಾತ್ರ ಇದೆಯೋ ಇದು ಬಹಳ ಮುಖ್ಯ ತಾನು ಮಾತ್ರ ಇದೆಯೋ ಅಂತಹ ಜ್ಞಾನವನ್ನು ನಾವು ಪ್ರಮಾಣ ಅಂತ ಕರಿತೇವೆ ಅಂತಹ ಜ್ಞಾನವನ್ನು ಮಿಕ್ಕ ಎಲ್ಲವನ್ನೂ ಕೂಡ ನಾವು ಪ್ರಮಾಣ ಅಂತ ಕರೆಯೋಲ್ಲ ವಿಧ ಜ್ಞಾನೆ ಅನ್ನತಕ್ಕಂತಹ ಧಾತುವಿನಿಂದ ಬಂದಂತಹ ಪದವೇ ವೇದ ಅಂತಂದ್ರೆ ವೇದ ಈಕ್ವಲ್ಸ್ ಜ್ಞಾನ ಅಂತಲೇ ಅರ್ಥ ಈ ಒಂದು ಪದ ಇನ್ನೊಂದು ಎರಡನೇ ಪದ ನೋಡಿ ಸತ್ಯ ಅಂತ ಸತ್ಯ ಅಂತ ಕೂಡಲೇ ಏನು ಅಲ್ಲಿ ಎರಡಿಲ್ಲ ಒಂದೇ ಅಂತ ಎರಡಿಲ್ಲ ಒಂದೇ ಅಂತ ಕೂಡಲೇ ನಾನು ಆಧ್ಯಾತ್ಮದ ಬಗ್ಗೆ ಮಾತನಾಡ್ತಿದ್ದೀನಿ ಖಂಡಿತ ಅಲ್ಲ ನಾನು ಸತ್ಯದ ಬಗ್ಗೆಯೇ ಮಾತನಾಡ್ತಾ ಇದ್ದೀನಿ ಸತ್ಯ ಅಂತಂದ್ರೆ ಎರಡಿಲ್ಲ ಅಂತ ಸತ್ಯ ಈಸ್ ಆಲ್ವೇಸ್ ಒನ್ ಟ್ರೂತ್ ಇಸ್ ಜಸ್ಟ್ ಒನ್ ಅಂತ ಎ ಲೈ ಅನ್ ಟ್ರೂತ್ ಕ್ಯಾನ್ ಬಿ ಅ ಮಿಲಿಯನ್ ಡಿಫ್ರೆಂಟ್ ಶೇಡ್ಸ್ ಅಂತ ಅಲ್ವಾ ಏ ಸತೀಶ ನಿಮ್ ತಾಯಿ ಹೆಸರೇನಯ್ಯ ಸರೋಜಮ್ಮ ಕಣಯ್ಯ ಮುಗಿತಲ್ಲಿ ಎಟ್ ದಟ್ಸ್ ಟ್ರೂತ್ ಅಷ್ಟೇ ಸರೋಜಮ್ಮ ಅಷ್ಟೇ ಅದು ಬಿಟ್ಟು ಬೇರೆ ಇಲ್ಲ ಲಕ್ಷ್ಮಮ್ಮ ಆಗಕ್ಕೆ ಸಾಧ್ಯ ಇಲ್ಲ ಸೀತಮ್ಮ ಆಗಕ್ಕೆ ಸಾಧ್ಯ ಇಲ್ಲ ಏನೂ ಆಗಕ್ ಸಾಧ್ಯ ಇಲ್ಲ ಅಂತ ಸೀತಮ್ಮ ಲಕ್ಷ್ಮಮ್ಮ ಅಂತ ನಾನು ಸುಳ್ಳು ಹೇಳ್ಕೊಂಡು ಕೂತ ಅಂದ ಅಂದ್ರೆ ಊರಲ್ಲಿರೋ ಹೆಸರುಗಳೆಲ್ಲ ಹೇಳ್ಬೋದು ಅಂತ ಅದನ್ನ ನಾನು ಸತ್ಯ ಹೇಳ್ತಾ ಇದ್ದೀನೋ ಸರೋಜಮ್ಮ ನಮ್ಮ ತಾಯಿ ಹೆಸರು ಪೀರಿಯಡ್ ಮುಗಿದೋಯ್ತು ಅಂತ ಸತ್ಯಕ್ಕೆ ಒಂದೇ ಒಂದು ಸ್ಥಿತಿ ಅಂತ ಯಾವ ಒಂದು ವಿಚಾರಧಾರಿಗೆ ಸತ್ಯ ಇದೆಯೋ ಒಂದೇ ಒಂದು ಸ್ಥಿತಿಯಲ್ಲಿದೆಯೋ ಅಂತಹ ಸತ್ಯವನ್ನ ನಾವು ಆಧಾರ ಅಂತ ಸತ್ಯವನ್ನು ನಾವು ಪ್ರಮಾಣ ಅಂತ ಕರಿತೀವಿ ಇನ್ನು ಮೂರನೆಯ ಪದ ಆಧಾರ ಅಲ್ವಾ ಆಧಾರ ಅನ್ನೋದು ಬಹಳ ಮುಖ್ಯವಾದದ್ದು ಅಂತ ನಾವು ನೆಲದ ಮೇಲುಗಡೆ ಆರ್ಕಿಟೆಕ್ಟ್ನ ಕರೆಸಿ ವಿಧ ವಿಧ ವಿಧವಾದಂತಹ ವಿನ್ಯಾಸಗಳು ಅದ್ಭುತವಾದಂತಹ ಶೈಲಿಯಲ್ಲಿ ನಾವು ಕಟ್ಟಡವನ್ನ ಕಟ್ಟಬಹುದು ಅಲ್ವಾ ಇಟ್ಸ್ ಆಲ್ ಲೆಫ್ಟ್ ಟು ಒನ್ಸ್ ಇಮ್ಯಾಜಿನೇಷನ್ ಆದ್ರೆ ನಿಮ್ಮ ಇಮ್ಯಾಜಿನೇಷನ್ ಹೊರವಲಯದಲ್ಲಿ ವಲಯದಲ್ಲಿ ಅಂತ ಅಂದ್ರೆ ನೆಲದ ಒಳಗೆ ಇರತಕ್ಕಂತಹ ಒಂದು ಬುನಾದಿಯ ಒಂದು ಅಡಿಪಾಯ ಏನಿದೆ ಅದು ಆಧಾರ ಅದರಲ್ಲಿ ಯಾರು ಬಂದು ಆರ್ಕಿಟೆಕ್ಟ್ ಬಂದು ಆ ಅಡಿಪಾಯ ನಾನು ಕಟ್ತೀನಿ ಹೀಗೆ ಕಟ್ತೀನಿ ಇಲ್ಲ ದಟ್ ಇಸ್ ಪ್ಯೂರ್ ಸೈನ್ಸ್ ಅದನ್ನ ಹಂಗೆ ಕಟ್ಟಬೇಕು ನೀವು ಹಾಗೆ ಕಟ್ಬೇಕು ಅದ್ರ ಮೇಲೆ ಏನಾರೋ ಮಾಡ್ಕೊಳ್ಳಿ ಅಂತ ಆಧಾರ ಅನ್ನೋದು ಅದು ಯಾವುದು ಅಡಿಗಲ್ಲೋ ಯಾವುದು ಬೇರುಗಳೋ ಒಂದು ಮರಕ್ಕೆ ಒಂದು ಬೇರು ಇದ್ದ ಹಾಗೆ ಯಾವುದು ಅಂತಹ ಒಂದು ನೆಲೆಗಟ್ಟಿನಲ್ಲಿ ಇರುತ್ತೋ ಅದನ್ನ ನಾವು ಆಧಾರ ಅಂತ ಕರಿತೀವಿ ಅಂತಹ ಆಧಾರವನ್ನ ನಾವು ಪ್ರಮಾಣ ಅಂತ ಕರಿತೀವಿ ನೋಡಿ ನೀವೇ ಯೋಚನೆ ಮಾಡಿ ವೇದ ಅನ್ನೋದು ಜ್ಞಾನವಲ್ವ ಸತ್ಯವಲ್ವಾ ಆಧಾರವಲ್ವಾ ಇನ್ನು ನಾಲ್ಕನೇದು ಮತ್ತು ಐದನೇ ಪ ಪದಗಳು ಅರ್ಥ ಸಾಕ್ಷಿ ಮತ್ತು ತೀರ್ಪುಗಾರ ನೋಡಿ ನಮ್ಮಲ್ಲಿ ಏನಾದ್ರೂ ಗೊಂದಲ ಉಂಟಾಯ್ತು ಅಂತ ಇಟ್ಕೊಳ್ಳಿ ಏನೋ ಒಂದು ಸ್ವಲ್ಪ ಗೊಂದಲ ಬಂತಪ್ಪ ಹಾಗೇನ್ ಮಾಡ್ತೀವಿ ನಾವು ಗೊಂದಲ ಬಂದಾಗ ಅಲ್ವಾ ಯಾವುದೋ ಒಂದರ ಮೊರೆ ಹೋಗ್ತೀವಿ ಅಲ್ವಾ ಆ ಗೊಂದಲವನ್ನ ತೀರಿಸಿಕೊಳ್ಳಕ್ಕೆ ಯಾವುದೋ ಒಂದರ ಮೊರೆ ಮೊರೆ ನಾವು ಹೋಗ್ತೀವಿ ಅಂತ ಆ ರೀತಿ ಹೋಗೋದಕ್ಕೆ ಆ ರೀತಿ ಸಾಕ್ಷಿಭೂತವಾಗಿ ನಿಲ್ಲತಕ್ಕಂತಹ ವಿಚಾರಧಾರೆ ಏನಿದೆ ನಮಗೆ ನೀರಿನಲ್ಲಿ ಮುಳುಗುತ್ತಾ ಇದ್ದೇವೆ ಮುಳುಗೋ ಹೊತ್ತಗೊಂದು ಒಂದು ಬೆಂಡ ಸಿಗುತ್ತಪ್ಪ ಆ ಬೆಂಡ ನಮಗೆ ಸಾಕ್ಷೀಭೂತವಾಗಿ ಬಿಡುತ್ತೆ ಅಂತ ಒಂದು ಸುಂದರವಾದಂತಹ ಒಂದು ಕಥೆ ಇದೆ ವೇದ ಕಾಲದಲ್ಲಿ ಒಬ್ಬ ವಿದ್ಯಾರ್ಥಿ ತನ್ನ ಹದಿನಾರು ವರ್ಷದ ವಿದ್ಯಾಭ್ಯಾಸವನ್ನ ಮುಗಿಸ್ಕೊಂಡು ಗುರುಕುಲದಲ್ಲಿ ಹೊರಗೆ ಬರುವಾಗ ತನ್ನ ಆಚಾರ್ಯರತ್ತ ಬರ್ತಾನೆ ಬಂದು ನಮಸ್ಕಾರ ಮಾಡಿ ಹೇಳ್ತಾನೆ ಆಚಾರ್ಯರೇ ನನ್ನ ವಿದ್ಯಾಭ್ಯಾಸ ಮುಗೀತು ನಾಳೆಗೆ ನಾನು ಸಮಾಜಕ್ಕೆ ಹೋಗ್ತಾ ಇದ್ದೇನೆ ನಾನು ನನ್ನ ಜೀವನವನ್ನ ಅಲ್ಲಿ ಶುರು ಮಾಡ್ತೇನೆ ಈಗ ಒಂದು ಸುಮಾರು ಐದಾರು ಹತ್ತು ವರ್ಷಗಳ ನಂತರ ನನಗೆ ಯಾವುದೋ ಒಂದು ವಿಚಾರದಲ್ಲಿ ಗೊಂದಲ ಉಂಟಾದಾಗ ಯಾವುದು ಸರಿ ಯಾವುದು ತಪ್ಪು ನಡ್ತಾ ಹೋಗ್ತಾ ಇರತಕ್ಕಂತಹ ಆ ಒಂದು ದಾರಿಯಲ್ಲಿ ಒಂದು ಮೂರ್ನಾಲ್ಕು ಕವಲುಗಳು ಬಂದಾಗ ಯಾವ ಕವಲನ್ನ ನಾನು ಹೊಂದ್ಕೊಂಡು ನಡಿಬೇಕು ಮುಂದೆ ಸಾಗಬೇಕು ಈ ರೀತಿಯಾದಂತಹ ಮನಸ್ಸಲ್ಲಿ ಮನದಲ್ಲಿ ತುಮಲ ಉಂಟಾದಾಗ ಗೊಂದಲ ಉಂಟಾದಾಗ ನಾನೇನ್ ಮಾಡ್ಬೇಕು ಆಗ ಆಚಾರ್ಯರು ಹೇಳ್ತಕ್ಕಂತ ಅದ್ಭುತವಾದಂತಹ ಮಾತು ಆಚಾರ್ಯರು ಹೇಳ್ತಾರೆ ನೋಡಪ್ಪ ನಿನ್ನ ಬದುಕಿನಲ್ಲಿ ನಿನಗೆ ಯಾವ ಒಂದು ಕ್ಷಣದಲ್ಲಿ ಗೊಂದಲ ಉಂಟಾಯಿತು ಅಂತ ಅನ್ಸುತ್ತೋ ಆಗ ಒಮ್ಮೆ ಎ ಬ್ಯಾಕ್ ಟೇಕ್ ಎ ಫುಟ್ ಬ್ಯಾಕ್ ಟೇಕ್ ಎ ಸ್ಟೆಪ್ ಬ್ಯಾಕ್ ಅಂಡ್ ಯೋಚನೆ ಮಾಡು ನಾನು ಅಂದ್ರೆ ನಿನ್ನ ಆಚಾರ್ಯ ನನ್ನನ್ನು ನಿನ್ನ ಹದಿನಾರು ವರ್ಷದವರೆಗೆ ನೋಡಿದೀಯ ನಿನ್ನ ಆಚಾರ್ಯನಾದ ನಾನು ಆ ಒಂದು ಗಳಿಗೆಯಲ್ಲಿ ಏನು ನಿರ್ಧಾರವನ್ನ ತೆಗೆದುಕೊಳ್ತೀನಿ ಅಂತ ನಿನ್ನ ಮನಸ್ಸಿಗೆ ಅನ್ಸುತ್ತೋ ಗೋ ಅಹೆಡ್ ಅಂಡ್ ಡೂ ದಟ್ ಅದೇ ನಿನಗೆ ನಿರ್ಧಾರ ಅದೇ ನಿನಗೆ ಸರಿಯಾದ ಮಾರ್ಗ ಅಂತ ಅಂದ್ರೆ ಇದರ ಇಂಗಿತ ಏನಪ್ಪ ಅಂತ ಅಂದ್ರೆ ಆಚಾರ್ಯರು ಹದಿನಾರು ವರ್ಷಗಳ ಕಾಲ ಅವನಿಗೆ ಕೇವಲ ಪಾಠ ಮಾಡಲಿಲ್ಲ ಏನು ಪಾಠ ಮಾಡಿದ್ರು ಅದರಂತೆ ನಡ್ಕೊಂಡ್ರು ಅವರ ಜೀವನ ಅದರಂತೆ ಇತ್ತು ನೀನು ನನ್ನನ್ನು ನೋಡಿದ್ಯಾ ಅವ್ರು ಹೇಳಲಿಲ್ಲ ನಿನಗೆ ಗೊಂದಲ ಆದಾಗ ಶಾಸ್ತ್ರಗಳ ಪುಸ್ತಕ ಪುಸ್ತಕಗಳ ಪುಸ್ತಕ ಓದು ಅದರಲ್ಲಿ ನಿನಗೆ ಉತ್ತರ ಸಿಗುತ್ತೆ ಹೇಳಿಲ್ಲ ಅವರು ನಾನು ಏನು ಮಾಡ್ತಾ ಇದ್ದೆ ಅನ್ನೋದನ್ನ ಕಲ್ಪಿಸ್ಕೊಂಡು ನಿನಗೆ ಉತ್ತರ ಸಿಗುತ್ತೆ ಅಂತ ಅದ್ಭುತ ಅದ್ಭುತವಾದಂತಹ ಒಂದು ಈ ರೀತಿಯಾಗಿ ಮಾತನಾಡಬೇಕು ಅಂದ್ರೆ ಒಂದು ಎದೆಗಾರಿಕೆ ಇರಬೇಕು ಆ ಎದೆಗಾರಿಕೆ ಬರೋದು ಕೇವಲ ಓದಿನಿಂದ ಅಲ್ಲ ಆ ಓದಿನಿಂದ ಏನನ್ನ ನಾವು ಗ್ರಹಿಸ್ಕೊಳ್ತೀವೋ ಅದನ್ನು ನಮ್ಮ ಬದುಕಿನಲ್ಲೂ ಒಂದಷ್ಟು ಅಳವಡಿಸ್ಕೊಳ್ಳೋದ್ರಿಂದ ಅಂತ ಹಾಗಾಗಿ ಅದು ಸಾಕ್ಷಿ ಆಗುತ್ತೆ ಆಚಾರ್ಯರಲ್ಲಿ ಸಾಕ್ಷಿ ಆಗ್ತಾರೆ ಯಾವುದು ನಮಗೆ ಸಾಕ್ಷೀಭೂತವಾಗಿ ನಿಲ್ಲುತ್ತೋ ನಮಗೆ ಗೊಂದಲಗಳು ಉಂಟಾದಾಗ ಅಂತಹ ಒಂದು ವಿಚಾರಧಾರೆಯನ್ನು ನಾವು ಪ್ರಮಾಣ ಅಂತ ಕರಿತೀವಿ ಕಡೆಯದಾಗಿ ತೀರ್ಪುಗಾರ ಏನು ತೀರ್ಪುಗಾರ ಯಾಕೆ ತೀರ್ಪುಗಾರನಿಗೆ ಪ್ರಮಾಣಕ್ಕೂ ಹೋ ಒಂದು ಹೋಲಿಕೆ ಬರ್ತಾ ಇದೆ ಅರ್ಥದ ವಿಷಯದಲ್ಲಿ ಅಂತಂದ್ರೆ ನೋಡಿ ಯಾವುದೋ ಒಂದು ವಿಷಯ ಬಂದಾಗ ಸರಿ ತಪ್ಪು ಅಂದಾಗ ತೀರ್ಪು ಹೇಳ್ಬೇಕಪ್ಪ ಹೇಗೆ ಹೇಳ್ಬೇಕು ತೀರ್ಪು ಅಲ್ವಾ ನೋಡ ನೀನು ಕಳ್ತನ ಮಾಡಿದ್ಯಾ ಪ್ರೂವ್ ಆಗೋಯ್ತು ನೀನ್ ಕಳ್ತನ ಮಾಡಿರೋದ್ರಿಂದ ನಿನಗೆ ತಗೋ ಒಂದು ವರ್ಷ ಜೈಲು ಅಂತ ಅಂತಂದ್ಬಿಟ್ಟ ತಕ್ಷಣವೇ ಅಲ್ಲ ನೀನು ಪಾಪ ಕಳ್ತನ ಏನೋ ಮಾಡಿದೆ ಏನೋ ಹೊಟ್ಟೆ ಹಸುವಿನಿಂದ ಏನೋ ಮಾಡ್ಬೇಕಾಯ್ತು ಮಾಡಿದ್ಯಪ್ಪ ಏನ್ ಮಾಡಕ್ಕಾಗತ್ತೆ ಇರ್ಲಿ ಬಿಡು ಆ ಒಂದು ವರ್ಷ ಇದನ್ನ ನಾವು ಸ್ವಲ್ಪ ಕರುಣೆಯಿಂದ ಅದನ್ನು ಕಡಿಮೆ ಮಾಡ್ತೀವಿ ಆರು ತಿಂಗಳಿಗೆ ಮಾಡ್ತೀವಿ ಅಯ್ಯೋ ನೀನು ನೋಡಪ್ಪ ಎಂಥವ್ರ ಮಗ ನೀನು ಇಂಥವ್ರ ಮಗ ಆ ಹಾಗಾಗಿ ಆರು ತಿಂಗಳಿಂದ ಮೂರು ತಿಂಗಳಿಗೆ ಮಾಡ್ತೀವಿ ಇದು ತೀರ್ಪಲ್ಲ ಅಂತ ಇದು ನಮ್ಮ ಲೌಕಿಕ ಜಗತ್ತಿನ ತೀರ್ಪು ನಮ್ಮ ಕೋರ್ಟು ಕಚೇರಿಗಳಲ್ಲಿ ಆಗುವಂತಹ ತೀರ್ಪು ಅಂತ ಆದ್ರೆ ತೀರ್ಪು ಅಂದರೆ ಏನು ಅಂದ್ರೆ ಇದಮಿತ್ತಂ ಇದು ಹೀಗೆಯೇ ಇದು ಹೀಗೆಯೇ ಒಳ್ಳೆ ಕಡ್ಡಿ ತುಂಡು ಮಾಡಿದಾಗೆ ಆ ರೀತಿ ಹೇಳೋ ಒಂದು ಅಧಿಕಾರ ಯಾವುದಾದ್ರೂ ಒಂದು ವಿಚಾರಧಾರೆಗಿದ್ರೆ ಅದು ನಮಗೆ ಪ್ರಮಾಣವಾಗತ್ತೆ ಅಂತ ಅಂತಹ ಒಂದು ವಿಚಾರಧಾರೆ ವೇದದಲ್ಲಿದೆ ಅಂತ ಯಾಕೆಂದ್ರೆ ವೇದದಲ್ಲಿ ಯಾವತ್ತೂ ಕೂಡ ಕನ್ಸೆಷನ್ಸ್ ಕೊಡಲ್ಲ ಕನ್ಸೆಷನ್ಸ್ ಇಲ್ಲ ಅಲ್ಲಿ ಯಾಕೆ ಅದು ಜ್ಞಾನ ಪರಿಶುದ್ಧ ಪರಿಪೂರ್ಣ ಯಾಕೆ ಅದು ಸತ್ಯ ಎರಡಲ್ಲ ಒಂದೇ ಒಂದು ಯಾಕೆ ಅದು ಆಧಾರ ಹಾಗಾಗಿ ಅಲ್ಲಿ ತೀರ್ಪುಗಳು ತೀರ್ಪುಗೊಳ್ಳುವಂತ ಅಂದ್ರೆ ಕಡ್ಡಿ ತುಂಡು ಮಾಡದಂಗೆ ಸತ್ಯ ಹೇಳಬೇಕು ಹೇಳಬೇಕು ಪೀರಿಯಡ್ ನೀನು ಯಾವುದೇ ಕಾರಣ ಕೊಟ್ಕೊಂಡು ಸುಳ್ಳು ಹೇಳ್ತೀನಿ ಅಂದ್ರೂ ಕೂಡ ಅದು ಆಗಲ್ಲ ಬಿಟಾಕ್ ಅದಕ್ಕೆ ಅದು ನಿನ್ನ ಕರ್ಮ ಅನುಭವಸು ಸತ್ಯ ಹೇಳಬೇಕು ಸತ್ಯ ಹೇಳಬೇಕು ಪೀರಿಯಡ್ ಈ ರೀತಿಯಾದಂತಹ ತೀರ್ಪನ್ನು ಕೊಡತಕ್ಕಂತಹ ಶಾಸ್ತ್ರಗಳು ವಿಚಾರವಂತಿ ವಿಚಾರಧಾರೆಗಳು ಯಾವ್ದಾದ್ರು ಇತ್ತು ಅಂದರೆ ಅದನ್ನು ನಾವು ಪ್ರಮಾಣ ಅಂತ ಕರಿತೇವೆ ಸ್ನೇಹಿತರೆ ವೇದ ನಾನು ಜಾಸ್ತಿ ಬಲ್ಲವನಲ್ಲ ಒಂದೆರಡೂವರೆ ವರ್ಷದಿಂದ ಗುರುಗಳ ಹತ್ತಿರ ಏನಂದು ಸ್ವಲ್ಪ ಕಲ್ತಿದ್ದೇನೋ ಅದರ ಮೂಲಕ ಹೇಳೋದಾಯಿತು ಅಂದರೆ ವೇದಕ್ಕೆ ಈ ಐದೂ ಪ್ರಮಾಣದ ಈ ಗುಣವಿಶೇಷಗಳು ಪ್ರಫುಲ್ಲವಾಗಿದೆ ವೇದಗಳನ್ನು ಕಲಿಯೋಕ್ಕೆ ಮೊದಲು ಇನ್ನೊಂದಷ್ಟು ಬೇರೆ 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 ಒಂದಷ್ಟು ಅಭ್ಯಾಸ ಮಾಡಿದ್ದೆ ಓದಿದ್ದೆ ನನ್ನ ಒಂದು ಕಿರು ಅನುಭವದಲ್ಲಿ ಹೇಳಬೇಕು ಅಂದರೆ ವೇದ ವೇದವನ್ನು ಬಿಟ್ಟರೆ ಈ ಐದೂ ಪ್ರಮಾಣಗಳು ತನ್ನ ಆ ಒಂದು ಗುಣಮಟ್ಟದಲ್ಲಿ ಬೇರೆಲ್ಲೂ ಇಲ್ಲ ಅಂತಾನೆ ಅನ್ಸುತ್ತೆ ಹಾಗಾಗಿ ವೇದಗಳನ್ನ ನಾವು ಕೇವಲ ಪ್ರಮಾಣ ಅಂತ ಹೇಳ್ತಾ ಇಲ್ಲ ಪರಮ ಪ್ರಮಾಣ ಅಂತ ಕರಿತಾ ಇದ್ದೀವಿ ಆಯ್ತಪ್ಪ ಇಷ್ಟೆಲ್ಲ ಹೇಳಿದ್ರಿ ವೇದಗಳು ಪರಮ ಪ್ರಮಾಣ ಅಂತ ಸಾಬೀತು ಆಗೋಗ್ಬಿಡ್ತು ಇನ್ ಮುಂದೆ ನಾವು ಹೇಳ್ಬಿಡ್ತೀವಿ ವೇದಗಳು ಪರಮ ಪ್ರಮಾಣ ಹೇಳಬೇಡಿ ಅಂತ ವೇದದ ಕಲಿಕೆಯಲ್ಲಿ ಅದೇ ಮಜಾ ಇರೋದು ಅಂತ ಹೇಳಕ್ ಹೋಗ್ಬಿಡಿ ಅಂತ ಹೇಳಕ್ ಹೋಗ್ಬಿಡಿ ಅಯ್ಯೋ ಪ್ರಮಾಣದ ಒಂದು ನಿಘಂಟುವಿನ ಅರ್ಥ ತಕ್ಕೊಂಬಿಟ್ಟು ಏನೋ ಒಂದು ಮಾತಿನ ಶೈಲಿನಲ್ಲಿ ಸತ್ಯ ಸತ್ಯೇಶ್ವರ ಹೇಳ್ಬಿಟ್ಟ ಅಂದ್ಬಿಟ್ಟು ನಾವು ವೇದವನ್ನು ಪ್ರಮಾಣ ಅಂತ ಹೇಳ್ಬೇಕಾಗುತ್ತಾ ಇಲ್ಲ ಅದಕ್ಕೆ ಬೇಕಾದಂತಹ ಗುಣ ವಿಶೇಷಗಳಿದೆಯಾ ನಾವಿದವರೆಗೂ ಕೂಡ ಅಂದ್ಕೊಂಡ್ ಮಾಡಿದ್ದೇನಪ್ಪ ಅಂದ್ರೆ ಪ್ರಮಾಣ ಅನ್ನೋ ಪದವನ್ನು ಅರ್ಥ ಮಾಡ್ಕೊಂಡ್ವಿ ಅಷ್ಟೇ ಆದ್ರೆ ಪ್ರಮಾಣ ಅನ್ನೋ ಪದವನ್ನು ವೇದಕ್ಕೆ ಯಾಕೆ ಅನು ಅನುಸ ಅನುಕರಿಸಬೇಕು ವೇದಕ್ಕೆ ಯಾಕೆ ನಾವು ತಾಳೆ ಮಾಡಿ ನೋಡಬೇಕು ಅಂತ ಅಂದಾಗ ವೇದದ ಒಂದಷ್ಟು ಗುಣವಿಶೇಷಗಳನ್ನ ನಾವು ಅರ್ಥ ಮಾಡ್ಕೊಬೇಕು ಇವತ್ತಿನ ಈ ಒಂದು ಉಪನ್ಯಾಸದಲ್ಲಿ ಒಂದು ಗುಣವಿಶೇಷವನ್ನ ಅರ್ಥ ಮಾಡಿಕೊಂಡು ಒಂದು ಮಂತ್ರಕ್ಕೆ ಬರೋಣ ಇನ್ನೊಮ್ಮೆ ಮತ್ತೆ ವೇದದ ಬಗ್ಗೆ ಈ ಉಪನ್ಯಾಸ ಮಾಲೆಯಲ್ಲಿ ಬಂದಾಗ ಇಂತಹ ಒಂದು ಪ್ರಮಾಣಾಂತ ವೇದವನ್ನ ಕರೆಯತಕ್ಕಂತಹ ಇನ್ನೊಂದು ಎರಡನೆಯ ಮೂರನೆಯ ನಾಲ್ಕನೆಯ ಗುಣವಿಶೇಷವನ್ನ ನೋಡಿಕೊಂಡು ಅವತ್ತು ಕೂಡ ಒಂದು ಹೊಸ ಮಂತ್ರವನ್ನ ಕಲಿಯುವ ಒಂದು ದಾರಿಯಲ್ಲಿ ಮುನ್ನಡೆಯೋಣ ಅಂತ ನೋಡಿ ನಮ್ಮ ಮನೆಯಲ್ಲ ಈಗ ಯಾವುದೋ ಒಂದು ನಮ್ಮ ಮನೆಯಲ್ಲಿ ಯಾವುದೋ ಒಂದು ಪೂಜೆ ಪುನಸ್ಕಾರ ಆಗ್ತಾ ಇದೆಯಪ್ಪ ಅದರದ್ದೇ ಯಾವುದೋ ಒಂದು ರೀತಿ ರಿವಾಜ್ ನಮಗೆ ಗೊತ್ತಿಲ್ಲ ನಾವ್ ಯಾರನ್ ಕೇಳ್ತೀವಿ ಮನೆಯಲ್ಲಿ ತಂದೆ ತಾಯಿನ ಕೇಳ್ತೀವಿ ಅಥವಾ ಮನೆಯಲ್ಲಿ ಅಜ್ಜ ಅಜ್ಜಿ ಇತ್ತು ಅಂದ್ರೆ ಅಜ್ಜಿ ನೋವು ಕೇಳ್ತೀವಿ ಅಲ್ವಾ ಯಾಕೆ ತಂದೆ ತಾಯಿನೂ ಬಿಟ್ಟು ಅಜ್ಜಿನೇ ಹಾಕಿ ಕೇಳ್ತೀವಿ ಈ ವಿಷಯದಲ್ಲಿ ಯಾಕೆಂದ್ರೆ ಅವ್ರ ಮನೆಯ ಹಿರಿಯರು ಅಲ್ವಾ ಹಿರಿಯರಾದದ್ದರಿಂದ ಈ ಒಂದು ಸಂಪ್ರದಾಯವನ್ನ ಇನ್ನೂ ಜಾಸ್ತಿ ದಿನ ಮಾಡ್ಕೊಂಡು ಬಂದಿದ್ದಾರೆ ಶಿ ವಿಲ್ ನೋ ಬೆಟರ್ ದನ್ ಮೈ ಮದರ್ ಅಲ್ವಾ ಹಾಗಾಗಿ ನಾನು ನೇರ ಹೋಗಿ ಅಜ್ಜಿ ಕೇಳ್ತೀನಿ ಅಜ್ಜಿ ನೋಡಿ ಪೂಜೆ ಮಾಡ್ತಾ ಇದ್ದೆ ಇಲ್ಲೇನೋ ಈ ತರ ಬಂತು ಏನ್ ಮಾಡ್ಬೇಕು ನಾನು ಅಲ್ವಾ ಅಜ್ಜಿ ಅವಾಗ ಒಂದು ಸೊಲ್ಯೂಷನ್ ಅನ್ನ ಕೊಡ್ತಾರೆ ಅಂತ ನಾವು ತಾಯಿ ಹತ್ರ ಹೋಗಲ್ಲ ತಂದೆ ಅಂತೂ ಹೋಗೋದೇ ಇಲ್ಲ ನೇರವಾಗಿ ಅಜ್ಜಿ ಹತ್ರ ಹೋಗ್ತೀವಿ ಅಜ್ಜಿ ಇಲ್ಲದೇ ಇರೋ ಮನೆಯಲ್ಲಿ ತಂದೆ ತಾಯಿಗಳನ್ನ ಕೇಳ್ತೀವಿ ಅಂತ ಅಡುಗೆ ಮನೆ ಯಾವುದೋ ಒಂದು ವಿಚಾರ ಬಂತಪ್ಪ ಯಾವುದೋ ಒಂದು ರೆಸಿಪಿ ವಿಷಯ ಮಗಳು ಯಾರ ಹತ್ರ ಓಡೋಗ್ತಾಳೆ ತಾಯಿ ಹತ್ರ ಅಲ್ವಾ ತಂದೆ ಹತ್ರ ಹೋಗಲ್ಲ ಆ ವಿಚಾರಕ್ಕೆ ತಾಯಿ ಹತ್ರ ಹೋಗ್ತಾಳೆ ಯಾಕೆ ತಾಯಿ ಈ ಒಂದು ಕಲಿಕೆಯಲ್ಲಿ ಹಿರಿಯಳು ಅಂದ್ರೆ ಬಿಡಿ ಅದು ಆಗಿನ ಕಾಲದಾಯ್ತು ಈಗಿನ ಕಾಲದಲ್ಲಿ ಮನೆಯಲ್ಲೂ ಗಂಡಸರು ಕೂಡ ಒಳ್ಳೊಳ್ಳೆ ಕುಕ್ಗಳೇ ಆಗಿರೋದ್ರಿಂದ ಯಾರು ಹತ್ರ ಬೇಕಾದ್ರೂ ಹೋಗ್ಬೋದು ಯಾರು ಇಲ್ಲದೆ ಇದ್ದ ಅಂದ್ರೆ ಗೂಗಲ್ ಇದ್ದೇ ಇದೆ ಗೂಗಲ್ ಹತ್ರ ಹೋಗ್ಬಿಡೋದು ಗೂಗಲ್ ಆಯ ನಮಃ ಅಂತ ಅಲ್ವಾ ಒಟ್ಟಿನಲ್ಲಿ ನಮಗೆ ಯಾವುದೋ ಒಂದು ವಿಚಾರ ಗೊತ್ತಿಲ್ಲದೆ ಇದ್ದಾಗ ಇನ್ನೊಂದು ಸ್ವಲ್ಪ ಹಿರಿಯದಾದಂತಹ ಒಂದು ಚೈತನಕ್ಕೆ ಹೋಗಿ ನಾವು ತಲೆಬಾಗಿ ಆ ಒಂದು ಪರಿಹಾರ ಕೇಳ್ಕೊಳ್ಳೋದು ವಾಡಿಕೆ ಇಲ್ಲಿ ಒಂದು ಪದವನ್ನ ಬಳಸ್ತೀವಿ ನಾವು ವೇದಗಳಲ್ಲಿ ಹೇಳ್ತಾ ಇರುವಾಗ ಒಂದು ಪದವನ್ನು ಬಳಸ್ತೀವಿ ಏನು ವೇದಗಳು ಪರಮ ಪ್ರಮಾಣ ಯಾಕಪ್ಪ ಅಂತಂದ್ರೆ ವೇದಗಳು ಸನಾತನ ಅದ್ಭುತವಾದಂತಹ ಪದ ಇದು ಸನಾತನ ಅಂತ ಬಳಸ್ತೀವಿ ನಾವು ನಾವು ವೇದಕ್ಕೆ ಸನಾತನ ಅಂತ ಬಳಸ್ತೀವಿ ಆದ್ರೆ ವಿಪರ್ಯಾಸ ಏನಪ್ಪಾ ಅಂದ್ರೆ ಸನಾತನವನ್ನ ಎಲ್ಲಕ್ಕೂ ಬಳಸಿಬಿಡ್ತೀವಿ ಅಂತ ನಮ್ಮ ಅಜ್ಜಿಯ ಮನೆ ನಮ್ಮ ನಮ್ಮ ಮನೆಯಲ್ಲಿದ್ದಂತಹ ಅಜ್ಜಿಯನ್ನು ನಾನು ಪ್ರಶ್ನೆ ಕೇಳಿದೆ ಹಾಗಾಗಿ ಅಜ್ಜಿ ಸನಾತನ ತಪ್ಪು ಏನು ತಪ್ಪಿಲ್ಲ ಕರೆಕ್ಟ್ ಅದು ಒಂದು ರೀತಿಯಲ್ಲಿ ಕರೆಕ್ಟ್ ನಮ್ಮ ಮನೆಯಲ್ಲಿರ್ತಕ್ಕಂಥ ನಾಲ್ಕು ಜನರಲ್ಲಿ ಅವರು ಸನಾತನ ಅಂತ ಅನ್ನೋಣವೇ ಅಲ್ಲ ಅಂತ ಸನಾತನ ಅನ್ನೋ ಒಂದು ಪದವನ್ನು ನಮಗೆ ಅರ್ಥ ಮಾಡ್ಕೊಂಡಾಗ ಯಾವುದನ್ನ ನಾವು ಸನಾತನ ಅಂತ ಕರಿಬೋದು ಯಾವುದನ್ನ ಸನಾತನ ಅಂತ ಕರೆಯಕ್ಕಾಗಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ ಅದೊಂದನ್ನು ನೋಡಿಕೊಂಡು ಒಂದು ವೇದ ಮಂತ್ರಕ್ಕೆ ಬರೋಣ ನೋಡಿ ಹೇಳ್ತಾರೆ ಒಬ್ರು ನಾವು ಹೇಳ್ತೀವಿ ನಾವು ನೋಡ ನಮ್ಮ ನಂಬಿಕೆ ಏನಿದೆ ಅದು ಸನಾತನ ಕಣಯ ಅದು ಸನಾತನ ಸುಮಾರು ಸಾವಿರಾರು ವರ್ಷಗಳಿಂದ ಇದೆ ಸನಾತನ ಅದು ಅಂತ ಹೇಳ್ತೀವಿ ಆಗ ಇನ್ನೊಬ್ರು ಬರ್ತಾರೆ ಅಯ್ಯೋ ನಿಂದೆ ಸನಾತನ ಇರ್ಬೋದು ಕಣಯ್ಯ ಸನಾತನ ನಮ್ದು ಸನಾತನ ಕಣಯ ನಾವು ಎರಡ್ ಸಾವಿರ ವರ್ಷದಿಂದ ಇದ್ದೀವಿ ಇಲ್ಲಿ ನಾವು ಸಾವಿರದ ಏಳ್ನೂರು ವರ್ಷದಿಂದ ಇದ್ದೀವಿ ಈ ಭೂಮಿ ಮೇಲೆ ನಮ್ದು ಸನಾತನ ಅಲ್ವಾ ಸಾವಿರದ ಏಳ್ನೂರು ವರ್ಷ ಸನಾತನ ಆಗ್ಲಿಕ್ಕೆ ಸಾಧ್ಯ ಅಲ್ವಾ ಈ ರೀತಿಯಾದಂತಹ ವಾಗ್ದಾನಗಳು ನಡೆಯುತ್ತೆ ಹಾಗಿದ್ರೆ ಯಾರು ಸನಾತನ ಇವ್ರಿಗಿಂತ ಇವರು ಸನಾತನ ಅಂತ ಹೇಳ್ಬೋದಾ ಹೇಳ್ಬೋದು ಬಟ್ ಆದ್ರೆ ಸನಾತನ ನಿಜವ ಆ ಪದವನ್ನ ಅಲ್ಲಿ ಬಳಸ್ಬೇಕಾ ನೋಡಿ ಸನಾತನ ಅನ್ನೋ ಪದವನ್ನು ನಾವು ಯಾವುದಕ್ಕೆ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಗೊತ್ತಾ ಪುರಾತನ ಅನ್ನೋ ಒಂದು ಪದಕ್ಕೆ ಅಲ್ವಾ ಇಸ್ಲಾಮ್ಗಿಂತ ಕ್ರಿಶ್ಚಿಯಾನಿಟಿ ಪುರಾತನವಾದದ್ದು ಭೇಷ್ ಕರೆಕ್ಟ್ ಆಗಿದೆ ಅದು ಕ್ರಿಶ್ಚಿಯಾನಿಟಿಗಿಂತ ಬೌದ್ಧರು ಬೌದ್ಧರಿಗಿಂತ ಜೈನರು ಜೈನರಿಗಿಂತ ಹಿಂದೂಗಳು ಸನಾತನರಲ್ಲ ಪುರಾತನರು ಖಂಡಿತವಾಗಿ ಒಪ್ಪುವಂಥ ಮಾತದು ಯಾಕೆ ಇಟ್ಸ್ ಇನ್ ಎಲೇಟಿವ್ ರಿಲೇಟಿವ್ ಆಸ್ಪೆಕ್ಟ್ ಆಫ್ ದಿ ಟೈಮ್ ಆನ್ ದಿ ಟೈಮ್ ಸ್ಕೇಲ್ ಅಲ್ವಾ ಹಾಗಾಗಿ ಅದನ್ನು ನಾವು ಸರಿ ಅಂತ ಹೇಳ್ಬೋದು ಮನೆಯಲ್ಲಿ ಅಜ್ಜಿ ಪುರಾತನ ಹಿರಿಯರು ವಯಸ್ಸಾದವರು ನಮ್ಮೆಲ್ಲರಿಗಿಂತ ಜಾಸ್ತಿ ವಯಸ್ಸಾಗಿದೆ ಅವರಿಗೆ ಅಲ್ವಾ ಆದರೆ ಅವರು ಸನಾತನ ಅಂತ ಕರೆಯೋಕ್ಕಾಗತ್ತ ಈ ಧರ್ಮಗಳನ್ನು ಈ ನಂಬಿಕೆಗಳನ್ನು ಸನಾತನ ಅಂತ ಕರೆಯೋಕ್ಕಾಗತ್ತ ಅಲ್ಲ ಅಂತ ಅದಕ್ಕೆ ಆದ್ರಿಂದ ನಾನು ಏನೊಂದು ಈಕ್ವೇಶನ್ ಕೊಡ್ತಾ ಇದ್ದೀನಿ ಅಂದರೆ ಸನಾತನ ಇಸ್ ನಾಟ್ ಈಕ್ವಲ್ ಟು ಪುರಾತನ ಇದನ್ನು ನಾವು ಮನಸ್ಸಲ್ಲಿ ಇಟ್ಕೊಬೇಕು ಸನಾತನ ಇಸ್ ನಾಟ್ ಈಕ್ವಲ್ ಟು ಪುರಾತನ ಯಾಕೆ ಸನಾತನ ಹ್ಯಾಸ್ ಅ ವೆರಿ ಯುನೀಕ್ ಆಟ್ರಿಬ್ಯೂಟ್ ಟು ದಾಟ್ ಅರ್ಥ ಮಾಡ್ಕೊಳ್ಳೋಣ ಅದನ್ನ ಸನಾತನ ಇಸ್ ಇನಿ ಕಂಟ್ರಿಬ್ಯೂಟ್ ಟು ದಟ್ ಪುರಾತನ ಅದು ಇಟ್ಸ್ ಎ ರಿಲೇಟಿವ್ ಇಟ್ಸ್ ಇನ್ ಇಟ್ಸ್ ಇನ್ ರಿಲೇಷನ್ ಟು ಸಮಥಿಂಗ್ ಎಲ್ಸ್ ಅಲ್ವಾ ನನ್ನ ಮಗನಿಗಿಂತ ನನ್ನ ಮೊದಲನೇ ಮಗ ನನ್ನ ಎರಡನೇ ಮಗನಿಗಿಂತ ದೊಡ್ಡೋನು ಅಂತ ಅಂದಂಗೆ ಎಂತ ಒಂದು ವಿಪರ್ಯಾಸ ಅಲ್ವಾ ಅಷ್ಟೇ ಅಷ್ಟೇ ಅದು ಆದರೆ ಸನಾತನ ಅನ್ನೋ ಪದವನ್ನು ನಾವು ಅರ್ಥ ಮಾಡಿಕೊಂಡಾಗ ನಾವು ಇನ್ನು ಮುಂದೆ ಈ ಪದವನ್ನು ಅರ್ಥ ಮಾಡಿಕೊಂಡ ತದನಂತರದಲ್ಲಿ ಸನಾತನ ಅನ್ನೋ ಪದವನ್ನು ನಾವು ಯಾವುದಕ್ಕಾದರೂ ಬಳಸುವಾಗ ಒಂದು ಎಚ್ಚರಿಕೆ ನಮ್ಮಲ್ಲಿರುತ್ತೆ ಇರಬೇಕು ಅಂತ ನೋಡಿ ಸನಾತನ ಅನ್ನೋ ಪದಕ್ಕೆ ಒಂದು ವೇದ ಮಂತ್ರವೇ ಬಹಳ ಅದ್ಭುತವಾದಂತಹ ಒಂದು ಡೆಫಿನೇಷನ್ ಅನ್ನು ಕೊಡುತ್ತೆ ಈಗ ಒಂದು ಮಂತ್ರಕ್ಕೆ ಬರ್ತಾ ಇದ್ದೇನೆ ಮಂತ್ರ ಅಥರ್ವಣ ವೇದದ ಹತ್ತು ಎಂಟು ಇಪ್ಪತ್ತ್ಮೂರು ಅಂದರೆ ಹತ್ತನೆಯ ಕಾಂಡ ಎಂಟನೆಯ ಸೂಕ್ತ ಇಪ್ಪತ್ತ್ಮೂರನೆಯ ಮಂತ್ರ ಅಥರ್ವಣ ವೇದದಲ್ಲಿ ಬರುತ್ತೆ ಹತ್ತು ಎಂಟು ಇಪ್ಪತ್ತ್ಮೂರು ಮಂತ್ರವನ್ನು ಓದ್ತೇನೆ ಸನಾತನ ಮೇನ ಮಾಹುರುತಾದ್ಯ ಸ್ಯಾತ್ ಪುನರ್ನವಃ ಅಹೋರಾತ್ರೇ ಪೂಜೆಯೇತೆ ಅನ್ಯೋ ಅನ್ಯಸ್ಯ ರೂಪಯೋಹ ಮತ್ತೊಮ್ಮೆ ಓದ್ತೇನೆ ಯಾರಾದರೂ ಬರ್ಕೊಳ್ತಾ ಇದ್ದಾರೆ ಅಂತಂದರೆ ಸನಾತನ ಮೇನ ಮಾಹುತಾ ಸ್ಯಾತ್ ಪುನರ್ಣವ ಅಹೋರಾತ್ರೇ ಪ್ರಜಾಯೇತೆ ಅನ್ಯೋ ಅನ್ಯಸ್ಯ ಊಪೋ ಇದರ ಒಂದು ಪದವಿಭಾಗವನ್ನು ನೋಡಿಕೊಂಡು ಇದಕ್ಕೆ ಅರ್ಥಕ್ಕೆ ಬರೋಣ ಇದರ ಪದವಿಭಾಗ ಮೊದಲನೇ ಸಾಲಿನಲ್ಲಿ ಒಂದಷ್ಟು ಪದವಿಭಾಗ ಮಾಡಬೇಕಾಗತ್ತೆ ಎರಡನೇ ಸಾಲು ಹಾಗೆ ಸರಳವಾಗಿದೆ ಸನಾತನಮೇನ ಮೇನ ಮಾಹುರುತಾದ್ಯ ಸನಾತನಂ ಏನಂ ಆಹು ಉತ ಸ್ಯಾತ್ ಪುನಃ ನವಃ ಪುನಃ ನವ ಪ್ರಜಾ ಪ್ರಜಾಯೇತೆ ಅನ್ಯೋ ಅನ್ಯಸ್ಯ ರೂಪಯೋ ಇದು ಮಂತ್ರ ಅಥರ್ವಣ ವೇದದ ಹತ್ತು ಎಂಟು ಇಪ್ಪತ್ತ್ ಮೂರನೇ ಮಂತ್ರ ಇಲ್ಲಿ ಸನಾತನ ಅನ್ನೋ ಒಂದು ಪದಕ್ಕೆ ಇರಬೇಕಾದಂತಹ ಎರಡು ಗುಣ ವಿಶೇಷಗಳು ಏನು ವಾಟ್ ಆರ್ ದೋಸ್ ಟು ಅಟ್ರಿಬ್ಯೂಟ್ಸ್ ದಟ್ ವಿಲ್ ಮೇಕ್ ಸಮ್ಥಿಂಗ್ ಡಿಫೈನ್ಡ್ ಡಿಫೈನ್ಡ್ ಆಸ್ ಸನಾತನ ಅನ್ನೋದಕ್ಕೆ ಈ ಮಂತ್ರ ಒಂದು ಉತ್ತರವನ್ನು ಕೊಡ್ತಾ ಇದೆ ಏನು ಯಾವುದು ಆ ಎರಡು ಗುಣವಿಶೇಷಗಳು ಸನಾತನ ಅಂತ ಕರಿಬೇಕು ಅಂತಂದ್ರೆ ಮೊದಲನೇದು ಮಂತ್ರದಲ್ಲಿ ಮೊದಲನೇ ಸಾಲಿನಲ್ಲೇ ಬರುತ್ತೆ ಆದ್ಯ ಅಂದರೆ ಯಾವುದು ಆದಿಯಿಂದಲೂ ಇದೆಯೋ ಯಾವುದು ಮೊದಲಿನಿಂದಲೂ ಇದೆಯೋ ಅದು ಸನಾತನ ನೋಡಿ ಎಂತ ಇವಾಗ ಇವಾಗ ನಾವು ಈಗೊಂದು ಕ್ಷಣಗಳ ಹಿಂದೆ ನಾವು ತೆಗೆದುಕೊಂಡಂತಹ ಉದಾಹರಣೆಗಳಲ್ಲಿ ಗೊತ್ತಾಗತ್ತೆ ಯಾವುದು ಸನಾತನ ಯಾವುದು ಪುರಾತನ ಅಂತ ಯಾವುದು ಆದಿಯಿಂದಲೂ ಇದೆಯೋ ಅಂದ್ರೆ ಬಹಳ ವರ್ಷಗಳಿಂದ ಇದೆ ಮಾರಯ ಸನಾತನ ಅಲ್ಲ ಅದು ಪುರಾತನಾನೇ ನಾನು ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇರ್ತೇನೆ ಯಾಕೆ ಅಂದ್ರೆ ಈ ಕಾನ್ಸೆಪ್ಟ್ ನಮಗೆ ಬರಬೇಕು ಅಂತ ಯಾವುದು ಆದಿಯಿಂದಲೂ ಇದೆಯೋ ಅದು ಸನಾತನ ಅಂದ್ರೆ ಮೊದಲ ದಿನದಿಂದಲೂ ಇದೆಯೋ ಸೃಷ್ಟಿ ಶುರುವಾದಾಗಿನಿಂದಲೂ ಇದೆಯೋ ಅದು ಸನಾತನ ಅದು ಒಂದು ಗುಣವಿಶೇಷ ಆದಿಯಿಂದ ಇರಬೇಕಾದದ್ದು ಎರಡನೇ ಗುಣವಿಶೇಷ ಏನು ಪುನಃ ನವಃ ಅಂದ್ರೆ ಪುನಃ ಪುನಃ ನವಹ ಪ್ರತಿ ಕ್ಷಣವೂ ಕೂಡ ಹೊಸ ಹೊಸತಾಗಿ ಇರೋದು ನವನವೀನವಾಗಿರೋದು ಕೇವಲ ಆದಿಯಿಂದ ಇದ್ದದ್ದು ಮಾತ್ರ ಪುರಾತನ ಸನಾತನ ಅಲ್ಲ ಆದಿಯಿಂದ ಇರಬೇಕು ಪ್ರತಿ ಕ್ಷಣವೂ ನವೀನವಾಗಿ ಹೊರಬರಬೇಕು ನವೀನವಾಗಿರಬೇಕು ಅಲ್ವಾ ಈಗ ನೋಡಿ ಇವೆರಡನ್ನೂ ಕೂಡ ನಾವು ಪಕ್ಕಕ್ಕೆ ಇಟ್ಕೊಂಡು ಒಂದು ವಿಚಾರಧಾರೆಯನ್ನ ಇದಕ್ಕೆ ಕಂಪೇರ್ ಮಾಡ್ತಾ ಇದು ಸನಾತನವೋ ಇಲ್ಲವೋ ಅಂತ ನೀವೇ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಅದನ್ನು ನಾನು ಬಿಡಿಸಿ ಬಿಡಿಸಿ ಹೇಳೋ ಅವಕಾಶ ಇಲ್ಲ ಅವಶ್ಯಕತೆ ಇಲ್ಲ ನೀವೇ ಪ್ರಶ್ನೆಗಳನ್ನ ಕೇಳ್ತಾ ಹೋಗಿ ಆ ಇದು ಸನಾತನ ಇದು ಅಲ್ಲ ಇದು ಸನಾತನ ಇದು ಅಲ್ಲ ಇದು ಸನಾತನ ಇದು ಅಲ್ಲ ಅಂತ ಆಗಿಂದ ಯಾವುದು ಆದಿಯಿಂದಲೂ ಇದೆಯೋ ಯಾವುದು ನವನವೀನವಾಗಿದೆಯೋ ಏನಂ ಸನಾತನಂ ಆಹು ಆಹು ಅಂದ್ರೆ ಹೇಳೋದು ಏನಂ ಇದು ಇವನು ಅಥವಾ ಇದು ಇದನ್ನು ಅಥವಾ ಇವನನ್ನು ಸನಾತನ ಅಂತ ನಾವು ಆಹುಹು ಕರೆಯುತ್ತೇವೆ ಇದು ಮೊದಲನೇ ಸಾಲು ಎರಡನೇ ಸಾಲಿನಲ್ಲಿ ಒಂದು ಅದ್ಭುತವಾದಂತಹ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಅನ್ಯೋ ಅನ್ಯಸ್ಯ ರೂಪಯೋ ಅಂತಂದ್ರೆ ಯಾವುದು ಯಾವ ರೀತಿಯಲ್ಲಿ ಒಂದಕ್ಕೊಂದು ಪರಸ್ಪರವಾಗಿದೆಯೋ ಪೂರಕವಾಗಿದೆಯೋ ಯಾವುದದು ಅದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾರೆ ಅಹೋರಾತ್ರಿ ಪ್ರಜಾಯೇತೆ ಅಹೋರಾತ್ರಿ ಅಂದರೆ ದಿನ ಮತ್ತು ರಾತ್ರಿ ಯಾವ ರೀತಿ ಇದೆಯೋ ಒಂದಕ್ಕೊಂದು ಪೂರಕವಾಗಿ ಒಂದಕ್ಕೊಂದು ಜೊತೆ ಜೊತೆಯಾಗಿ ಆ ರೀತಿಯಲ್ಲಿ ಈ ಎರಡು ಗುಣ ವಿಶೇಷಗಳು ಗುಣವಿಶೇಷಗಳು ಆದಿಯಿಂದಲೂ ಇರಬೇಕಾದದ್ದು ಪ್ರತಿನಿತ್ಯ ನವನವೀನವಾಗಿರಬೇಕಾದದ್ದು ಈ ಗುಣವಿಶೇಷಗಳು ಪರಸ್ಪರವಾಗಿದೆಯೋ ಅಂತಹ ಒಂದು ವಿಚಾರಧಾರೆಯನ್ನ ಅಂತಹ ಒಬ್ಬ ವ್ಯಕ್ತಿಯನ್ನ ಅಂತಹ ಒಂದು ಚೈತನ್ಯವನ್ನ ನಾವು ಸನಾತನ ಅಂತ ಕರಿಬಹುದು ತುಂಬಾ ಸೊಗಸಾದಂತಹ ಪದ್ಯ ಇದು ಅಲ್ವಾ ಇಲ್ಲಿ ನೋಡಿ ದಿನರಾತ್ರಿಯನ್ನು ಕೂಡ ನಾವು ನವನವೀನ ಅಂತ ಯಾಕೆ ಕರಿಬೇಕು ಅಂತ ಯಾಕೆ ಅಂತ ನಾವು ಅನ್ಕೊಳ್ತೀವಿ ಪ್ರತಿದಿನ ಇದ್ದ ಇವತ್ತಿನ ದಿನ ಏನ್ ಮಾರೆ ನೆನ್ನೆ ದಿನ ಇದ್ದಂಗೆ ಇತ್ತು ಅಲ್ವಾ ಇವತ್ತು ರಾತ್ರಿ ಏನ್ ಮಾರೆ ಅದೇ ಸೇಮ್ ಸೇಮ್ ನೆನ್ನೆ ಹೆಂಗಿತ್ತು ಹಾಗೆ ಮೊನ್ನೆ ಹೆಂಗಿತ್ತು ಹಾಗೆ ನಾ ಇಪ್ಪತ್ತು ವರ್ಷದ್ದು ಅಲ್ಲ ಅಂತ ಅಲ್ಲ ಅಂತ ನಮ್ಮ ಕಣ್ಣಿಗೆ ಸ್ಥೂಲ ರೂಪದಲ್ಲಿ ಕಾಣೋದಿಷ್ಟೇ ಎಂತ ಆದ್ರೆ ಬದಲಾವಣೆ ಇದೆ ಅಂತ ಪ್ರತಿಯೊಂದು ದಿನವೂ ಕೂಡ ನೀವು ಆ ಒಂದು ದಿನವನ್ನ ಒಂದು ವಿಸ್ತಾರದಲ್ಲಿ ಆ ಭುವಿಗೆ ಎಲ್ಲಿ ದಿನವಾಗ್ತಿದೆಯೋ ಅದೆಲ್ಲವನ್ನೂ ನೋಡಿ ಈ ಸಂಪೂರ್ಣ ಇಲ್ಲಿರ್ತಕ್ಕಂತಹ ಎಲ್ಲವೂ ನೆನ್ನೆ ಇದ್ದಾಗಿರಲ್ಲ ಬಹಳ ಸುಲಭವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ದೇಹ ನಮಗನ್ಸುತ್ತೆ ಪ್ರತಿದಿನ ಕನ್ನಡಿ ಮುಂದೆ ದಿನಂ ಪ್ರತಿ ನಾವು ಹತ್ತೊ ಒಂದೊಂದು ಒಂದು ಗಂಟೆ ನಿಂತ್ಕೊಂಡು ನೋಡ್ತಾ ಇತ್ತು ಅಂದ್ರೆ ಏನು ಬದಲಾವಣೆ ಆಗ್ತಿಲ್ಲ ಮರೆಯ ಜಾಸ್ತಿ ಅಂತ ಅಲ್ವಾ ಆದರೆ ಪ್ರತಿದಿನವೂ ಕೂಡ ಬದಲಾವಣೆ ಆಗ್ತಾ ಇದೆ ಪ್ರತಿದಿನವೂ ಕೂಡ ಈ ದೇಹ ಜರ್ಜರಿತವಾಗ್ತಾ ಇದೆ ಯಾವತ್ತೋ ಒಂದು ದಿನ ಕಣ್ಣಿಗೆ ಕಾಣುತ್ತೆ ದಿನಪ್ರತಿ ಕಾಣಲ್ಲ ಅದಕ್ಕೂ ಕೂಡ ಬದಲಾವಣೆ ಇದೆ ಅಲ್ವಾ ಆ ರೀತಿಯಾದಂತಹ ಒಂದು ದೃಷ್ಟಾಂತವನ್ನ ಇಲ್ಲಿ ಕೊಡ್ತಾ ಈ ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ ಯಾವುದು ಆದಿಯಿಂದ ಇದೆಯೋ ಯಾವುದು ನವನವೀನವಾಗಿ ಇರುತ್ತೋ ಅಂತಹ ಒಂದು ವಿಚಾರಧಾರೆ ರಾತ್ರಿಗಳು ಇದ್ದ ಇದ್ದ ಹಾಗೆ ಪರಸ್ಪರ ಪೂರಕವಾಗಿ ಇದ್ದಾಗ ಮಾತ್ರ ಅದನ್ನು ನಾವು ಸನಾತನ ಅಂತ ಕರಿಬೋದು ಅಂತ ಇಲ್ಲಿ ನೋಡಿ ಪೂರಕ ಪರಸ್ಪರ ಅದು ಬಹಳ ಮುಖ್ಯ ಅಂತ ಅನ್ಯೋ ಅನ್ಯಸ್ಯ ರೂಪಯೋ ಒಂದು ಒಂದಕ್ಕೆ ಹೊರತಾಗಿ ಇಲ್ಲದ ಹಾಗೆ ಜೋಡಿಕೊಂಡಿರ್ ಜೋಡಿಸಿ ಜೋಡಣೆಯಲ್ಲಿರ್ತಕ್ಕಂತಹ ಅದು ಅಂತ ನಾವು ಮ್ಯಾನೇಜ್ಮೆಂಟ್ನಲ್ಲಿ ಮತ್ತೆ ಮತ್ತೆ ಬರ್ತೀನಿ ಅಲ್ಲಿ ಹೇಳ್ತೀವಿ ಕಾಂಪ್ಲಿಮೆಂಟರಿಂದ ವಾಟ್ ಯು ಆರ್ ಡೂಯಿಂಗ್ ಶುಡ್ ಕಾಂಪ್ಲಿಮೆಂಟ್ ಸಂಪಡಿ ಎಲ್ಸ್ ಇಸ್ ಎಫರ್ಟ್ಸ್ ಅಂತ ಯಾಕೆ ಮ್ಯಾಥಮ್ಯಾಟಿಕ್ಸ್ ಟೆಲ್ಸ್ ಒನ್ ಈಕ್ವಲ್ಸ್ ಒನ್ ಒನ್ ಪ್ಲಸ್ ಒನ್ ಈಕ್ವಲ್ ಟು ಅಲ್ವಾ ದಿಸ್ ಇಸ್ ಮ್ಯಾಥಮ್ಯಾಟಿಕ್ಸ್ ಬಟ್ ಮ್ಯಾನೇಜ್ಮೆಂಟ್ ಇಸ್ ನಾಟ್ ಲೈಕ್ ದಟ್ ಇಫ್ ವಾಟ್ ಯು ಆರ್ ಡೂಯಿಂಗ್ ಕ್ಯಾನ್ ಕಾಂಪ್ಲಿಮೆಂಟ್ ಸಂಬಡಿ ಇಸ್ ಎಫರ್ಟ್ ದಟ್ ಒನ್ ಪ್ಲಸ್ ಒನ್ ನೀಡ್ ನಾಟ್ ಬಿ ಟೂ ಇಟ್ ಕ್ಯಾನ್ ಬಿ ಥ್ರೀ ಫೋರ್ ಫೈವ್ ಆರ್ ಇನ್ಫಿನೈಟ್ ಅಂತ ಇದು ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟು ಯಾವಾಗ ನಾವು ಒಬ್ಬರಿಗೊಬ್ಬರು ಪರಸ್ಪರ ನಾನು ಮಾಡೋದು ಇನ್ನೊಬ್ಬನಿಗೆ ಜೋಡಣೆಯಾಗಿ ಇನ್ನೊಬ್ಬನ ಕೆಲಸ ಮತ್ತೊಬ್ಬನಿಗೆ ಜೋಡಣೆ ಬ್ಯೂಟಿಫುಲ್ ಅಲ್ಲ ಇದ್ರಲ್ಲಿ ಬರ್ತಾ ಇರುತ್ತೆ ಮ್ಯಾನುಫ್ಯಾಕ್ಚರಿಂಗಲ್ಲಿ ಹೋದಾಗ ನಾವು ವಿ ವಿಲ್ ಸಿ ದಟ್ ಸಪ್ಲೈ ಅಲ್ಲಿ ಬರ್ತಾ ಇರುತ್ತೆ ನೋಡಿ ಆ ಆ ಕಾಂಪೊನೆಂಟ್ಸು ಆ ಕಾಂಪೊನೆಂಟ್ಸು ಪೂರಕವಾಗಿ ಜೋಡಣೆ ಆಗ್ತಾ 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 ಬೆಲ್ಟ್ಗೆ ಈ ಕಡೆಗೆ ಬರುವಷ್ಟು ಒಂದು ಉತ್ಪನ್ನ ರೆಡಿ ಆಗಿರುತ್ತೆ ಅಂತ ಅಲ್ಲಿ ಏನೇ ಒಂದು ಸ್ವಲ್ಪ ಎಡವಟ್ಟಾದರೂ ಕೂಡ ಕೈಗೆ ಸಿಗತಕ್ಕಂತಹ ಉತ್ಪನ್ನ ಕೈಯಲ್ಲೇ ಉಳ್ಕೊಂಬಿಡತ್ತೆ ಅಂತ ಹಾಗಾಗಿ ಈ ಎರಡೂ ಗುಣವಶೇಷಗಳು ಯಾವ ಒಂದು ಚಿಂತನೆಯಲ್ಲಿ ಪರಸ್ಪರವಾಗಿದೆಯೋ ಅಂತಹ ಒಂದು ಚಿಂತನೆ ಅಂತ ಅಥವಾ ಅಂತಹ ಒಂದು ಚೈತನ್ಯವನ್ನು ಮಾತ್ರ ಅಂತ ನಾವು ಸನಾತನ ಅಂತ ಕರಿಬೋದು ಅಂತ ಈಗ ನೀವು ಈ ಒಂದು ಡೆಫಿನೇಷನ್ ಇಟ್ಕೊಂಡು ನೀವು ಮುಂದೆ ಹೋಗ್ತಾ ಇತ್ತು ಅನ್ನ ಅಂದ್ರೆ ನೋಡಿ ನಿಮ್ಮಲ್ಲಿ ಇರತಕ್ಕಂತಹ ಚಿಂತನೆಗಳು ಸನಾತನ ಅನ್ಬೋದ ಅಂತ ಕೇಳ್ಕೊಂಡು ಹೋದಾಗ ಒಂದು ಹೇಳ್ತೀನಿ ಕಡೆಯಲ್ಲಿ ನೀವು ಬಂದು ನಿಲ್ಲೋದು ಎರಡೇ ಎರಡಕ್ಕೆ ಒಂದು ಯಾವುದು ಒಂದು ಭಗವಂತ ಭಗವಂತ ಆದಿಯಿಂದಲೂ ಇದ್ದಾನೆ ಅಲ್ವಾ ಭಗವಂತ ದಿನನಿತ್ಯ ನವನವೀನ ಪರಮಾತ್ಮ ಆ ಪರಮಾತ್ಮ ಅನ್ನತಕ್ಕಂತಹ ಪ್ರಜ್ಞೆ ಆ ಪರಮಾತ್ಮ ಅನ್ನತಕ್ಕಂತಹ ಒಂದು ತತ್ವ ಆ ಪರಮಾತ್ಮ ಅನ್ನತಕ್ಕಂತಹ ಒಂದು ಚೈತನ್ಯ ಅದು ಸನಾತನ ಅದನ್ನ ಬಿಟ್ಟರೆ ಸ್ನೇಹಿತರೆ ಸನಾತನ ಅಂತ ಕರಿಬೋದು ಅಂತಂದ್ರೆ ವೇದಗಳು ಮಾತ್ರ ಏಕೆಂದ್ರೆ ವೇದಗಳು ಕೂಡ ಆದಿಯಿಂದ ಇವೆ ಇವತ್ತಿಗೂ ಕೂಡ ಪ್ರಸ್ತುತವಾಗಿ ನವನವೀನವಾಗಿ ಇದೆ ಅಂತ ಇದನ್ನ ಪೂರಕವಾಗಿರತಕ್ಕಂತಹ ಇನ್ನೊಂದು ಮಂತ್ರವನ್ನು ನಾನು ನಿಮಗೆ ಮಂತ್ರದ ಒಂದು ಭಾಗವನ್ನ ಹೇಳ್ತೇನೆ ಇದು ಯಜುರ್ವೇದದ ಏಳು ಹದಿನಾಲ್ಕನೆಯ ಮಂತ್ರದ ಒಂದು ಭಾಗ ಏಳನೇ ಅಧ್ಯಾಯ ಹದಿನಾಲ್ಕನೇ ಮಂತ್ರ ಯಜುರ್ವೇದದಲ್ಲಿ ಬರುತ್ತೆ ಈ ಒಂದು ಈ ಒಂದು ಸಾಲು ಒಬ್ಬ ಆಚಾರ್ಯನಿಗೆ ತನ್ನ ಶಿಷ್ಯನಿಗೆ ಏನನ್ನ ಕೊಡಬೇಕು ಆಚಾರ್ಯ ಅನ್ನತಕ್ಕಂತಹ ವಿಚಾರವನ್ನ ಹೇಳ್ತಲೇ ಸನಾತನ ಅನ್ನತಕ್ಕಂತಹ ಆ ಒಂದು ಮೌಲ್ಯವನ್ನ ಇನ್ನೂ ದೃಢೀಕರಿಸ ದೃಢೀಕರಿಸತಕ್ಕಂತಹ ಒಂದು ಮಂತ್ರ ಇದು ಈ ಮಂತ್ರದ ಸಾಲು ಈ ರೀತಿ ಇದೆ ಸಾ ಪ್ರಥಮ ಸಂಸ್ಕೃತ್ ಸಂಸ್ಕೃತಿರ್ ವಿಶ್ವವಾರ ಪ್ರಥಮ ಸಂಸ್ಕೃತಿರ್ ವಿಶ್ವವಾರ ಯಜುರ್ವೇದ ಏಳು ಹದಿನಾಲ್ಕು ಇದರ ಅರ್ಥ ಏನು ಸಾ ಅಂದ್ರೆ ಅಂತಹ ಅಂತ ಎಂತಹ ಪ್ರಥಮ ಮೊಟ್ಟ ಮೊದಲಿನಿಂದಲೂ ಇರುವ ಕೇವಲ ಮೊದಲಿನಿಂದಲೂ ಇರೋದು ಮಾತ್ರ ಪ್ರಥಮ ಅಲ್ಲ ಅಲ್ಲಿ ಒಂದು ಪ್ರಾಪ್ರತ್ಯ ಬರ್ತಾ ಇದೆ ಪ್ರಾ ಅಂತ ಅಂದ್ರೆ ಶ್ರೇಷ್ಠವಾದದ್ದು ಮೊದಲಿನಿಂದಲೂ ಇರುವ ಹಾಗೂ ಶ್ರೇಷ್ಠವಾದದ್ದು ಅದು ಪ್ರಥಮ ಅಂತ ನಾವಿವೆ ಎಲ್ಲ ಹೇಳ್ತೀವಿ ಫಸ್ಟ್ ರ್ಯಾಂಕ್ ಬಂದ್ಬಿಟ್ಟೆ ಅಂತ ಅಲ್ವಾ ಕರೆಕ್ಟ್ ಫಸ್ಟ್ ರ್ಯಾಂಕ್ ಬಂದಿದ್ಯಾ ಆ ಒಂದು ಕ್ಲಾಸ್ನಲ್ಲಿ ನೀನು ಫಸ್ಟ್ ರ್ಯಾಂಕ್ ಬಂದಿದ್ಯಪ್ಪ ನೀನು ಒಪ್ಪಬೇಕು ನಂಬರ್ ಒನ್ ಆದರೆ ಶ್ರೇಷ್ಠವಾ ಶ್ರೇಷ್ಠವಲ್ಲ ಅಂತಂದ್ರೆ ನಿನ್ನ ಪ್ರಥಮ ಅಂತ ಕರೆಯೋಕ್ಕಾಗಲ್ಲ ಬೇಕಾದ್ರೆ ವಿಲ್ ಯೂಸ್ ದಿ ಸಿಂಪ್ಲರ್ ಆಸ್ ಆಪ್ಷನ್ ಆಫ್ ಕಾಲಿಂಗ್ ಯು ಫಸ್ಟ್ ಇನ್ ಇಂಗ್ಲೀಷ್ ಬಿಕಾಸ್ ಫಸ್ಟ್ ಅನ್ನೋದು ನಿಮಗೆ ಇಂಗ್ಲೀಷ್ನಲ್ಲಿ ಫಸ್ಟೇ ಅಷ್ಟೇ ಅದಕ್ಕೆ ಅದಕ್ಕೆ ಇನ್ನೊಂದು ಗುಣವಿಶೇಷವಾದಂತಹ ಭಾವ ಭಾವಪೂರ್ಣವಾದಂತಹ ಎರಡನೇ ಅಟ್ರಿಬ್ಯೂಟ್ ಇಲ್ಲ ನಮ್ಮ ಭಾಷೆಗಳಲ್ಲಿ ನಮ್ಮ ಭಾರತೀಯ ಚಿಂತನೆಯಲ್ಲಿ ಇರ್ತಕ್ಕಂತಹ ಈ ಒಂದು ವಿಧ ವಿಧವಾದಂತಹ ಅರ್ಥಗಳು ಇಂಗ್ಲೀಷ್ ಪದಗಳಿಗೆ ಬರಲ್ಲ ಅದು ಇಷ್ಟೇ ಅಂತ ಇಷ್ಟೇ ಅದು ಆದ್ರೆ ಇಲ್ಲಿ ನೋಡಿ ಪ್ರಥಮ ಅಂತಂದ್ರೆ ಕೇವಲ ಬ ಪ್ರಾ ಅನ್ನೋ ಒಂದೇ ಒಂದು ಅಹ್ ಪ್ರತ್ಯ ಒಂದು 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 ಅಕ್ಷರದಿಂದ ಮೊದಲು ಬಂದ್ರೆ ಸಾಲದಪ್ಪ ಶ್ರೇಷ್ಠವೂ ಆಗಿರಬೇಕು ಅಂತ ಅಲ್ವಾ ಮಗ ಬರ್ತಾನೆ ಮಗ ಬಂದ ತಂದೆ ಹೇಳ್ತಾನೆ ಅಪ್ಪ ಐ ಗಾಟ್ ಫಸ್ಟ್ ಐ ಕೇಮ್ ಫಸ್ಟ್ ಇನ್ ದಿ ಹಂಡ್ರೆಡ್ ಮೀಟರ್ಸ್ ರೇಸ್ ಟುಡೇ ಅಂತ ಅಪ್ಪನಿಗೆ ಖುಷಿಯೋ ಖುಷಿ ಬೆನ್ನ ತಟ್ಟಿ ಅವತ್ತೆಲ್ಲ ಜಾಮೂನ್ ಗೀಮುನ್ ಎಲ್ಲ ಮಾಡಿ ತಿನ್ಸಿ ಎಲ್ಲ ಆಗಿ ಸಂಜೆ ಮಲಗುವ ಕೇಳ್ತಾನೆ ರೇಸ್ ಹೇಗಿತ್ತಪ್ಪ ಅಂತ ಐ ವಾಸ್ ದ ಓನ್ಲಿ ಕಂಟೆಂಡರ್ ಅಪ್ಪ ಐ ಕೇಮ್ ಫಸ್ಟ್ ಅಂತಾನೆ ಅಲ್ವಾ ಫಸ್ಟೇ ಅದು ಇಂಗ್ಲಿಷ್ ನಲ್ಲಿ ಫಸ್ಟು ಕನ್ನಡದಲ್ಲಿ ಪ್ರಥಮ ಅಲ್ಲ ಸಂಸ್ಕೃತದ್ದು ಪ್ರಥಮ ಅಲ್ಲ ಅಲ್ಲಿ ಶ್ರೇಷ್ಠನೂ ಆಗಿರಬೇಕು ಓಡಿದ್ದೆ ನಾನೊಬ್ಬ ನನಗೆ ಫಸ್ಟ್ ರ್ಯಾಂಕ್ ಬಂತು ಅಂತ ಖುಷಿ ಪಡ್ಬೇಕು ಅಂದ್ರೆ ಅಲ್ವಾ ಆ ರೀತಿ ಸಾ ಅಂತಹ ಪ್ರಥಮ ಮೊಟ್ಟ ಮೊದಲಿನಿಂದಲೂ ಇರುವ ಹಾಗೂ ಶ್ರೇಷ್ಠವಾದ ನೋಡಿ ಇಲ್ಲಿ ಇನ್ನೊಂದು ಬಂತು ನಾವು ಸನಾತನ ಅಂತಂದ್ರೆ ಏನಂದ್ವಿ ಆದಿಯಿಂದಲೂ ಇರೋದು ನವನವೀನವೂ ಆಗಿರೋದು ಇಲ್ಲಿ ಇನ್ನೊಂದು ನವೇದ ವೇದ ಹೇಳ್ತದೆ ಶ್ರೇಷ್ಠ नवा नवा आ, उन्दु उन्दु ೂ ಆಗಿರಬೇಕು ಶ್ರೇಷ್ಠವೂ ಆಗಿರಬೇಕು ಶ್ರೇಷ್ಠವಾಗಿರುವುದೇ ನವನವೀನವೂ ಆಗಿರುತ್ತೆ ಅಂತ ಒಂದು ಕರೋಲರಿ ಸಂಸ್ಕೃತಿ ಅಂತಂದ್ರೆ ವಿದ್ಯೆ ಜ್ಞಾನ ಸಾ ಪ್ರಥಮ ಸಂಸ್ಕೃತಿ ವಿಶ್ವವಾರ ಅಂತಹ ಮೊಟ್ಟ ಮೊದಲಿನಿಂದಲೂ ಹಾಗೂ ಶ್ರೇಷ್ಠವಾಗೂ ಇರುವಂತಹ ಒಂದು ವಿದ್ಯೆಯ ಒಂದು ಜ್ಞಾನ ಏನಿದೆ ಅದು ವಿಶ್ವವಾರ ಎಲ್ಲ ಮಾನವರಿಂದಲೂ ಸ್ವೀಕರಿಸಲು ಯೋಗ್ಯವಾದಂತಹದು ಅಂತಹ ಒಂದು ವಿದ್ಯೆಯನ್ನ ಆಚಾರ್ಯರೇ ನಿಮ್ಮ ಗುರುಕುಲದಲ್ಲಿ ನಿಮ್ಮ ಶಿಷ್ಯರಿಗೆ ಕೊಡಿ ಅನ್ನೋದು ಈ ವೇದ ಮಂತ್ರದ ಆಶಯ ಅಲ್ವಾ ಇಲ್ಲಿ ಸನಾತನ ಅನ್ನೋದಕ್ಕೆ ಮತ್ತೊಂದು ಅದ್ಭುತವಾದಂತಹ ಇನ್ನೊಂದು ಗುಣವಿಶೇಷ ಶ್ರೇಷ್ಠವಾಗಿರಬೇಕು ಅನ್ನೋದನ್ನು ಕೂಡ ಸೇರಿಸಲಾಗಿದೆ ಅಂತ ಇಲ್ಲಿ ಕಲಿಕೆ ಏನಪ್ಪ ನಮ್ಗೆ ಇಷ್ಟೇ ವೇದವನ್ನ ಪ್ರಮಾಣ ಅಂತ ಕರಿತೇವೆ ಯಾಕೆ ಕರಿಬೇಕು ಯಾಕೆ ಅಂದ್ರೆ ಅದು ಸನಾತನ ಅದು ಸನಾತನ ಅಂತ ಯಾಕೆ ಬೇರೆ ಎಲ್ಲ ಯಾಕೆ ಸನಾತನ ಅಲ್ಲ ಆ ಒಂದಷ್ಟು ಅಂಶಗಳನ್ನ ಅರಿತುಕೊಳ್ಳುವ ಒಂದು ಪುಟ್ಟ ಪ್ರಯತ್ನವನ್ನ ಈ ಒಂದು ಕಳೆದ ಹದಿನೈದು ನಿಮಿಷದಿಂದ ಮಾಡಿದ್ದೀವಿ ಇಲ್ಲಿ ಬರ್ತಕ್ಕಂತಹ ಕಲಿಕೆ ಇಷ್ಟೇ ನಾನು ಆಗ್ಲೇ ಹೇಳಿದಾಗೆ ನಿಮ್ಮಲ್ಲಿರತಕ್ಕಂತಹ ನಂಬಿಕೆಗಳನ್ನ ನಿಮ್ಮಲ್ಲಿರತಕ್ಕಂತಹ ಸಿದ್ಧಾಂತಗಳನ್ನ ವಿಚಾರಧಾರೆಗಳನ್ನ ನೀವು ಯಾರನ್ನ ಸನಾತನ ಅಂತ ಪರಿಗಣಿಸ್ತಿರೋ ಅಂತಹ ವ್ಯಕ್ತಿತ್ವಗಳನ್ನ ಚೈತನ್ಯಗಳನ್ನ ಎಲ್ಲರನ್ನೂ ಕೂಡ ಈ ಒಂದು ಮೂರ್ನಾಲ್ಕು ಗುಣವಿಶೇಷಗಳ ಆ ಒಂದು ತಕ್ಕಡಿಯಲ್ಲಿ ಒಂದು ಕಡೆ ಕೂರಿಸಿ ತಾಳೆ ಮಾಡಿ ನೋಡಿ ಕಟ್ಟ ಕಡೆಯಲ್ಲಿ ನಿಮಗನಿಸೋದು ಎರಡೇ ಪರಮಾತ್ಮ ವೇದಗಳು ಇವೆರಡೆ ಪರಮ ಪ್ರಮಾಣ ಇವೆರಡೇ ಸನಾತನ ಇವೆರಡನ್ನ ಬಿಟ್ಟು ನೀವು ಮಿಕ್ಕನ್ನ ಸನಾತನ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗೊಮ್ಮೆ ಇನ್ಯಾವುದಾದರೂ ಸನಾತನ ಅಂತ ನೀವು ಕರಿಬಹುದು ಅಂದ್ರೆ ದಯವಿಟ್ಟು ತಿಳಿಸಿ ನಾವು ಕೂಡ ಅದನ್ನ ಈ ಒಂದು ಎರಡನೆಯ ಜೊತೆಗೆ ಒಂದು ಮೂರರ ಗುಂಪನ್ನಾಗಿ ಮಾಡ್ಕೋತೀವಿ ಅಂತ ಯಾಕೆಂದ್ರೆ ವೇದ ಕಲಿತಾ ಇರ್ತಕ್ಕಂತಹ ಎಲ್ಲರೂ ಕೂಡ ಅಷ್ಟೇ ನಾನು ಹೇಳಿದ್ದೇ ಸರಿ ಅಲ್ಲ ನಾನು ಇವತ್ತು ಏನು ಅನ್ಕೊಂಡಿದ್ದೀನೋ ಅದು ಸತ್ಯ ನನಗೆ ಈ ಸತ್ಯವನ್ನ ಮೀರಬಲ್ಲಂತಹ ಒಂದು ಸತ್ಯವನ್ನ ನೀವು ಮುಂದೆ ಇಟ್ಟರೆ ವೇದ ಅದಕ್ಕೆ ತಲೆಬಾಗತ್ತೆ ಅಂತ ಆ ಒಂದು ಹ್ಯುಮಿಲಿಟಿ ಆ ಒಂದು ಫ್ಲೆಕ್ಸಿಬಿಲಿಟಿ ಆ ಒಂದು ಘನತೆ ಗೌರವ ಯಾವುದಾದ್ರೂ ಒಂದು ಸಿದ್ಧಾಂತಕ್ಕೆ ಇದೆ ಅಂದ್ರೆ ಅದು ವೇದ ಅಂತ ಇದರ ಕರೋಲರಿ ಏನು ಇಫ್ ಓನ್ಲಿ ದಿ ಪರಮಾತ್ಮ ದ ಗಾಡ್ ದ ಆಲ್ ಮೈಟಿ ಅಂಡ್ ವೇದಾಸ್ ಆರ್ ಸನಾತನ ಅಂತ ಅನ್ನೋದಾದ್ರೆ ಏನು ಇದರ ಕರೋಲರಿ ಏನಾಗುತ್ತೆ ಯೋಚನೆ ಮಾಡಿ ಯೋಚನೆ ಮಾಡುವಂತಹ ವಿಷಯ ಇವೆರಡೇ ಅಂತಂತ ಅಂದ್ರೆ ನಾವೇ ಅದ್ರ ಭೇದ ಎಲ್ಲೂ ಹೇಳಲ್ಲ ಆದ್ರೆ ನಾವೇ ಅದ್ರ ಬಗ್ಗೆ ಒಂದಷ್ಟು ಚಿಂತನೆ ಮಾಡ್ಬೇಕು ಕಣ್ಣಿಗೆ ಕಾಣದೆ ಇರತಕ್ಕಂತಹ ಭಗವಂತ ಪರಮಾತ್ಮ ಅಲ್ವಾ ಅವನು ನಮ್ಮ ನಮ್ಮ ಒಳಗೆ ಬರಲ್ಲ ಅವನು ನಮ್ಮ ಒಳಗೆ ಬರಬೇಕಾದ್ರೆ ಅದಕ್ಕೊಂದು ಬಹಳ ದೊಡ್ಡದಾದಂತಹ ಸಾಧನೆ ಬೇಕು ಅಲ್ವಾ ನಮ್ಮ ಅನುಭವಕ್ಕೆ ಸಿಲುಕಲ್ಲ ಅವನು ಯಾರು ತಮ್ಮ ಅನುಭವದಿಂದ ಜೇ ಪರಮಾತ್ಮನನ್ನ ಕಂಡುಕೊಂಡಿದ್ದಾರೋ ಆ ಅವರು ಪರಮಾತ್ಮನನ್ನ ಕಂಡುಕೊಂಡಿಲ್ಲ ಅಂತ ಅದು ಅನುಭವದಿಂದ ಬರಬೇಕು ಪರಮಾತ್ಮ ಅಂತಂದ್ರೆ ಏನು ಇಂದ್ರಿಯಗಳ ಮೂಲಕ ಬರತಕ್ಕಂತಹ ಭಾವ ಶುದ್ಧ ಏನಿದೆ ಅದು ಬರೀ ಅನುಭವ ಆಯ್ತು ಅಂತ ಅಂದ್ರೆ ಇಂದ್ರಿಯಾತೀತವಾಗಿ ಬರತಕ್ಕಂತಹ ಭಾವದ ಪರಿಶುದ್ಧವಾದಂತಹ ಸ್ಥಿತಿ ಏನಿದೆ ಅದು ಪ್ರಜ್ಞೆ ಆಗತ್ತೆ ಅದು ಭಗವಂತ ಆಗತ್ತೆ ಅಂತ ಹಾಗಾಗಿ ಪರಮಾತ್ಮ ಇದ್ದಾನೆ ಖಂಡಿತವಾಗಿಯೂ ಇದ್ದಾನೆ ಪರಮಾತ್ಮ ಅನ್ನತಕ್ಕಂತಹ ಒಂದು ಚೈತನ್ಯ ಕಾರಣ ಕಾರಣ ಸಂಬಂಧದಿಂದ ನಾವು ಇದನ್ನು ಬಹಳ ಚಂದದಲ್ಲಿ ವಿಸ್ತರಿಸಬಹುದು ಆದರೆ ಪರಮಾತ್ಮ ನಮಗೆ ಎಲ್ಲ ಸಮಯದಲ್ಲೂ ಇಲ್ಲದೆ ಇರೋದ್ರಿಂದ ಅವನೇ ಕೊಟ್ಟಿರತಕ್ಕಂತಹ ವೇದ ಏನಿದೆ ಅದು ನಮ್ಮ ಕೈಗೆ ಸಿಗ್ತಾ ಇದೆ ವೇದ ಜ್ಞಾನ ಇಲ್ಲೇ ಇದೆ ಅದನ್ನು ನಾವು ತೆಗೆದುಕೊಳ್ಬೇಕಷ್ಟೇ ಆ ಒಂದು ಜ್ಞಾನವನ್ನ ಪುಸ್ತಕದ ರೂಪದಲ್ಲಿ ತೆಗೆದುಕೊಳ್ಳಬಹುದು ಅಥವಾ ನಮ್ಮ ಮಸ್ತಕದಲ್ಲಿ ಚಿಂತನೆಯನ್ನ ಮಾಡ್ತಾ 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 ನಾವೇ ವೇದವನ್ನು ಮನಸ್ಸಿನಲ್ಲಿ ಕಲ್ಪಿಸ್ಕೊಳ್ಬಹುದು ಆ ರೀತಿ ಎಲ್ಲರಿಗೂ ಲಭ್ಯವಿರತಕ್ಕಂತಹ ವೇದ ಸನಾತನ ಪರಮ ಪ್ರಮಾಣ ಭಗವಂತನನ್ನ ಕಾಣೋದು ಕಷ್ಟ ವೇದಗಳನ್ನ ತಿಳಿಯೋದು ಭಗವಂತನನ್ನ ಕಾಣುವಷ್ಟು ಕಷ್ಟ ಅಲ್ಲ ಅನ್ನೋದಕ್ಕಂತಹ ಒಂದು ಚಿಂತನೆ ನಮ್ಮಲ್ಲಿ ಒಡಮೂಡಬೇಕು ಹಾಗಿದ್ರೆ ವೇದಗಳು ನವನವೀನ ಹೇಗೆ ಅಲ್ವಾ ವೇದಗಳನ್ನ ನವನವೀನ ಅಂತ ಹೇಗೆ ಕರೀತೇವೆ ಇದಕ್ಕೆ ನಾವು ಒಂದೆರಡು ಮಂತ್ರಗಳನ್ನು ನೋಡಿದರೆ ಸಾಲದು ವೇದ ಎಲ್ಲ ಮಂತ್ರಗಳನ್ನು ಅಭ್ಯಾಸ ಮಾಡಬೇಕು ಅದರಲ್ಲೂ ವಿಶೇಷವಾಗಿ ವೇದ ಸಂಹಿತೆಯಲ್ಲಿ ಬರತಕ್ಕಂತಹ ಮಂತ್ರಗಳೇನಿದ್ದಾವೆ ಆ ಮಂತ್ರಗಳನ್ನು ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ಸಾಗ್ದಾಗ ಅದರಲ್ಲಿರತಕ್ಕಂತಹ ಅರ್ಥ ನಮಗೆ ಗೊತ್ತಾದಾಗ ನಮಗೆ ಆ ವೇದ ಮಂತ್ರಗಳು ಯಾ ಯಾವ ಒಂದು ನೆಲೆಗಟ್ಟಿನಲ್ಲಿ ಇದು ನವನವೀನ ಅನ್ನೋದು ನಮಗೆ ತುಂಬಾ ಸ್ಪಷ್ಟವಾಗಿ ಗೋಚರಿಸ್ತಾ ಹೋಗುತ್ತೆ ಪ್ರತಿಯೊಂದು ವೇದದ ವಿಷಯದ ಮಂತ್ರ ಉಪನ್ಯಾಸದಲ್ಲೂ ಕೂಡ ಈ ರೀತಿ ವೇದದ ಮಹತ್ವವನ್ನ ಒಂದಷ್ಟು ನಿಮಿಷ ಚಿಂತನ ಮಾಡಿ ನಂತರ ಒಂದು ಮಂತ್ರದ ಮಂಥನಕ್ಕೆ ಇಳಿಯೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಯಾಕೆಂತಂದ್ರೆ ಕೇವಲ ಮಹತ್ವವನ್ನೇ ಕೇಳ್ಕೊಂಡು ಹೋಗೋದ್ರ ಮೊದಲು ಆಗಾಗ ಆಗಾಗ ಮಂತ್ರಗಳು ಕೂಡ ನಮಗೆ ಹತ್ತಿರವಾಗಲಿ ಅಂತ ಇಲ್ಲೊಂದು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಏನಪ್ಪಾ ಅಂತಂದ್ರೆ ವೇದ ಮಂತ್ರವನ್ನು ನಾವು ಬೇರೆ ಶ್ಲೋಕಗಳ ಹಾಗೆ ಪರಿಗಣಿಸಬಾರದು ನಾವು ಶ್ಲೋಕಗಳನ್ನು ಕೂಡ ಒಂದು ಮಂತ್ರವನ್ನಾಗಿ ಮಾಡ್ಕೊಂಡಿಲ್ಲ ಅಂತ ಮಾಡ್ಕೋಬೇಕಾಗಿತ್ತು ಅಂತ ಅಲ್ವಾ ಏನು ಒಂದು ಉದಾಹರಣೆ ಕೊಡ್ತೀನಿ ನೋಡಿ ನಾವೆಲ್ಲ ಚಿಕ್ಕೋರಾಗಿದ್ದಾಗ ನಮ್ಮ ತಂದೆ ತಾಯಿ ನಮ್ಗೊಂದು ಶ್ಲೋಕ ಹೇಳ್ಕೊಟ್ಟಿದ್ದಾರೆ ಏನು ಬೆನಕ ಬೆನಕ ಏಕದಂತ ಪಚ್ಚೆ ಪಾಣಿ ಪೀತ ಮುತ್ತೆ ಉಪ್ಪು ಅಂತ ವಿಘ್ನೇಶ್ವನಿಗೆ ಇಪ್ಪತ್ತೊಂದೇ ನಮಸ್ಕಾರಗಳು ಅದ್ಭುತವಾದಂತಹ ಶ್ಲೋಕ ಅದು ಅದ್ಭುತವಾದಂತ ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ ಹೇಳ್ಕೊಟ್ಟಾಗ ಇದನ್ನ ಹೇಳಿ ಅಂತ ಹೇಳಿದ್ದಾರೆ ಅವ್ರದ್ದು ಇದರಂತೆ ಬಾಳಿ ಅಂತ ಹೇಳಲಿಲ್ಲ ಅಂತ ನಾವು ವೇದಗಳೆಲ್ಲ ಹಾಗೆ ಮಾಡ್ಲಿಕ್ಕಾಗಲ್ಲ ವೇದಗಳನ್ನ ಕೇವಲ ಮಂತ್ರಕೋಶಕ ಮಂತ್ರಕ್ಕಾಗಿ ಘೋಷಕ್ಕಾಗಿ ಬಳಸೋದು ಅಲ್ಲವೇ ಅಲ್ಲ ಅಂತ ಅಲ್ವಾ ನೋಡಿ ಆ ರೀತಿ ಹೇಳ್ಕೊಂಡು ಏನು ಯಾರು ಮನೆಗೆ ಯಾರು ಗೆಸ್ಟ್ ಅಂದ್ರೆ ಮಗು ಬಾಮ ಒಂದು ಶ್ಲೋಕ ಹೇಳಮ್ಮ ಬೆನಕ ಬೆನಕ ಏಕದ ಏನು ಖುಷಿ ಅಲ್ವಾ ಅಲ್ಲಿಗೆ ಮುಗ್ದೋಯ್ತು ನಮ್ಮ ಪಾಠ ಎಲ್ಲ ಅಂತ ಪಾಠ ವೇದದಲ್ಲಿ ಬಂದಾಗ ಆ ರೀತಿ ಅಲ್ಲ ಅಂತ ಅಲ್ಲಿಂದ ಶುರು ಅಂತ ಹಾಗಾಗಿನೇ ನಾವು ದೇವಸ್ಥಾನಕ್ಕೆ ಹೋದಾಗ ಗಣಪತಿ ದೇವಸ್ಥಾನಕ್ಕೆ ಕೈ ಮುಗಿದುಕೊಂಡು ನೋಡ್ತೀವಿ ಇನ್ನೇನು ನಾವು ಆ ಶ್ಲೋಕ ಶುರು ಮಾಡ್ಬೇಕು ಅಷ್ಟಲ್ಲಿ ಆ ಕಡೆಯಿಂದ ಚರುಪು ಒಳ್ಳೆ ವಾಸನೆ ಬರ್ತಾ ಇದೆ ದೊಡ್ಡ ಕ್ಯೂ ಇದೆ ಎಲ್ಲಿ ನನಗೆ ಲೇಟ್ ಆದ್ರೆ ನನಗೆ ಚರುಪು ಮಿಸ್ ಆಗೋಗ್ಬಿಡುತ್ತೋ ಅಂತ ಭಯ ಏನ್ ಮಾಡ್ತೀವಿ ಮೇಲೆ ಮನೆಗೆ ಇಪ್ಪತ್ತೊಂದು ನಮಸ್ಕಾರಗಳು ಉಂಟಾ ಹೊರಟ ಅಲ್ವಾ ನಾನು ತಮಾಷೆ ಮಾಡ್ತಾ ಇಲ್ಲ ಆದ್ರೆ ಇದು ನಡೆಯೋದಕ್ಕೂ ನನ್ನ ಬನ್ನ ಬದುಕಿನಲ್ಲಿ ನನ್ನದೇ ಆಗಿರೋದ್ರಿಂದ ಇಷ್ಟೊಂದು ಚಂದದಲ್ಲಿ ಮಾತನಾಡ್ತಿದ್ದೀನಿ ಬೇರೆಯವ್ರ ಬಗ್ಗೆ ಅಲ್ಲ ಈ ರೀತಿ ಮಾಡಿದ್ದೇನೆ ಅಲ್ವಾ ಆ ಒಂದು ಶ್ಲೋಕವನ್ನ ಅನುಸಂಧಾನ ಮಾಡಿದ್ರೆ ಅರ್ಥಾನುಸಂಧಾನ ಮಾಡಿದ್ರೆ ವಿಘ್ನೇಶ್ವರ ಅನ್ನತಕ್ಕಂತಹ ಅದ್ಭುತವಾದಂತಹ ಒಂದು ಪದ ಇದೆ ಅಲ್ಲಿ ಪರಮಾತ್ಮನ ಅನೇಕ ಗುಣಗಳಲ್ಲಿ ಅವನು ವಿಘ್ನೇಶ್ವರ ನಮ್ಮ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳನ್ನು ಬರದ ಹಾಗೆ ನೋಡಿಕೊಳ್ತಾನೆ ಅಥವಾ ಬಂದ ವಿಘ್ನಗಳನ್ನು ಆದಷ್ಟು ಬೇಗ ನಿವಾರಿಸ್ತಾನೆ ಅಥವಾ ಅಂತಹ ಒಂದು ದಿಕ್ಕಿನಲ್ಲಿ ಕೆಲಸ ಮಾಡತಕ್ಕಂತಹ ಪ್ರವೃತ್ತಿಯನ್ನ ನಮ್ಮಲ್ಲಿ ಬೆಳೆಸ್ತಾನೆ ಅದು ಪರಮಾತ್ಮ ಚೈತನ್ಯ ಈ ಮ ಈ ಒಂದು ಶ್ಲೋಕವನ್ನ ಹೇಳುವಾಗ ಆ ವಿಘ್ನೇಶ್ವರ ಅನ್ನತಕ್ಕಂತಹ ಪದ ನಮ್ಮಲ್ಲಿ ಇಳಿಬೇಕು ಅನುಚರಣೆ ಆಗ್ಬೇಕು ಅದು ನಮ್ಮ ಬದುಕಿನಲ್ಲಿ ಇಳಿಬೇಕು ಅರ್ಥ ಆಗಬೇಕು ಅದನ್ನ ನಾವು ಆಚರಿಸ್ಕೋಬೇಕು ಆಚರಿಸ್ಬೇಕು ಅಂತಂದ್ರೆ ತಮಾಷೆಗಳು ಈ ಶ್ಲೋಕದಲ್ಲಿ ಏನಪ್ಪಾ ಹೇಳ್ತಾರೆ ಇಪ್ಪತ್ತೊಂದೇ ನಮಸ್ಕಾರಗಳು ಅಂತಾರೆ ಯಾರಾದ್ರೂ ಈ ಶ್ಲೋಕ ಹೇಳಿದ್ಮೇಲೆ ಇಪ್ಪತ್ತೊಂದು ನಮಸ್ಕಾರ ಹಾಕಿದ್ದೀರಾ ಹಾಕಿಲ್ಲ ಅಂತ ಆದ್ರೆ ಯಾಕೆ ಶ್ಲೋಕ ಯಾಕೆ ಹೇಳ್ಬೇಕಾಗಿದ್ರೆ ಶ್ಲೋಕದಲ್ಲಿ ಇರತಕ್ಕಂತಹ ಇಪ್ಪತ್ತೊಂದು ನಮಸ್ಕಾರಗಳು ಅಂತ ಅಂದ ಮೇಲೆ ಆ ಶ್ಲೋಕದಲ್ಲಿ ನನಗೆ ನಂಬಿಕೆ ಇದ್ರೆ ಕೇವಲ ಸಾಲದು ಶ್ರದ್ಧೆ ಬರಬೇಕು ಶ್ರದ್ಧೆ ಬಂದಾಗ ಯಾರು ಇದರ ಈ ಒಂದು ಶ್ಲೋಕದ ವಿಘ್ನೇಶ್ವರ ಅನ್ನತಕ್ಕಂತಹ ಒಂದು ಚೈತನ್ಯ ಆ ಪರಮಾತ್ಮನ ಚೈತನ್ಯವನ್ನ ಧಾರಣೆ ಮಾಡ್ತಾ ಇದ್ದಾರೋ ಪೋಷಣೆ ಮಾಡ್ತಾ ಇದ್ದಾರೋ ತಮ್ಮಲ್ಲಿ ತಮ್ಮ ನಡಾವಳಿಕೆಯಲ್ಲಿ ತರ್ತಾ ಇದ್ದಾರೋ ಅವರಿಗೆ ಇದೊಂದೇ ಒಂದು ಶ್ಲೋಕ ಸಾಕು ಉದ್ಧಾರ ಆಗೋದಿಕ್ಕೆ ಈ ಶ್ಲೋಕವನ್ನ ಹೇಳಿದಾಗಲ್ಲ ಇಪ್ಪತ್ತೊಂದು ನಮಸ್ಕಾರ ಹಾಕ್ಬೇಕು ಹಾಕ್ತಾರೆ ಅಂಥವ್ರು ಇರಬಹುದು ಪ್ರಪಂಚದಲ್ಲಿ ಇಲ್ಲ ಅಂತಲ್ಲ ನಾನಿಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಬಹಳ ಸೂಕ್ಷ್ಮವಾಗಿ ಅಂದರೆ ವೇದ ಮಂತ್ರಗಳನ್ನು ಕೂಡ ಸುಮ್ಮನೆ ಮಂತ್ರಗಳ ಅರ್ಥವನ್ನ ಕೇಳಿ ಹಾಯ್ ಪಾಯ್ ಅನ್ಕೊಂಡು ಹೋದ್ರೆ ಆಗಲ್ಲ ಇಲ್ಲಿರ್ತಕ್ಕಂತಹ ಮಂತ್ರಗಳು ನಮಗೆ ಅನುಸಂಧಾನವಾಗಬೇಕು ಇಳಿಬೇಕು ಇಳಿದು ನಮ್ಮ ನಡಾವಳಿಗಳನ್ನು ಯಾವುದಾದ್ರೂ ಒಂದು ಸ್ವಲ್ಪ ಮಟ್ಟಿಗೆ ತಿದ್ದಬೇಕು ನಮ್ಮ ಚಿಂತನೆಯಲ್ಲಿ ಯಾವುದಾದ್ರೂ ಒಂದು ಸಕಾರಾತ್ಮಕವಾದಂತಹ ಒಂದು ಬೆಳವಣಿಗೆಯನ್ನು ತರಿಬೇಕು ನಮ್ಮನ್ನು ಒಂದು ಸಾಧನ ಪಥದತ್ತ ತೆಗೆದುಕೊಂಡು ಹೋಗಬೇಕು ಅಂತ ಅಂತಹ ಒಂದು ಪ್ರಯತ್ನವನ್ನು ಮಾಡೋ ಒಂದು ದಿಕ್ಕಿನಲ್ಲಿ ನಾವು ವೇದ ಮಂತ್ರಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಯಿತು ಅಂತಂದ್ರೆ ಅದು ನಮಗೆ ತುಂಬಾ ಸಖ್ಯವಾಗತ್ತೆ ತುಂಬಾ ಮನಸ್ಸಿಗೆ ಒಲಿಯತ್ತೆ ಒಂದಷ್ಟು ಬದಲಾವಣೆಯನ್ನ ನಮಗೆ ಗೊತ್ತಿಲ್ಲದೆಯೇ ನಮ್ಮ ಬದುಕಿನಲ್ಲಿ ತರುತ್ತೆ ಅಂತ ಇದನ್ನ ನಿಮ್ಮೊಡನೆ ಹಂಚಿಕೊಳ್ತಾ ಇವತ್ತಿನ ಒಂದು ವೇದ ಮಂತ್ರಕ್ಕೆ ಬರ್ತಾ ಇದ್ದೇನೆ ನಲವತ್ತೈದು ನಿಮಿಷ ಆಗಿದೆ ನಾನು ಆಗ್ಲೇ ಮೊದಲೇ ಹಾಗೆ ಇವತ್ತು ಸ್ವಲ್ಪ ಸಮಯ ಹೆಚ್ಚು ತೆಗೆದುಕೊಳ್ತಾ ಇದ್ದೇನೆ ಅನೇಕ ಕಾರಣಗಳಿಂದಾಗಿ ತಾಳ್ಮೆಯಿಂದ ಆ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತಿನ ಈ ಒಂದು ಮಂತ್ರವನ್ನ ನೋಡಿ ಉಪನ್ಯಾಸವನ್ನು ಮುಗಿಸಬಹುದು ಅಂತ ಇವತ್ತು ನಾನು ತೆಗೆದುಕೊಂಡಿರ್ತಕ್ಕಂತಹ ಮಂತ್ರ ಅಥರ್ವಣ ವೇದದ ಒಂದು ಮೂವತ್ತ ನಾಲ್ಕು ಮೂರು ಅಥರ್ವಣ ವೇದದ ಒಂದನೆಯ ಕಾಂಡ ಮೂವತ್ನಾಲ್ಕನೆಯ ಸೂಕ್ತ ಮೂರನೆಯ ಮಂತ್ರ ಅಥರ್ವ ಒಂದು ಮೂವತ್ತ ನಾಲ್ಕು ಮೂರು ಮಂತ್ರ ಹೀಗಿದೆ ತುಂಬಾ ಚೆನ್ನಾಗಿದೆ ಮಂತ್ರ ಮಧುಮನ್ಮೆ ನಿಕ್ರಮಣಂ ಮಧುಮನ್ಮೇ ಪರಾಯಣಂ ವಾಚಾ ವದಾಮಿ ಮಧುಮದ್ ಭೂಯಾಸಂ ಮಧು ಮಧುಸಂದೃಶಃ ಯಾವುದೇ ಒಂದು ಪದವಿಭಾಗದ ಅವಶ್ಯಕತೆಯೂ ಇಲ್ಲ ಇಲ್ಲಿ ಮಂತ್ರವನ್ನು ಮತ್ತೊಮ್ಮೆ ಓದ್ ಓದ್ಬಿಡ್ತೇನೆ ಯಾರಾದರೂ ಬರ್ಕೋತಾ ಇದ್ರೆ ಮಧುಮನ್ಮೆ ನಿಕ್ರಮಣಂ ಮಧುಮನ್ಮೇ ಪರಾಯಣಂ ವಾಚಾ ವದಾಮಿ ಮಧುಮದ್ ಭೂಯಾಸಂ ಮಧು ಮಧುಸಂದೃಶಃ ಮಧು ಮನ್ ಮೇ ಈ ಒಂದು ಪದವನ್ನು ವಿಭಜನೆ ಮಾಡಿ ಅರ್ಥ ಮಾಡ್ಕೊಳ ಮಧು ಮತ್ ಮೇ ಅಂದ್ರೆ ಹಾಗು ಮತ್ ಆ ಪದದಿಂದಲೇ ಮತ್ತು ಬಂದಿರಬೇಕು ಬಂದಿರಬೇಕೇನು ಬಂದಿದೆ ಮಧು ಮತ್ ಮೇ ಮೇ ನನ್ನ ಮಧು ಈ ಮಧು ಅನ್ನೋ ಒಂದು ಪದವನ್ನ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ನಾವು ಈ ಹಿಂದೆ ನಡೆದಂತಹ ಉಪನ್ಯಾಸ ಮಾಲೆಯಲ್ಲಿ ನಾವು ಉಮರನ ವಸಿಗೆಯ ಬಗ್ಗೆ ಮಾತನಾಡ್ತಾ ಉಮರನ ವಸಿಗೆಯಲ್ಲಿ ಅನೇಕ ಕಡೆ ಮಧು ಅನ್ನಂತ ಪದ ಬರುತ್ತೆ ಅಲ್ಲೂ ಅಲ್ಲೂ ಕೂಡ ನಾವು ಮಧು ಅಂದ್ರೆ ಹೆಂಡ ಅಂತ ಅನ್ಕೊಂಡ್ಬಿಟ್ರ ಅಂದ್ರೆ ಉಮರ ನಮಗೆ ಒಲಿತಿರಲ್ಲ ಅಂತ ಹಾಗಾಗಿ ಅಲ್ಲಿ ಮಧು ಅನ್ನೋದಕ್ಕೆ ನಾನು ಹೇಳಿದೆ ಮಧು ಅಂದ್ರೆ ಆನಂದ ಆನಂದದ ಸಂಕೇತ ಅವನ್ ಎಲ್ಲೆಲ್ಲಿ ಮಧು ಅಂತ ಹೇಳ್ತಾನೋ ಅಲ್ಲಿ ನಾವು ಆನಂದ ಅನ್ನೋ ಒಂದು ಭಾವವನ್ನ ಸೇರಿಸ್ಕೋತಾ ಮುನ್ನಡೆದ್ರೆ ಉಮರನ ವಸಿಗೆ ಹತ್ತಿರ ಆಗತ್ತೆ ಅಂತ ಅಲ್ಲಿ ಬರೀ ಆನಂದ ಅಂತ ಹೇಳಿದ್ದೆ ಇಲ್ಲಿ ನೋಡಿ ಈ ಮಂತ್ರದಲ್ಲಿ ಮಧು ಅನ್ನೋದಕ್ಕೆ ಬಹಳ ಸೊಗಸಾದಂತಹ ವಿವರಣೆಯನ್ನು ಕೂಡ ಕೊಡ್ತಾರೆ ಯಾವ ರೀತಿ ಕೊಡ್ತಾರೆ ಅಂತಂತಂದ್ರೆ ಧಾತುಗಳಿಂದ ನಾವು ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಇಲ್ಲಿ ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ ನಿಮಗೆ ವೇದದಲ್ಲಿ ವೇದಾಂಗ ಅಂತ ಹೇಳಿ ಆರು ಭಾಗಗಳಿವೆ ಈ ಆರು ಭಾಗಗಳನ್ನ ಮುಂದಿಟ್ಟುಕೊಂಡು ವೇದ ಮಂತ್ರವನ್ನು ಕಲಿಯೋ ಆ ಒಂದು ವಿಧಾನ ಏನಿದೆ ಇದು ಆಶ್ರಯ ಕ್ರಮ ಅಂತ ಈ ಆರು ಯಾವುದಪ್ಪ ಅಂತಂದ್ರೆ ವ್ಯಾಕರಣ ವಿಚ್ ಇಸ್ ನಥಿಂಗ್ ಬಟ್ ಗ್ರಾಮರ್ ನಿರುಕ್ತ ವಿಚ್ ಈಸ್ ನಥಿಂಗ್ ಬಟ್ ಎಟಿಮಾಲಜಿ ಛಂದಸ್ಸು ವಿಥ್ ಇಸ್ ನಥಿಂಗ್ ಬಟ್ ದ ಡಿವೈನ್ ಮೀಟರ್ ಜ್ಯೋತಿಷ ವಿಚ್ ಇಸ್ ನಥಿಂಗ್ ಬಟ್ ಎಸ್ಟ್ರಾನಮಿ ಎಸ್ಟ್ರಾಲಜಿ ಅಲ್ಲ ವೇದದಲ್ಲಿ ಎಸ್ಟ್ರಾಲಜಿ ಇಲ್ಲ ವೇದದಲ್ಲಿ ಇರೋದು ಎಸ್ಟ್ರಾನಮಿ ಎಸ್ಟ್ರಾನಮಿ ಕಲ್ಪ ಅಂತಂದ್ರೆ ಕಾಂಡಕ್ಟ್ ನಮ್ಮ ಗೃಹಿಯ ಸೂತ್ರ ಇವೆಲ್ಲವೂ ಕೂಡ ಅಲ್ಲೇ ಬರುತ್ತೆ ಶಿಕ್ಷಾ ಅಂದ್ರೆ ಫೊನೆಟಿಕ್ಸ್ ಯಾವ ರೀತಿ ನಾವು ಉಚ್ಚಾರಣೆ ಮಾಡಬೇಕು ಅಂತ ಇವುಗಳ ಬಗ್ಗೆ ಇನ್ನೊಂದು ಉಪನ್ಯಾಸದಲ್ಲಿ ಬರೀ ಈ ವೇದಾಂಗಗಳ ಬಗ್ಗೆಯೇ ಮಾತನಾಡ್ತೀನಿ ಆದ್ರೆ ಇಲ್ಲಿ ಇಷ್ಟೊಂದು ಮಾತ್ರ ತಿಳ್ಕೊಳ್ಳೋಣ ವೇದ ಮಂತ್ರವನ್ನು ನಮಗೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಆರು ಅಂಗಗಳು ಸಹಾಯ ಮಾಡ್ತವೆ ಇವುಗಳ ಹಿನ್ನೆಲೆಯಲ್ಲಿ ನೀವು ವೇದ ಮಂತ್ರವನ್ನು ಅರ್ಥ ಮಾಡ್ಕೊಂಡ್ರೆ ನಿಜವಾದ ಅರ್ಥ ಪ್ರಾಪ್ತಿ ಇವುಗಳನ್ನು ಬಿಟ್ಟು ಕೇವಲ ಭಾಷಾ ಜ್ಞಾನದ ಮೇಲೆ ನಾನು ವೇದ ಮಂತ್ರವನ್ನು ಅರ್ಥ ಮಾಡ್ಕೊಳ್ತೀನಿ ಅಂತ ಹೋದ್ರೆ ಅರ್ಥ ಆಗತ್ತೆ ಆದ್ರೆ ಅರ್ಥ ಸರಿಯಾಗಿ ಆಗಲ್ಲ ವೇದದ ಹಿನ್ನೆಲೆಯಲ್ಲಿ ಇರತಕ್ಕಂತಹ ಅರ್ಥ ನಮಗೆ ಸಿಗಲ್ಲ ಅಂತ ಹಾಗಾಗಿ ಈ ಆರೂ ವೇದಾಂಗಗಳನ್ನ ಮುಂದೆ ಇಟ್ಟುಕೊಂಡು ವೇದ ಪಾಠ ಮಾಡ್ತಾ ಇರ್ತಕ್ಕಂತಹ ನನ್ನ ಆಚಾರ್ಯ ಸುಧಾಕರ್ ಶರ್ಮರಿಗೆ ಮತ್ತೊಮ್ಮೆ ನಮಸ್ತಾ ಆ ಈ ಒಂದು ಮಂತ್ರಕ್ಕೆ ಬರ್ತಾ ಇದ್ದೇನೆ ಮಧುಮನ್ಮೆ ಮಧು ಅಂತಂದ್ರೆ ಅದರ ಧಾತು ಈ ಧಾತುಗಳನ್ನ ನೋಡ್ಬೇಕು ನಾವು ಅದು ನಿರುಪ್ತದಲ್ಲಿ ಬರುತ್ತೆ ಧಾತು ಧಾತು ಅಂದ್ರೆ ಎಟಿಮಾಲಜಿ ಅಂತ ಒಂದು ಪದದ ಮೂಲ ಏನು ಅಂತ ಎಲ್ಲಾ ಭಾಷೆಯಲ್ಲೂ ಇದೆ ಇಂಗ್ಲಿಷ್ ನಲ್ಲೂ ಕೂಡ ಒಂದು ನೀವು ಪದವನ್ನು ತಕೊಂಡ್ರೆ ಅದರ ಎಟಿಮಾಲಜಿ ನೋಡ್ಕೊಂಡೋದ್ರೆ ಅದರ ರೂಟ್ ಎಲ್ಲೋ ಒಂದು ಲ್ಯಾಟಿನ್ ವರ್ಡ್ ಫ್ರೆಂಚ್ ವರ್ಡ್ ಎಲ್ಲೋ ಒಂದ್ ಕಡೆ ಇರುತ್ತೆ ಒಂದು ಗ್ರೀಕ್ ವರ್ಡ್ ಅಲ್ಲೂ ಎಲ್ಲೋ ಇರುತ್ತೆ ಅಂತ ಅದರ ಅರ್ಥ ಏನಿದೆ ಆ ಅರ್ಥವನ್ನ ವಿಸ್ತಾರ ಮಾಡೋದಕ್ಕಾಗಿ ಒಂದಷ್ಟು ಪ್ರತ್ಯಯ ಇನ್ನೊಂದಷ್ಟು ಅನುಸ್ವ ವಿಸರ್ಗ ಇವುಗಳನ್ನೆಲ್ಲ ನಾವು ಸೇರಿಸ್ಕೊತ ಮುಂದೆ ಹೋಗ್ತೀವಿ ಅಂತ ಆದ್ರೆ ಆ ಪದದ ಮೂಲ ಅರ್ಥ ಏನಿದೆ ಆ ಅರ್ಥವನ್ನ ಮಾತ್ರ ನಾವು ಗ್ರಹಿಸಿಕೊಂಡು ಅದರ ವಿಸ್ತಾರದಲ್ಲೂ ಕೂಡ ಆ ಅರ್ಥವನ್ನೇ ನಾವು ವಿಸ್ತರಿಸ್ತಾ ಹೋದಾಗ ಮಾತ್ರ ಮಂತ್ರ ನಮಗೆ ಸರಿಯಾಗಿ ಅರ್ಥ ಆಗತ್ತೆ ಅಂತ ಇದನ್ನ ಮಾಡ್ಕೋತಾ ಹೋದಾಗ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಮಧು ಅಂತ ಅಂದ್ರೆ ಜೇನು ಅಂತಾನು ಅರ್ಥ ಇದೆ ಆದ್ರೆ ಮಧುಗೆ ಎರಡು ಧಾತುಗಳಿದೆ ಏನದು ಮನ ಜ್ಞಾನೆ ಅಂತ ಒಂದು ಧಾತು ಇದು ಒಂದು ಧಾತು ನಿರುಕ್ತದಲ್ಲಿ ಇನ್ನೊಂದು ಹೇಳ್ತಾರೆ ಮಧುರ್ ಇತಿ ಸುಖ ಸುಖನಾಮಹ ಮಧುರ್ ಇತಿ ಸುಖನಾಮ ಅಂತ ಅಂದ್ರೆ ಮನ ಜ್ಞಾನೆ ಜ್ಞಾನ ಅಂತಂದ್ರೆ ಮಧು ಅಂತ ಅಷ್ಟೇ ಅಲ್ಲ ಮಧುರು ಮಧುರವಾಗಿರಬೇಕು ಅಂತ ಮಧುರವಾಗಿರಬೇಕು ಅಂತಂದ್ರೆ ಏನು ಸುಖಕರವಾಗಿರಬೇಕು ಅಂತ ಮಧುರ್ ಇತಿ ಸುಖನಾಮಹ ಅಂತಂದ್ರೆ ಯಾವುದನ್ನ ನಾವು ಮಧು ಅಂತ ಕರಿತೀವಿ ಅಂತಂದ್ರೆ ಅದು ಜ್ಞಾನಮಯವಾಗಿರಬೇಕು ಪರಿಪೂರ್ಣ ಪರಿಶುದ್ಧವಾಗಿರಬೇಕು ಜ್ಞಾನಮಯವಾಗಿರಬೇಕು ಹಾಗೂ ಸುಖಕರವಾಗಿಯೂ ಇರಬೇಕು ಯಾವ ಒಂದು ಜ್ಞಾನ ಸುಖಕರವಾಗಿಯೂ ಇದೆಯೋ ಅದು ಮಧು ಅಂತ ಕೇವಲ ಜೇನು ಆದಿ ಭೌತಿಕ ನೆಲೆಗಟ್ಟಿನಲ್ಲಿ ಹೌದು ಜೇನನ್ನು ಕೂಡ ಮಧು ಅಂತೀವಿ ಇನ್ನೊಂದಷ್ಟು ಜನ ಹೆಂಡವನ್ನು ಕೂಡ ಮಧು ಅಂತಾರೆ ಏನು ತಪ್ಪಿಲ್ಲ ಅದು ಅವರ ಅನುಭವ ಅದನ್ನ ಅದನ್ನು ನಾವು ಗೌರವಿಸಬೇಕು ಅದು ಅವರ ಅನುಭವ ಆದ್ರೆ ಮಧು ಅಂತ ನಾವು ಯಾವ್ದನ್ನಾದ್ರೂ ವೇದ ಭಾಷೆಯಲ್ಲಿ ಕರೆಯೋದಾದ್ರೆ ಮಧು ಅಂತ ಕೂಡಲೇ ನಾವು ಜೇನು ಅನ್ಕೊಂಡು ಈ ಮಂತ್ರವನ್ನ ಅರ್ಥ ಮಾಡ್ಕೊಳಕ್ ಹೋಯ್ತು ಅಂತ ಅಂದ್ರೆ ನಮ್ಗೆ ಜೇನ್ ಸಿಗಬಹುದಷ್ಟೇ ಆದ್ರೆ ಹೆಜ್ಜೆನು ಸಿಗಲ್ಲ ಅಂತ ವೇದದಲ್ಲಿ ನಿಜವಾದ ಜೇನಿಗೆ ಈ ಧಾತುವಿನ ಪಾಠದ ಮೂಲಕವೇ ಅರ್ಥ ಮಾಡ್ಕೊಂಡು ಅದೇ ಅರ್ಥಗಳನ್ನೇ ನಾವು ಮುಂದಿಟ್ಕೊಬೇಕು ಹಾಗಾಗಿ ಈ ಮಂತ್ರದಲ್ಲಿ ಮಧು ಅಂತ ಬಂದಾಗಲ್ಲ ಏನು ಮಂತ್ರ ನಮಗೆ ಹೇಳ್ತಾ ಇದ್ದೇವೆ ಹೇಳ್ತಾ ಇದೆ ಅಂತಂದ್ರೆ ಅದು ಜ್ಞಾನ ಹಾಗೂ ಸುಖಕರವಾದಂತಹ ಜ್ಞಾನವಾಗಿರಬೇಕು ಅಂತ ಇಲ್ಲೊಂದು ಪ್ರಶ್ನೆ ಬರಬಹುದು ಏನಿದು ಜ್ಞಾನದಲ್ಲಿ ಸುಖಕರವಲ್ಲದ ಜ್ಞಾನವೂ ಇದೆಯಾ ಇದೆ ಅಂತ ಈಗ ನೋಡಿ ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯರ್ ಸೈನ್ಸ್ ಅಪ್ಪ ನ್ಯೂಕ್ಲಿಯರ್ ಸೈನ್ಸ್ ಬೈ ಇಟ್ಸ್ ಎಲ್ಫ್ ಇಸ್ ಇಟ್ಸ್ ಅನ್ ಇಸ್ ಅನ್ ಎಕ್ಸಲೆಂಟ್ ಕಾನ್ಸೆಪ್ಟ್ ಅಲ್ವಾ ಅದೊಂದು ಇಟ್ಸ್ ಟ್ರೆಷರ್ ಆಫ್ ನಾಲೆಡ್ಜ್ ಅಲ್ವಾ ನ್ಯೂಕ್ಲಿಯರ್ ಸೈನ್ಸ್ ಅನ್ನೋದು ಅದರ ಒಂದು ನೆಲೆಗಟ್ಟಿನಲ್ಲಿ ಆ ಒಂದು ಫಿಸಿಕ್ಸ್ ಆ ಒಂದು ಆ ಒಂದು ಸೆಕ್ಷನ್ನಲ್ಲಿ ನ್ಯೂಕ್ಲಿಯರ್ ಸೈನ್ಸ್ ಅನ್ನೋದು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪೀಸ್ ಆಫ್ ನಾಲೆಡ್ಜ್ ಅದು ಆದರೆ ಅದು ಸುಖಕರವ ಯಾವ ಎಲ್ಲಿವರೆಗೂ ಸುಖಕರವಾಗಿತ್ತು ಎಲ್ಲಿವರೆಗೂ ಎಲ್ಲಿಂದ ಅದು ಸುಖಕರವಾಗಿರತಕ್ಕಂತಹ ಒಂದು ಅಂಶವನ್ನ ಕಳ್ಕೋತು ಅಲ್ಲಿಂದಲೇ ತಾನೇ ನ್ಯೂ ನ್ಯೂಕ್ಲಿಯರ್ ಬಾಂಬ್ ಬಂದದ್ದು ಈಗ ಆ ಜ್ಞಾನದಿಂದ ಹೊರಹೊಮ್ಮಿದಂತಹ ನ್ಯೂಕ್ಲಿಯರ್ ಬಾಂಬು ಆ ಒಂದು ಜ್ಞಾನವನ್ನು ಸುಖಕರವನ್ನಾಗಿ ಮಾಡಲಿಕ್ಕೆ ಸಾಧ್ಯವ ಇಡೀ ವಿಶ್ವವನ್ನ ಧ್ವಂಸ ಮಾಡತಕ್ಕಂತಹ ಒಂದು ಕಾನ್ಸೆಪ್ಟು ಅಲ್ವಾ ವೇದದಲ್ಲಿ ಆ ರೀತಿ ಇಲ್ಲ ವೇದದಲ್ಲಿ ವಿಶ್ವವನ್ನ ಬಿಡಿ ಒಂದು ಕಣ್ಣಿಗೆ ಕಾಣದಂತಹ ಒಂದು ಜಂತುವನ್ನು ಕೂಡ ಅಹಿಂಸೆಗೆ ಒಳಪಡಿಸ್ತೇನೆ ಇಲ್ಲ ವೇದದಲ್ಲಿ ಅದು ಇಲ್ಲ ಹಾಗಾಗಿ ಇಲ್ಲಿರ್ತಕ್ಕಂತಹ ಜ್ಞಾನ ಸರ್ವದಾ ಸುಖಮಯ ಯಾವಾಗಲೂ ಕೂಡ ಸುಖಮಯವಾಗಿಯೇ ಇರುತ್ತೆ ಅಂತ ಹಾಗಾಗಿ ಮಧು ಅಂತಂದ ಅಂದ್ರೆ ಯಾವುದು ಪರಿಪೂರ್ಣ ಪರಿಶುದ್ಧವಾದಂತಹ ಜ್ಞಾನ ಇದೆಯೋ ಹಾಗೂ ಅದು ಯಾವುದು ಸುಖಕರವಾಗಿದೆಯೋ ಸುಖಮಯವಾಗಿದೆಯೋ ನಮಗೆ ಸಂತೋಷವನ್ನ ಆನಂದವನ್ನ ಕಲ್ಪಿಸಿಕೊಡುತ್ತೋ ಅದು ಮಧು ಅಂತ ಮೇ ನನ್ನ ಈಗ ಹೇಳುತ್ತೆ ನನ್ನ ಯಾವ ಯಾವಗಳು ಮದುವಾಗಿರಬೇಕು ಅಂತ ಹೇಳುತ್ತೆ ನೋಡಿ ಎಂತ ಒಂದು ಕಲಿಕೆ ಈ ನಮಗೆ ಸಿಗುತ್ತೆ ಅಂತ ಮುಂದಿನ ಪದ ಮಧುಮನ್ಮೆ ನಿಕ್ರಮಣಂ ಮಧುಮನ್ಮೆ ಮದುವಾಗಿರಲಿ ಯಾವುದು ನನ್ನ ಯಾವುದು ನಿಕ್ರಮಣಂ ಇಲ್ಲಿ ಕ್ರಮಣಂ ಅಂತ ಅಂತ ಅಂದ್ರೆ ಅದಕ್ಕೆ ಧಾತು ಏನಪ್ಪಾ ಅಂದ್ರೆ ಕ್ರಮು ಪಾದ ವಿಕ್ಷೇಪೆ ಅಂತ ಕ್ರಮು ಪಾದ ವಿಕ್ಷೇಪೆ ಅಂತ ಧಾತು ಅಂದ್ರೆ ಕಾಲನ್ನು ಮುಂದೆ ಹಾಕು ಅಂತ ಅರ್ಥ ಕಾಲನ್ನು ಮುಂದೆ ಅಂತಂದ್ರೆ ಏನು ಇಂಗಿತ ಏನು ನಿರ್ಭಯವಾಗಿ ಮುನ್ನಡೆ ಅಂತ ನಿರ್ಭಯವಾಗಿ ಯಾವುದೇ ಒಂದು ಸಂಕೋಚ ಇಲ್ಲದೆ ಮುನ್ನಡೆಯಪ್ಪ ಅಂತ ಇಲ್ಲಿ ಇನ್ನೊಂದು ಪ್ರತ್ಯಯ ಬರುತ್ತೆ ನೀ ಅಂತ ಸೇರಿಸ್ತಾರೆ ಕೇವಲ ಕ್ರಮಣಮಲ್ಲ ನೀ ಅಂತ ನೀ ಅಂತಂದ್ರೆ ನಿಶ್ಚಯವಾಗಿ ನಿರಂತರವಾಗಿ ಅಂತ ಹಾಗಾಗಿ ನಿಕ್ರಮಣಂ ಅಂತ ಅಂತ ಅಂದ್ರೆ ನಿಶ್ಚಯವಾಗಿ ಹಾಗೂ ನಿರಂತರವಾಗಿ ಹೆಜ್ಜೆ ಹಾಕುವುದು ಇದು ಮಧುಮನ್ಮೆ ಇದು ಮದುವಾಗಿರಲಿ ನಂತರ ಮನ್ಮೆ ಪರಾಯಣಂ ಪರಾಯಣಂ ಅಂತಂತಂದ್ರೆ ಪರ ಪ್ಲಸ್ ಆಯನ ಪರ ಅಂತಂದ್ರೆ ಮತ್ತದೇ ಅವಾಗಲೇ ಹಿಂದೊಂದು ಸಲ ನೋಡಿದಿವಲ್ಲ ಪರ ಅನ್ನೋದಕ್ಕೆ ಪರ ಅಂತಂದ್ರು ಕೂಡ ಬಹಳ ಶ್ರೇಷ್ಠವಾದಂತಹ ಉತ್ಕೃಷ್ಟವಾದಂತಹ ಉತ್ತಮೋತ್ತಮವಾದಂತಹ ಅಂತ ಯಾವುದು ಆಯನಂ ಅನ್ನೋದಕ್ಕೆ ಧಾತು ಏನು ಅಯ ಗಥೌ ಅಂತ ಧಾತು ಅಯ ಗಥೌ ಅಂತ ಹೇಳಿ ಧಾತು ಹೋಗುವುದು ಅಂತ ಅರ್ಥ ಹೋಗುವುದು ಅಂದಾಗ ಅದರಲ್ಲಿ ಇಂಗಿತ ಏನು ಮಾರ್ಗಸೂಚಿ ಅದು ಅಂತ ಯಾವುದರದನ್ನ ಸೂಚಿಸ್ತಾ ಇದೆ ಹೋಗೋದು ಅಂತಂದ್ರೆ ಹವ ಗಾಳಿಲಿ ಓಡಾಡಕ್ಕಾಗುತ್ತೆ ಇಲ್ಲ ಯಾವುದೋ ಒಂದು ದಾರಿಯಲ್ಲಿ ನಡಿಬೇಕಪ್ಪ ಹೋಗುವುದು ಅಂತ ಅಂದಾಗ ಹೋಗುವುದು ಅನ್ನೋ ಅರ್ಥವನ್ನ ಮಾತ್ರ ನಾವು ತೆಗೆದುಕೊಂಡ್ರೆ ಈ ಮಂತ್ರ ನಮಗೆ ಒಲಿಯಲ್ಲ ಹೋಗುವುದು ಯಾವ ಒಂದು ಸೂಚಕವಾಗಿದೆ ಮಾರ್ಗ ಆ ಮಾರ್ಗ ಅಂತ ನಮ್ಮ ಮನಸ್ಸಿಗೆ ಬಂದಾಗ ಹಾ ಈ ಒಂದು ಮಂತ್ರಕ್ಕೆ ಒಂದು ಅದ್ಭುತವಾದಂತಹ ಅರ್ಥ ಬರುತ್ತೆ ಅಂದ್ರೆ ಏನ್ ಹೇಳ್ತಾ ಇದೆ ಮಧುಮನ್ಮೆ ನಿಕ್ರಮಣಂ ಮಧುಮನ್ಮೆ ಪರಾಯಣಂ ಇದರ ಸ್ಥೂಲವಾದಂತಹ ಅರ್ಥವನ್ನ ಮತ್ತೆ ನೋಡೋಣ ಈ ಒಂದು ಪದವಿಭಾಗದ ಜೊತೆಗೆ ಪದಗಳ ಅರ್ಥವನ್ನ ನೋಡ್ತಾ ಹೋಗ್ತಾ ಇದ್ದೇವೆ ಇನ್ನು ಮುಂದಿನ ಸಾಲಿನಲ್ಲಿ ಬರುತ್ತೆ ವಾಚಾವದಾಮಿ ವದಾಮಿ ಮಧು ಮಧ್ ಮಧು ವ್ಯಾಸಂ ಅಂತ ವಾಚ ಅಂತಂದ್ರೆ ಅಂದ್ರೆ ಅದರ ಧಾತು ಏನಪ್ಪ ಅಂದ್ರೆ ವಚ ಪರಿಭಾಷಣೆ ಅಂತ ಧಾತು ವಚ ಪರಿಭಾಷಣೆ ಮಾತನಾಡುವುದು ಮಾತು ಅಂತ ಭೂಯಾಸಂ ಅಂತಂದ್ರೆ ಭೂ ಸತ್ತಾಯಾಮ್ ಅಂತ ಧಾತು ಭೂಯಾಸಂ ಸಂದರ್ಶಃ ಭೂಯಾಸಂ ಅಂದ್ರೆ ಭೂ ಸತ್ತಾಯಾಮ್ ಅಂತ ಧಾತು ಧಾತುವಿನ ಅರ್ಥ ಏನು ಉಂಟಾಗು ಅಥವಾ ಆಗುತ್ತೇನೆ ಆಗು ಈ ಅರ್ಥಗಳು ಹಾಗಾಗಿ ಮಂತ್ರದಲ್ಲಿ ಇದೇ ಅರ್ಥವನ್ನೇ ಕೂಡ ನಾವು ವಿಸ್ತಾರ ಮಾಡಿಕೊಂಡು ತೆಗೆದುಕೊಳ್ಬೇಕು ಮಂತ್ರವನ್ನು ನಿಜವಾದಂತಹ ಒಂದು ರೀತಿಯಲ್ಲಿ ಅದರ ಇಂಗಿತವನ್ನು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ಇನ್ನು ಸಂದೃಶಃ ದೃಶಿರ್ ಪ್ರೇಕ್ಷಣೆ ಅಂತ ದಾತು ದೃಷಿರ್ ಪ್ರೇಕ್ಷಣೆ ನೋಡು ಅದರ ಇಂಗಿತ ಅದರಂತೆಯೇ ಅಂತ ಈ ಒಂದಷ್ಟು ಪದಗಳ ಅರ್ಥವನ್ನು ಮುಂದಿಟ್ಟುಕೊಂಡು ಈಗ ನಾವು ಸಾಲುಗಳನ್ನ ಬಿಡಿಸ್ಕೊಳ್ತಾ ಹೋಯ್ತು ಅಂತ ಅಂದ್ರೆ ಏನ್ ಹೇಳ್ತಾ ಇದೆ ಮಂತ್ರ ಮೊದಲನೇ ಸಾಲಿನಲ್ಲಿ ಹೇಳ್ತಾ ಇದೆ ಮಧುಮನ್ಮೆ ನಿಕ್ರಮಣಂ ಅಂತಂದ್ರೆ ನನ್ನ ನಿರಂತರವಾದಂತಹ ನನ್ನ ನಿಶ್ಚಯವಾದಂತಹ ಹೆಜ್ಜೆ ಏನಿದೆ ನಡೆ ಏನಿದೆ ಇದು ಮಧುವಾಗಿರಲಿ ಮಧು ಅಂದ್ರೆ ಏನು ಜ್ಞಾನಪೂರ್ಣವಾಗಿರಲಿ ಹಾಗೂ ಸುಖಕರವಾಗಿರಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನಮ್ಮ ನಡೆ ಏನಿದೆ ಇದು ಜ್ಞಾನಪೂರ್ಣವಾಗಿರಲಿ ಸುಖಕರವಾಗಿರಲಿ ಅಂತ ಇದು ನಿಜವಾದಂತಹ ಅರ್ಥ ಕರೋಲರಿ ಕೂಡ ಕರೆಕ್ಟ್ ಯಾವ ಒಂದು ನಮ್ಮ ನಡೆ ಜ್ಞಾನಪೂರ್ಣವಾಗಿರುತ್ತೋ ಸುಖಕರವಾಗಿರುತ್ತೋ ಅದು ಸರ್ವದಾ ನಿರಂತರವಾಗಿಯೂ ನಿಶ್ಚಯವಾಗಿಯೂ ಕೂಡ ಇರುತ್ತದೆ ಇದು ಕರೋಲರಿ ಆಫ್ ದಟ್ ಎರಡು ಸರಿ ಅಲ್ವಾ ನಾವು ನಿರಂತರವಾಗಿ ಯೋಚನೆ ಮಾಡೋಣ ನಮ್ಮ ನಮ್ಮ ನಡೆನಪ್ಪ ಅಲ್ವಾ ಇವತ್ತು ಬೆಳಿಗ್ಗೆ ಎದ್ದು ಅನ್ಕೊಳ್ತೀವಿ ಏ ಇವತ್ತಿಂದ ನಾನು ಜಿಮ್ಗೆ ಹೋಗ್ಬೇಕು ಮಾರೆ ಒಂದಷ್ಟು ಎಕ್ಸಸೈಸ್ ಮಾಡ್ಬೇಕು ಮಾರೇ ಅಲ್ವಾ ಜ್ಞಾನಪೂರ್ಣವಾದಂತಹ ಸಂದೇಶ ಅದು ಜ್ಞಾನಪೂರ್ಣವಾದಂತಹ ವಿಚಾರ ಮಾಡ್ಬೇಕು ಮಾರ್ಯ ನನ್ನ ದೇಹಕ್ಕೂ ಒಳ್ಳೇದು ನಾನು ಮಾಡ್ಬೇಕು ಮಾಡ್ತೀನಿ ಒಂದು ನಾಲ್ಕು ದಿನ ಮಾಡ್ಬಿಟ್ಟು ಕೈ ಬಿಟ್ಟು ಬಿಡ್ತೀವಿ ನಿರಂತರವಾಗಿಲ್ಲ ನಿಶ್ಚಯವಾಗೂ ಇಲ್ಲ ಯಾಕೆ ಅಯ್ಯೋ ಬೇಡ ಮಾರ್ಯಾ ಜಿಮ್ ಗಿಮ್ ಅಲ್ಲ ವೆರಿ ವೆಸ್ಟರ್ನ್ ಕಾನ್ಸೆಪ್ಟ್ ಮಾರ್ಯ ನಾ ಯೋಗ ಮಾಡೋಣ ಮಾರೆಯ ಯೋಗ ಮೊನ್ನೆ ನೋಡಿದೆ ನಾನು ವಿನಲ್ಲಿ ಏನ ಅದ್ಭುತವಾದಂತಹ ಯೋಗ ಮಾಡಿದ್ರೆ ಆರೋಗ್ಯ ಗುರು ಅದೊಂದು ವಾರ ನಿಶ್ಚಯ ಇಲ್ಲ ನಿರಂತರ ಇಲ್ಲ ಜ್ಞಾನಪೂರ್ಣ ಅದು ಸುಖಕರವೂ ಹೌದು ಆದರೆ ನಿರಂತರವಾಗಿಲ್ಲ ನಿಶ್ಚಯವಾಗಿಲ್ಲ ಹಾಗಾಗಿ ಅದರ ಯಾವುದೇ ಒಂದು ಲಾಭ ನಮಗೆ ದೊರಕಲ್ಲ ಅಂತ ಯಾವ ಒಂದು ನಮ್ಮ ನಡೆ ಮದುವಾಗಬೇಕು ಅಂತಂದ್ರೆ ಅದು ನಿರಂತರ ನಿಶ್ಚಯವಾಗಿರಬೇಕು ಅದು ಮಗು ಮದುವಾಗತ್ತೆ ಆಗ ಅದಕ್ಕೆ ಅದನ್ನು ನಾವು ಜ್ಞಾನಪೂರ್ಣವಾಗಿದೆ ಸುಖಕರವಾಗಿದೆ ಅಂತ ಇಲ್ಲ ಅಂದ್ರೆ ಮೂರ್ ಮೂರು ದಿನ ನಾಲ್ಕು ನಾಲ್ಕು ದಿನ ಮಾಡೋದು ಬಿಡೋದು ಮಾಡ್ತು ಅಂತಂದ ಅಂದ್ರೆ ಅದು ಜ್ಞಾನಕ್ಕೂ ದೂರ ಸುಖವನ್ನೂ ಕೊಡೋದಿಲ್ಲ ಅಲ್ವಾ ಹಾಗಾಗಿ ಅದು ನಿರಂತರ ನಿಶ್ಚಯವಾಗೂ ಇರಲ್ಲ ಅಂತ ಇನ್ನು ಇದರಲ್ಲಿ ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕು ಏನಪ್ಪ ಅಂತಂತಂದರೆ ನಮ್ಮ ನಡೆ ಏನೋ ನಿರಂತರವಾಗಿ ನಿಶ್ಚಯವಾಗಿರಬೇಕು ಅಂತಂದಾಗ ಇದನ್ನು ನಾವು ಸ್ವಲ್ಪ ವಿಸ್ತಾರದಲ್ಲಿ ನೋಡ್ತು ಅಂತಂದರೆ ನಾವು ನಡೀತಾ ಇದ್ದೀವಿ ಅಂತಂದರೆ ಯಾಕೆ ನಡೀತಾ ಇದ್ದೀವಿ ನಾವು ಸುಮ್ಮನೆ ನಡೀತಿದ್ದೀವ ಅಲ್ವಾ ಬದುಕನ್ನು ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ ಯಾಕೆ ನಡ್ಸ್ಕೊಂಡು ಹೋಗ್ತಿದ್ವಿ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಅವರದೇ ಆದಂತಹ ಒಂದು ಗುರಿ ಇರುತ್ತೆ ದಿರ್ ವಿಲ್ ಬಿ ಅ ಸರ್ಟನ್ ದಿರ್ ವಿಲ್ ಬಿ ಅ ಸರ್ಟನ್ ಟಾರ್ಗೆಟ್ ಅಲ್ವಾ ಒಂದು ಗುರಿ ಇರುತ್ತೆ ಅಂತ ಅಂದ್ರೆ ಈ ಈ ಸಾಲಿನ ಅರ್ಥ ಏನಪ್ಪಾ ಅಂದ್ರೆ ನಿನ್ನ ನಡೆ ದೃಢವಾಗಿರ್ಬೇಕು ನಿರಂತರವಾಗಿರ್ಬೇಕು ನಿಶ್ಚಯವಾಗಿರ್ಬೇಕು ಅಂತ ಅಂತ ಅಂದಾಗ ಆ ಗುರಿ ಎಡೆಗಿನ ನಿನ್ನ ನಡೆ ಅಂತ ಗುರಿಯೇ ಇಲ್ಲದೆ ಸುಮ್ಮನೆ ನಡೀತಾ ಇದ್ದೀನಿ ಅಂದ್ರೆ ಅದು ನಿರಂತರವಾಗೂ ಇರಲ್ಲ ನಿಶ್ಚಯವಾಗೂ ಇರಲ್ಲ ಅದರಲ್ಲಿ ಆಹ್ಲಾದಕರವೂ ಇರಲ್ಲ ಅದರಲ್ಲಿ ಜ್ಞಾನ ಮೊದಲೇ ಇರಲ್ಲ ಅಂತ ಒಂದು ಗುರಿಯನ್ನ ಇಟ್ಟುಕೊಂಡು ಅದರ ಅದನ್ನ ತಲುಪಬೇಕು ಅನ್ನತಕ್ಕಂತಹ ಸಲುವಾಗಿ ನಾವು ಇಡತಕ್ಕಂತಹ ಆ ಒಂದು ಮುನ್ನಡೆ ಆ ಒಂದು ಹೆಜ್ಜೆ ಏನಿದೆ ಅದು ನಿರಂತರವಾಗಿ ನಿಶ್ಚಯವಾಗಿ ಇದೆ ಅಂತಂದ್ರೆ ಅದು ಜ್ಞಾನಮಯವಾಗಿರುತ್ತೆ ಸಂತೋಷಮಯವಾಗಿರುತ್ತೆ ಆಗ ಆಗ್ಲಿ ಮಧುಮೈ ಮಧು ಮಧು ಆಗ್ಲಿ ಅದು ಅಂತ ನಮ್ಮ ನಡೆ ಮಧುವಾಗಬೇಕು ಅಂತ ಈ ಎರಡನೇ ಇನ್ನೊಂದು ಆಶಯ ಈ ಮಂತ್ರದ್ದು ಮಧುಮನ್ಮೆ ಪರಾಯಣಂ ಅಲ್ವಾ ನಾವು ಪರಾಯಣ ಅನ್ನೋದಕ್ಕೆ ನಾವು ಇಂಗಿತಾರ್ಥವನ್ನ ಒಂದು ಕಲ್ಪಿಸ್ಕೊಂಡ್ ಮಾರ್ಗ ಅಂತ ನಡೀತಾ ಇದೆಯಪ್ಪ ಗುರಿ ಗುರಿ ಸೇರ್ಬೇಕು ಸೇರಬೇಕು ಸೇರ್ಬೇಕು ಅಂತ ನಡೀತಾ ಇದೆಯಾ ನಿನ್ನ ನಡೆ ಮಧುವಾಗಿರಲಿ ಆದ್ರೆ ನೀನು ಅನುಸ್ ನೀನು ಯಾವ ಒಂದು ಮಾರ್ಗವನ್ನ ಅದಕ್ಕಾಗಿ ಬಳಸ್ತಾ ಇದೆಯೋ ಅದೂ ಕೂಡ ಅದು ಕೂಡ ಕೂಡ ಒತ್ತು ಒತ್ತು ಹೇಳ್ತಾ ಇದ್ದೀನಿ ಅದೂ ಕೂಡ ಮಧುವಾಗಿರಲಿ ಅದೂ ಕೂಡ ಜ್ಞಾನಮಯವಾಗಿರ್ಲಿ ಸುಖಕರವಾಗಿರ್ಲಿ ಅಂತ ಅಲ್ವಾ ನೋಡಿ ನಾವು ಅನೇಕ ಕಡೆಗಳಲ್ಲಿ ಕನ್ಸೆಷನ್ಸ್ ಕೊಟ್ಬಿಡ್ತಾರೆ ಯಾವುದೇ ಒಂದು ಚಿಂತನಾ ಕ್ರಮವನ್ನ ತೆಗೆದುಕೊಳ್ಳಿ ಸಿದ್ಧಾಂತವನ್ನ ತೆಗೆದುಕೊಳ್ಳಿ ಕನ್ಸೆಷನ್ಸ್ ಕೊಟ್ಬಿಡ್ತಾರೆ ಇದನ್ನ ಮಾಡಕ್ ಆಗಲ್ವಲ್ಲಪ್ಪ ಪರವಾಗಿಲ್ಲ ಮಾರೆ ಹಣ ಮಾಡ್ತಾ ಇದೇನಪ್ಪ ಏ ನೀ ಮಾಡಪ್ಪ ಪರವಾಗಿಲ್ಲ ಏನ್ ಮಾಡಕ್ಕಾಗತ್ತೆ ಹಣ ಮಾಡಬೇಕು ಯಾವುದೋ ಒಂದಷ್ಟು ಕೆಟ್ಟ ಕೆಲಸಗಳು ಮಾಡ್ಬೇಕಾಗತ್ತೆ ಮಾಡು ಹಣ ಮಾರ್ಗ ಯಾವ್ದಾದ್ರೆ ಹಣ ಮುಖ್ಯ ಅಲ್ವಾ ನೀನ್ ನೋಡು ತಪ್ಪು ಕೆಲಸ ಮಾಡ್ಬಿಟ್ ನೀನ್ ಹಣ ಮಾಡುದು ರಾಬಿನ್ಹುಡ್ ಫಿಲಾಸಫಿ ಅಂತ ಯಾರ್ದು ತಲೆ ಹೊಡೆದ್ಬಿಡು ದುಡ್ಡಿರೋರದು ಆ ಹಣ ತಗೊಂಡು ಬಡವ್ರಿಗೆ ಹಂಚ್ಬಿಡು ಅಂತ ರಾಬಿನ್ವುಡ್ ಅಂತ ನಾವೆಲ್ಲ ರಾಬಿನ್ ರಾಬಿನ್ವುಡ್ ಗ್ರೇಟ್ ಅಂತೀವಿ ವೇದ ಹೇಳುತ್ತೆ ಮುಟ್ಟಾಳ ಅವನು ಅಂತ ಅಲ್ವಾ ಯಾಕೆ ಇನ್ನೊಬ್ಬರ ತಲೆ ಹೊಡೆದೆ ಅಂತಂದ್ರೆ ಮುಗಿತಂತ ನೀನು ಬಿದ್ದೆ ಪತನಕ್ಕೆ ಬಿದ್ದೆ ಅಂತಲೇ ನೋಡಿ ಇಲ್ಲಿ ವೇದ ಬಹಳ ಒಂದು ಒಂದು ವೆರಿ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ ಅಲ್ಲಿ ನಮಗೆ ಕಂಡು ಬರುತ್ತೆ ಅಂತ ಹಾಗಾಗಿ ವೇದ ಇಲ್ಲಿ ಹೇಳ್ತಾ ಇದೆ ನಿನ್ನ ನಡೆ ಮಾತ್ರ ಮುಖ್ಯ ಇಲ್ಲ ನಿನ್ನ ಅನುಸರಿಸ ನಾನು ಆಯ್ಕೆ ಮಾಡ್ಕೊಳ್ತಕ್ಕಂತಹ ಮಾರ್ಗ ಇದೆಯಲ್ಲ ಅದೂ ಕೂಡ ಮಧು ಮದುವಾಗಿರ್ಲಿ ಅದು ಕೂಡ ಜ್ಞಾನಪೂರ್ಣವಾಗಿರಲಿ ಪೂರ್ಣವಾಗಿರಲಿ ಅದು ಕೂಡ ಅಂತಂದ್ರೆ ಏನು ನೀನು ಏನಾದರೂ ಮಾಡ್ತೀನಿ ಅಂತಂದ್ರೆ ಆ ಒಂದು ನಡೆಗೆ ಬೆಂಬಲು ಬೆನ್ನೆಲುಬಾಗಿ ಇರತಕ್ಕಂತಹ ಆ ಒಂದು ಮಾರ್ಗ ಏನಿದೆ ಅದು ಕೂಡ ಅಷ್ಟೇ ಮದುವಾಗಿರಬೇಕು ಅಂತ ಒತ್ತಿ ಒತ್ತಿ ಹೇಳ್ತಾ ಇದೆ ಇನ್ನು ಈ ರೀತಿಯಾಗಿ ನಿಮ್ಮ ಒಂದು ಗುರಿಯ ಕಡೆ ಹೆಜ್ಜೆ ಹಾಕೊಂಡು ಹೋಗ್ತಾ ಇರ್ತೀವಿ ಅದು ಮೂರನೇ ಸಾಲಿನ ವಾಚ ವದಾಮಿ ಮಧುಮತ್ ಆ ಒಂದು ಪಯಣದಲ್ಲಿ ನಿನ್ನಿಂದ ಬರತಕ್ಕಂತಹ ಮಾತುಗಳೇನಿದೆ ಅದೂ ಕೂಡ ಮಧುವಾಗಿರಲಿ ಅಲ್ವಾ ನಿನ್ನ ಮಾತುಗಳು ಕೂಡ ಮಧುವಾಗಿರಲಿ ಯಾಕೆ ಮಾತಿಗೆ ಇಷ್ಟೊಂದು ಬೆಲೆ ಕೊಡುತ್ತೆ ವೇದ ಅಂತ ನೋಡಿ ವೇದದಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ ನಮ್ಮ ಚಿಂತನ ಕ್ರಮ ಹೇಗಿದೆಯೋ ಅದರಂತೆ ನಮ್ಮ ಮಾತು ನಮ್ಮ ಮಾತು ಹೇಗಿದೆಯೋ ಅದರಂತೆ ನಮ್ಮ ನಡೆ ನಮ್ಮ ನಡೆ ಹೇಗಿದೆಯೋ ಅದರಂತೆ ನಮ್ಮ ನಡಾವಳಿ ಅಂತ ಇದು ಈ ಒಂದು ಈ ಒಂದು ಚೈನ್ ಅನ್ನ ಬಹಳ ಸುಂದರವಾಗಿ ವೇದ ಇನ್ನೊಂದು ಕಡೆ ಎಕ್ಸ್ಪ್ಲೇನ್ ಮಾಡುತ್ತೆ ಪ್ರಾಯಶಃ ಇನ್ನೊಂದು ಉಪನ್ಯಾಸದಲ್ಲಿ ಅದನ್ನೇ ತೆಗೆದುಕೊಂಡು ಇನ್ನೊಂದಷ್ಟು ವಿಸ್ತಾರವಾಗಿ ಮಾತನಾಡೋಣ ಆದ್ರೆ ಇಷ್ಟು ಮಾತ್ರ ನಿಜ ಮಾತು ಬಹಳ ಮುಖ್ಯ ಅಂತ ಬಹಳ ಮುಖ್ಯ ಅಂತ ಮಾತು ಅನ್ನೋದು ಬಹಳ ಮುಖ್ಯ ಮೊನ್ನೆ ಒಂದು ವಾಟ್ಸ್ಆ್ಯಪ್ ಅಲ್ಲಿ ಒಂದು ಅದ್ಭುತವಾದಂತಹ ಚಿಂತನೆ ಓದ್ದೆ ತಕ್ಷಣ ಜ್ಞಾಪಕ ಬರ್ತಾ ಇದೆ ಅಂಚ್ಕೊತೀನಿ ವಿ ಥ್ರೋ ಸೋ ಮೆನಿ ಥಿಂಗ್ಸ್ ಔಟ್ ಆಫ್ ಅವರ್ ಬಾಡಿ ಅಲ್ವಾ ಸೋ ಮೆನಿ ಬೆವರ್ ಬರುತ್ತೆ ಅಯ್ಯೋ ಅದೊಂದು ದುರ್ನಾಥ ಅಲ್ವಾ ಮಲಮೂತ್ರಗಳು ಬರುತ್ತವೆ ಅದೊಂದು ದುರ್ನಾಥ ಅಲ್ವಾ ಉಗುರುಗಳು ಬೆಳೆಯುತ್ತೆ ಉಗುರುಗಳು ಬೆಳೆಯುತ್ತೆ ಕೂದಲು ಬೆಳೆಯುತ್ತೆ ಕೂದಲು ನಾವು ನಮ್ಮ ದೇಹದಿಂದ ಕೊಡತಕ್ಕಂತಹ ಎಲ್ಲವೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಕಶ್ಮಲವೇ ಅಲ್ವಾ ನಮ್ಮ ದೇಹದಿಂದ ಹೊರಬರತಕ್ಕಂತಹ ಇನ್ನೊಂದು ಅಂಶ ಇದೆ ಏನದು ಅದು ನಮ್ಮ ಮಾತು ಅದನ್ನ ನಾವು ಕಷ್ಮಲ ಮಾಡದೆ ಇಟ್ಕೊಳ್ಳೋದು ಪುರುಷ ಪ್ರಯತ್ನ ಅಂತ ಅದ್ಭುತವಾದಂತಹ ಚಿಂತನೆ ಇದು ಈ ಮಿಕ್ಕಿದ ಕಲರ್ ವಿ ಡೋಂಟ್ ಹ್ಯಾವ್ ಎನಿ ಕಂಟ್ರೋಲ್ ಮಲಮೂತ್ರ ನಮ್ಮ ಇಲ್ಲ ಇಟ್ಸ್ ಅ ಪ್ರೋಸೆಸ್ ಅಲ್ವಾ ಆದ್ರೆ ಈ ಮಾತು ನಮ್ಮಿಂದ ಬರತಕ್ಕಂತಹ ಮಾತು ಇಟ್ಸ್ ಅಂಡರ್ ಅವರ್ ಕಂಟ್ರೋಲ್ ನಾವು ಅದನ್ನ ವಿ ಕ್ಯಾನ್ ಟೇಮ್ ಇಟ್ ಅಲ್ವಾ ಕ್ಯಾನ್ ಚಾನಲೈಸ್ ಇಟ್ ಅಲ್ವಾ ಕ್ಯಾನ್ ಮ್ಯಾನಿಫೆಸ್ಟ್ ಇಟ್ ಇನ್ ಎ ಪರ್ಟಿಕ್ಯುಲರ್ ವೇ ಹಾಗಾಗಿ ಮಾತಿಗೆ ವೇದದಲ್ಲಿ ತುಂಬಾ ಬಹಳ ಮುಖ್ಯ ಇನ್ನೊಂದು 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 ನೋಡಿ ನಾವು ಹೇಳ್ತೀನಿ ನಾವು ಏನ್ ಹೇಳ್ತೀವಿ ಮಾತು ಕೊಟ್ಬಿಟ್ಟಿದ್ದೀನಿ ಮಾರ ನಾನ್ ತಪ್ಪಕ್ಕಾಗಲ್ಲ ಮಾತು ಕೊಟ್ಬಿಟ್ಟಿದ್ದೀನಿ ಅದರಂತೆ ನಡೀತೀನಿ ಅಲ್ವಾ ಇದು ನಿಜವಾದಂತಹ ವಿಷಯ ಅದು ಬಿಟ್ಬಿಟ್ಟು ಮಾರಯ ನಾನು ಹಿಂಗೆ ನಡೀತಿರೋದು ಹಾಗಾಗಿ ಹಿಂಗೆ ನನ್ಗೆ ಕೊಡ್ತೀನಿ ಅಪಹಾಸ್ಯ ಅಲ್ವಾ ವಿಪರ್ಯಾಸ ಅದು ಯಾರಾದ್ರೂ ಆ ರೀತಿ ಹೇಳ್ತು ಅಂತಂದ್ರೆ ನಾನು ನಡೀತಾ ಇರೋದೇ ಈಗ ಮಾರಯ ಅದ್ರ ಪ್ರಕಾರ ಮಾತು ಕೊಡ್ತೀನಿ ಏನಿದೆ ಅಲ್ಲಿ ಸಾಧನೆಯೇ ಇಲ್ಲ ಅಂತ ಬರೀ ವೇದನೆ ಅದು ಅಂತ ಅಲ್ಲಿ ಏನು ಸಾಧನೆ ಇಲ್ಲ ಆದ್ರೆ ನಾನು ಮಾತು ಕೊಟ್ಟಿದ್ದೀನಿ ಮಾರಯ ಅದರಂತೆ ನಡೀತಾ ಇದ್ದೀನಿ ಅದರಂತೆ ನಡೆಯಬೇಕಾದ್ರೆ ಬೇಕಾದಂತಹ ಬದಲಾವಣೆಗಳನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಅಲ್ವಾ ಇದು ಸಾಧನೆ ವೇದ ಯಾವತ್ತೂ ಕೂಡ ಸಾಧನೆಗೆ ಒತ್ತು ಕೊಡುತ್ತೆ ಹೊರತು ಕೇವಲ ಕಲ್ಪ್ ಕಪೋ ಕಲ್ಪನೆಗೆ ಆಗದೇ ಇರತಕ್ಕಂತಹ ವಿಚಾರಗಳಿಗೆ ಅಥವಾ ನಡೆಯಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಚಿಂತನೆಗಳಿಗೆ ಒತ್ತು ಕೊಡಲ್ಲ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಪ್ರಾಕ್ಟಿಕಲ್ ಫಿಲಾಸಫೀಸ್ ಅವೈಲಬಲ್ ಅಂತ ನಡೆಯೊಳಗೆ ಎಂದೆಂದು ಎಮ್ಮ ನುಡಿ ಹೊಮ್ಮಿರುತ ನುಡಿಯೊಳಗೆ ಎಮ್ಮ ನಡೆ ಬೆಳಕು ಚೆಲ್ಲಿರುತ್ತ ನುಡಿನ ಮನ ನಡೆಗಮನ ಜೊತೆ ಜೊತೆಯೇ ಮೇಳೈಸಿ ಬದುಕೆ ಮದು ಬೆಳಗಿರಲಿ ನವ್ಯ ಜೀವಿ ನಡೆಯೊಳಗೆ ಎಂದೆಂದು ಎಮ್ಮ ನುಡಿ ಹೊಮ್ಮಿರುತ್ತ ನುಡಿಯೊಳಗೆ ಎಮ್ಮ ನಡೆ ಬೆಳಕು ಚೆಲ್ಲಿರುತ್ತ ನಮ್ಮ ನಡೆಯಲ್ಲಿ ನಮ್ಮ ನುಡಿ ಬೆಸಿಬೇಕು ನಮ್ಮ ನುಡಿಯಂತೆ ನಮ್ಮ ನಡೆ ಮುಂದುವರಿಬೇಕು ಈ ರೀತಿ ನಮನ ನಡೆ ಗಮನ ಜೊತೆ ಜೊತೆಯೇ ಮೇಳೈಸಿ ಎರಡೂ ಕೂಡ ನುಡಿ ನಮನ ಮತ್ತೆ ನಡೆಗಮನ ಇವೆರಡೂ ಕೂಡ ಒಂದಕ್ಕೊಂದು ಪೂರಕವಾಗಿ ಒಂದಕ್ಕೊಂದು ಅಹೋರಾತ್ ಆ ರೀತಿಯಲ್ಲಿ ಪೂರಕವಾಗಿ ಇದ್ದರೆ ಬದುಕೆ ಮಧು ಬೆಳಗೀತು ನವ್ಯಜೀವಿ ಬದುಕು ಬೆಳಗತ್ತೆ ಅಂತ ಇದೇ ಒಂದು ಚಿಂತನೆಯನ್ನ ಇಲ್ಲಿ ಮಂತ್ರ ಹೇಳ್ತಾ ಇದ್ದೆ ಹಾಗು ಮಂತ್ರದ ಕಡೆಯ ಆ ಒಂದು ಆಶಯ ಏನಪ್ಪಾ ಅಂದ್ರೆ ಭೂಯಾಸಂ ಮಧುಸಂದೃಶಂ ಅಂತಂದ್ರೆ ನೀನೇ ಮದುವಾಗ ಬಿಡ್ತೀಯ ಅಂತ ಯಾವಾಗ ಯಾವಾಗ ನಿನ್ನ ನಡೆ ಮದುವಾಗಿದೆಯೋ ಯಾವಾಗ ಅದಕ್ಕಾಗಿ ನೀನ್ ಬಳಸ್ತಾ ಇರತಕ್ಕಂತಹ ಮಾರ್ಗ ಮಧುವಾಗಿದೆಯೋ ಈ ಒಂದು ಪಯಣದಲ್ಲಿ ಯಾವ ಎಲ್ಲಿಯವರೆಗೆ ನಿನ್ನ ಮಾತು ಮಧುವಾಗಿರುತ್ತೋ ನೀನೇ ಅದಾಗಿ ಬಿಡ್ತೀಯ ನೀನೇ ಮಧುವಾಗಿ ಬಿಡ್ತೀಯಾ ಎಂತ ಒಂದು ಸುಂದರವಾದಂತಹ ಪರಿಕಲ್ಪನೆ ನೋಡಿ ನಾವೇ ಮಧುವಾಗಬೇಕು ಅಂತ ಹೇಳಲ್ವ ನಾವು ಕೆಲವು ಸಲ ಹೇಳ್ತೀವಿ ಕೆಲವರನ್ನ ಭೇಟಿಯಾಗಿ ಬಂದಾಗ ಎಂತ ಮಾರಯ ಅವನ ಸ್ನೇಹ ಎಷ್ಟು ಮಧುಕರ ಮಾರಾಯ ಅಲ್ವಾ ಹೇಳ್ತೀವಿ ನಾವು ಇದನ್ನ ಈ ಪದವನ್ನ ಬಳಸ್ತೀವಿ ಅದರ ಪದದ ನಿಜವಾದ ಅರ್ಥವನ್ನ ಗೊತ್ತಿಲ್ಲದೆ ಜ್ಞಾನಮಯ ಹಾಗೂ ಸಂತೋಷಮಯ ಸುಖಕರ ಅದು ಮಧು ಅಲ್ವಾ ಅವನ ಸ್ನೇಹ ಅವನ ಮಾತುಗಳು ಎಷ್ಟೊಂದು ಮಧುರ ಮಾರಾಯ ಅಲ್ವಾ ಮಧುರಾತಿ ಮಧುರ ಅಲ್ವಾ ಕೃಷಿ ಕೃಷ್ಣನ ಮಾತುಗಳು ಹೇಳ್ತಾರೆ ಮಧುರ ಮಧುರನಾಥ ಅಂತ ಅದಕ್ಕೆ ಕರೆಯೋದು ಅವ್ರನ್ನ ಅಲ್ವಾ ಅಷ್ಟೊಂದು ಮಧುರ ಅಂತಾರೆ ಯಾಕೆ ಅಂತಂದ್ರೆ ನಾವನ್ಕೊಂಬಿದೀವಿ ಮಧುರ ಅಂದ್ರೆ ಜೇನು ಹಾಗಾಗಿ ಎ ಸ್ವೀಟ್ ಸ್ವೀಟ್ ಅಂತ ಸ್ವೀಟ್ ಅಲ್ಲ ಅಂತ ಅದು ಜ್ಞಾನಮಯ ವಿದ್ವತ್ಮಯ ಇಟ್ ಇಸ್ ಇಟ್ಸ್ ಸತ್ಯಮಯ ಅದರ ಜೊತೆಗೆ ಸುಖಕರ ಇಟ್ ಇಟ್ ಡಸೆಂಟ್ ಹರ್ಟ್ ಯು ಇಟ್ ಇಟ್ ಮೇಕ್ಸ್ ಯು ಫೀಲ್ ಗುಡ್ ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಸ್ಟ್ಯಾಂಡ್ಸ್ ಫಾರ್ ಟ್ರೂತ್ ಇಟ್ ರಿಫ್ಲೆಕ್ಟ್ಸ್ ಅಂಡ್ ಮ್ಯಾನಿಫೆಸ್ಟ್ಸ್ ಓನ್ಲಿ ಪ್ಯೂರ್ ಎಂಡ್ಲೆಸ್ ನಾಲೆಡ್ಜ್ ಇದು ಮಧು ಅಂತ ಅಂದರೆ ಈ ಮಂತ್ರದ ಇಡೀ ಅರ್ಥ ಏನಪ್ಪಾ ಅಂತಂದ್ರೆ ಮತ್ತೊಮ್ಮೆ ಹೇಳಬೇಕು ನಮ್ಮ ನಡೆ ಮಧುವಾಗಿದ್ದಾಗ ನಡೆಗೆ ನಾವು ಬಳಸ್ತಕ್ಕಂತಹ ಮಾರ್ಗ ಮಧುವಾಗಿದ್ದಾಗ ನಮ್ಮ ಮಾತುಗಳು ಮದುವಾಗಿದ್ದಾಗ ನಾವೇ ಮಧುವಾಗಿ ಬಿಡುತ್ತೇವೆ ಅಂತಂದ್ರೆ ಆ ಒಂದು ಸಾಧ್ಯತೆ ಇದೆ ಅಂತ ನಾವು ಕೂಡ ಮದುವಾಗಬೇಕು ಅಂತ ಅಂದರೆ ಅದೊಂದು ಸಾಧ್ಯತೆ ಇದೆ ನೋಡಿ ಇಲ್ಲೇ ಮತ್ತೆ ಭೇದ ಬರೋದು ಇಲ್ಲಿ ನೀನು ಅಂತ ಆಶೀರ್ವಾದ ಮಾಡ್ತಾ ಇಲ್ಲ ಅಥವಾ ನೀನು ಈ ರೀತಿ ನಡ್ಕೊಳಪ್ಪ ನಿನಗೆ ನಾನು ಮದುವನ್ನಾಗಿ ಮಾಡ್ತೀನಿ ನಿನ್ನ ಜೀವನವನ್ನ ಇಲ್ಲ ಇಲ್ಲ ವೇದದಲ್ಲಿ ಅಲ್ಲಲ್ಲ ಮದುವಾಗಬೇಕು ಅನ್ನೋದು ಆಶಯ ಆದ್ರೆ ಅದಕ್ಕೆ ನೀನು ಮಾಡಬೇಕಾದಂತಹ ಪುರುಷ ಪ್ರಯತ್ನ ಏನು ನಿನ್ನ ನಡೆಯನ್ನ ಮದುವಾಗಿಸಿಕೊ ನಿನ್ನ ಮಾತುಗಳನ್ನ ಮದುವಾಗಿಸಿಕೊ ಅದಕ್ಕಾಗಿ ಆ ಮಾರ್ಗವನ್ನ ನೀನೇ ಮದುವನ್ನಾಗಿ ಮಾಡಿಕೊಂಡಾಗ ನಿನ್ನ ಅರಿವಿಗೆ ಇಲ್ಲದೆಯೇ ನೀನು ಕೂಡ ಮದುವೆ ಆಗಿಬಿಡ್ತೀಯಾ ಮಧುಕರನೇ ಆಗಿಬಿಡ್ತೀಯಾ ಅಂತ ನೋಡಿ ಇಂತಹ ಮಂತ್ರಗಳು ವೇದ ಸಂಹಿತೆಯಲ್ಲಿ ಇಪ್ಪತ್ತೈದು ಸಾವಿರ ಚಿಲ್ಲರೆ ಇದೆ ಅಲ್ಲಿರತಕ್ಕಂತಹ ಪ್ರತಿಯೊಂದು ಮಂತ್ರದ ಅರ್ಥವನ್ನ ನಾವು ಗ್ರಹಿಸ್ಕೋತಾ ಗ್ರಹಿಸ್ಕೋತಾ ಸಾಧ್ಯ ಈ ಒಂದು ಜನ್ಮದಲ್ಲಿ ಸಾಧ್ಯ ಇಲ್ಲ ಎಷ್ಟಾಗುತ್ತೋ ಅಷ್ಟು ನನಗಂತೂ ನಮ್ಮ ಗುರುಗಳ ಕೃಪಾ ವಾರಕ್ಕೊಂದು ಮಂತ್ರ ಲಭ್ಯವಾಗ್ತಾ ಇದೆ ಈ ಒಂದೊಂದು ಮಂತ್ರವನ್ನು ನೋಡ್ತಾ ನೋಡ್ತಾ ಬಂದಾಗ ಅಲ್ವಾ ವೇದಗಳನ್ನು ನಾವು ತಪ್ಪು ತಿಳ್ಕೊಂಬಿಟ್ಟು ಅಲ್ವಾ ವೇದಗಳು ಅಂತಂದ ಅಂದ್ರೆ ಯಾಗ ಯಜ್ಞಾದಿಗಳಿಗೆ ಬಳಸತಕ್ಕಂತಹ ಶ್ಲೋಕಗಳು ಮಂತ್ರಗಳು ಅಂತ ತಿಳ್ಕೊಂಬಿಟ್ವಲ್ವಾ ತಪ್ಪಲ್ವಾ ವೇದ ನಮ್ಮ ಬದುಕನ್ನ ಕಟ್ಟಿಕೊಡೋದಕ್ಕೆ ಇರತಕ್ಕಂತಹ ಒಂದು ಅದ್ಭುತವಾದಂತಹ ವಿಚಾರಧಾರೆ ಅಲ್ವಾ ಈ ಒಂದು ಈ ಒಂದು ಚಿಂತನೆ ನಮ್ಮಲ್ಲಿ ಮೂಡಿದಾಗ ವೇದವನ್ನ ನೋಡತಕ್ಕಂತಹ ನಮ್ಮ ದೃಷ್ಟಿ ಬದಲಾಗತ್ತೆ ಅದು ಬದಲಾಗ್ತಾ ಬದಲಾಗ್ತಾ ನಮ್ಮ ದೃಷ್ಟಿಕೋನ ಬದಲಾಗತ್ತೆ ಅದರ ಅರ್ಥ ನಮ್ಮೊಳಗೆ ಇಂಗಿತವಾಗ್ತಾ ಆಗ್ತಾ ಆಗ್ತಾ ಅದು ನಮ್ಮ ನಡೆನುಡಿಯನ್ನು ಸ್ವಲ್ಪ ಮಟ್ಟಿಗೆ ಖಂಡಿತವಾಗಿಯೂ ಐ ಕ್ಯಾನ್ ಟೆಲ್ ಯು ವಿತ್ ಗ್ಯಾರಂಟಿ ಬಿಕಾಸ್ ಆಫ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಖಂಡಿತವಾಗಿಯೂ ಬದಲಾಯಿಸುತ್ತೆ ಅಂತ ಇಂತಹ ಒಂದು ನವನವೀನತೆ ವೇದ ಮಂತ್ರಗಳಿಗೆ ಇರೋದ್ರಿಂದಲೇ ಆದಿಯಿಂದಲೂ ಅದು ಇರೋದ್ರಿಂದಲೇ ಅದನ್ನು ಮಾತ್ರ ನಾವು ಸನಾತನ ಅಂತ ಕರಿಬಹುದು ಈ ಸನಾತನವಾದಂತಹ ವೇದ ಮಂತ್ರಗಳನ್ನ ಅರ್ಥೈಸಿಕೊಳ್ತಾ ಅದನ್ನು ನಮ್ಮ ಬದುಕಿಗೆ ತರುವಂತಹ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ತಾ ಮುಂದೆ ಸಾಗೋಣ ಅಂತ ಹೇಳ್ತಾ ಇವತ್ತಿಗೆ ಈ ಒಂದು ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೇನೆ ಆಗಲೇ ಮೊದಲೇ ಹೇಳಿದಂತೆ ನನಗೆ ಇದನ್ನ ಯಾವತ್ತೂ ಕೂಡ ನನಗೆ ಹೇಳ ಅಭ್ಯಾಸ ಇಲ್ಲ ಆದರೆ ಹೇಳಬೇಕಾದಂತಹ ಒಂದು ಪ್ರಮೇಯ ಏನಪ್ಪ ಅಂತಂದ್ರೆ ಈ ವಿಚಾರಧಾರೆಗಳು ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನಿಮ್ಮ ಸ್ನೇಹಿತರನ್ನು ಕೂಡ ಕರೆತೀನಿ ಈ ಯೂಟ್ಯೂಬ್ನಲ್ಲಿ ಇರೋರು ಫೇಸ್ಬುಕ್ನಲ್ಲಿರೋರು ನಮ್ಮ ವಿಬಿಡ್ ಲಿಪಿಯ ಆ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇವಲ ನನ್ನ ಉಪನ್ಯಾಸ ಅಂತಲ್ಲ ವಿವಿಡ್ ಲಿಪಿ ಬಹಳ ಸುಂದರವಾದಂತಹ ಅರ್ಥಗರ್ಭಿತವಾದಂತಹ ಉಪನ್ಯಾಸಗಳನ್ನ ಚಿಂತನೆಗಳನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ ಅವೆಲ್ಲವೂ ಅವೆಲ್ಲವುಗಳ ಸಂದೇಶ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸಿಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಈ ವಾರ ಸ್ಟೇ ಸೇಫ್ ಪ್ಲೀಸ್ ಟೇಕ್ ಕೇರ್ ಅಂಡ್ ಎಂಜಾಯ್ ಮಾಡಿ ಸರ್ವಂ ಶುಭಮಸ್ತು ನಮಸ್ಕಾರ